ಯಾರು? ಅದೇ ನಮ್ ನಾಟಕದ ಕೀಚಕ. ಏನ್ ರಾಜಣ್ಣ, ಎಲ್ಲಿ ನಾಟಕದ ಕ್ಯಾಂಪ್? ಶಿವಮೊಗ್ಗ ಕ್ಯಾಂಪಪ್ಪ. ಅಣ್ಣ, ಈ ಅಣ್ಣ ನಕಲಿ ಪಾಠ ಮಾಡ್ಬೇಕು, ನಕ್ಕ ನಕ್ಕ ಹೊಟ್ಟೆ ನೋವಾಗುತ್ತೆ. ಬನ್ನಿ, ಕಾಫಿ ಕೊಡೋಣ. ಬೇಡಪ್ಪ, ಗಂಟ್ಲು ಕಟ್ಟುತ್ತೆ, ಈಗ ಹೋಗ್ಬಿಟ್ಟು ಬರ್ತೀನಿ. ಬಸ್ಗೆ ಹೊತ್ತಾಯ್ತು, ಆಮೇಲೆ ಕೊಡೋಣ ಬನ್ನಿ. ಹಾ ಬೇಡಪ್ಪ. ಸಾಂಬಜಾಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಒಡೇ ಕಡಬು ಚಕ್ಲಿಂ ಸೋರೆ, ಒಡೇ ಕಡಬು ಚಕ್ಲಿಂ ಸೋರೆ, ಒಡೇ ಕಡಬು, ಒಡೇ ಕಡಬು, ಒಡೇ. ವಾರಿ ನೋಟ ನೋಡಿ ಮಳ್ಳ ಮಾಡಿದನವ್ವ, ಯಾರ ಮುಂದೆ ಹೇಳಬೇಕು ಮರ್ಗದು ಜೀವ. ವಾರಿ ನೋಟ, ವಾರಿ ನೋಟ, ವಾರಿ ನೋಟ ನೋಡಿ ಮಳ್ಳ ಮಾಡಿದನವ್ವ, ಯಾರ ಮುಂದೆ ಹೇಳಬೇಕು ಮರ್ಗದು ಜೀವ. ನೋಟ ವಾರಿ ನೋಟ, ವಾರಿ ನೋಟ ನೋಡಿ ಮಳ್ಳ ಮಾಡಿದನುವ, ಯಾರ ಮುಂದೆ ಹೇಳಬೇಕು ಮರ್ಗದು ಜೀವ. ವಾರಿ ನೋಟ ನೋಡಿ ಮಳ್ಳ ಮಾಡಿದನುವ, ಯಾರ ಮುಂದೆ ಹೇಳಬೇಕು ಮರ್ಗದು ಜೀವ. ಸ್ವಾಮಿ ಬರೀ ಜೀ. ಸ್ವಾಮಿ, ಈಕೆ ನಿನ್ಗೇನಾಗ್ಬೇಕು? ನನ್ ತಂಗಿ ಸ್ವಾಮಿ. ನಿನ್ ತಂಗಿ? ಹ್ಮ್. ಒಡಬಿಟ್ಟಿ ತಂಗಿ? ಹೌದು ಸ್ವಾಮಿ. ಅವಳು ಹೀಗೆಲ್ಲ ಬೀದಿಲ್ ಕುಣಿಸಿ ನಿನ್ ಹೊಟ್ಟೆ ಹೊರ್ಕೋತಾ ಇದೆಯಲ್ಲ? ಏನ್ ಮಾಡೋದ್ ಸ್ವಾಮಿ, ಬೇರೆ ಕೆಲ್ಸಾನೂ ಸಿಕ್ನಿಲ್ಲ, ಗತಿನೂ ಇಲ್ಲ. ಹ್ಮ್. ನಿನ್ ಕೆಲ್ಸ ಇಲ್ದಿದ್ರೆ ನಮ್ ಅಡಿಕೆ ತೋಟಕ್ ಬಾ, ನಾನ್ ನಿನ್ ಕೆಲ್ಸ ಕೊಡ್ತೀನಿ. ಕಷ್ಟಪಟ್ಟು ಕೆಲ್ಸ ಮಾಡಿ ನಿನ್ ಹೊಟ್ಟೆನು ಹೊರ್ಕೊಂಡು ಈ ಹುಡುಗಿನೂ ಕಾಪಾಡು. ನೋಡಿ ಸ್ವಾಮಿ, ನಮ್ಗೆ ಕೆಲ್ಸ ಮಾಡೋ ಅಭ್ಯಾಸ ಇಲ್ಲ. ಓ, ಹೀಗ್ ಸೋಂಬೇರಿ ಆಯ್ತು ದೇಹ ಬೆಳೆಸೋದೆ ನಿಂಗೆ ಅಭ್ಯಾಸ? ಅಯ್ಯೋ, ನಾಚಿಕಾಗಲ್ದೇನೆಯ? ನಿನ್ನಂತ ತುಂಡಾಂಡಿಗಳು ಸೋಂಬೇರಿಗಳು ನಮ್ ದೇಶದಲ್ಲಿ ಹೆಚ್ಕೊಂಡಿರೋದಕ್ಕೆ ನಮ್ ದೇಶ ಈ ದುರ್ಗತಿಗಳಿದ್ರದು ಗೊತ್ತೇ? ಶಿವಮೊಗ್ಗ ಬಸ್ ಎಷ್ಟೊತ್ತಿ ಬರುತ್ತೆ? ಏನ ಸರ್, ಇದೆಂತಾರೆ ಇಲ್ಲಂತಾರೆ ಒಂದು ಗೊತ್ತಾಗ್ತಾ ಇಲ್ಲ. ಏನಪ್ಪ ಶಿವಮೊಗ್ಗ ಬಸ್ ಇದೆಯೇ? ಶಿವಮೊಗ್ಗ ಬಸ್ಸು ಹೊಂಟೈತಲ್ಲ ಸ್ವಾಮಿ, ನಾನು ಶಿವಮೊಗ್ಗ ಹೋಗ್ಲೇಬೇಕಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗ್ಬೇಕು, ಇಲ್ಲೊಂದು ವ್ಯಾನ್ ಇದೆ, ಮಾತಾಡ್ಕೊಂಡ್ಬರ್ಲೆ. ಹಾಗೆ ಮಾಡಪ್ಪ, ನಾನು ಅರ್ಜೆಂಟ್ ಶಿವಮೊಗ್ಗಕ್ಕೆ ಹೋಗ್ಬೇಕು. ಸರಿ, ಹಾಗಾದ್ರೆ ತಾವಿಲ್ಲ ರೀ, ಮಾತಾಡ್ಕೊಂಡ್ಬರ್ತೀನಿ. ನೋಡಪ್ಪ ಕರೀತಾರೆ ಯಾರು? ಏನ್ ಸ್ವಾಮಿ, ಶಿವಮೊಗ್ಗಕ್ಕೆ ಹೋಗ್ಬೇಕು, ಬರ್ತೇನಪ್ಪ. ಓ, ತಲೆಗೆ 10 ರೂಪಾಯಿ ಆಯ್ತದೆ. 10 ರೂಪಾಯಿ? ಹೌದು ಸ್ವಾಮಿ. ಯಾರು ತಲೆಗೆ 10 ರೂಪಾಯಿ ಕೇಳ್ತಾನೆ? ನಾನಿವತ್ತು ಹೋಗ್ಲೇಬೇಕಲ್ಲ, ಏನ್ ಮಾಡ್ಲಿ? ನಾನು ಒಬ್ಬ ಪೇಷಂಟ್ ಅನ್ನ ಅರ್ಜೆಂಟ್ ಆಗಿ ನೋಡಕ್ ಹೋಗ್ಬೇಕಾಗಿತ್ತು. ನೀವೆಲ್ಲ ಎಲ್ಲಿಗೆ ಹೋಗ್ಬೇಕು? ಶಿವಮೊಗ್ಗಕ್ಕೆ ಹೋಗ್ಬೇಕು ಸರ್. 10 ರೂಪಾಯಿ ಕೇಳ್ತಾ ಇದ್ದಾನೆ. ಆಗ್ಲಿ, ಹೋಗೋಣ. ಹೌದು, ನೀನು ಬರ್ತೀಯಮ್ಮ? ನಾನು ಹೋಗ್ಲೇಬೇಕು, ನಾನು ಬರ್ತೀನಿ. ಬಾ ಅಮ್ಮ. ತಲೆಗೆ 10 ರೂಪಾಯಿ ಅಂದ್ರೆ ಅಕ್ರಮ ಅಲ್ಲ. ಹೋಗ್ಲಿ ಬಿಡಪ್ಪ, ನಾವು ಹತ್ರದಲ್ಲಿರೋದ್ ನೋಡಿ ಅವನು ಕೇಳ್ತಾ ಇದ್ದಾನೆ. ದುಡ್ಡಿನ ಮಕ್ಕ ನೋಡಕ್ಕಾಗಲ್ಲ. ಕೊಡಿ ಮಾ ಕಟ್ಟಿಯನ. ನಡೀರಿ, ಮೇಲೆ ಹಾಕಪ್ಪ. ಅಡಿ ಪಡ್ರಿ, ಗೊತ್ತಾಯ್ತು ಬೇಕು.
ಅದಂಗೆ ಸ್ವಾಮಿ, ಸೀಟ್ ಭರ್ತಿ ಆಗದೆ ಹೆಂಗ ಹೋಗೋದು? ಇದೇನೇ ನೀ ಕೇಳಿಸ್ಕೊಟ್ಮೇಲೂ ಈ ಪಂಚಾಯ್ತಿ? ಎಲ್ಲ ಹೋಗ್ಲಪ್ಪ ಈಗ ನಾನು. ಹುಷಾರು, ಬಸ್ಸೇ ಕಾಣ್ತಾ ಇಲ್ಲ. ಏನು ಸುಡಗಾಡ ಬಸ್ಸು, ಬರುತ್ತೀಯೋ ಹೊರಟೋಗಿದೆಯೋ? ಶಿವಮೊಗ್ಗಕ್ಕೆ ಬರ್ತೀರೇನ್ರಿ? ಎರಡು ಟಿಕೆಟ್ ಕೊಡಪ್ಪ. ನಾನು ಬಸ್ ಕಂಡಕ್ಟರ್ ಅಲ್ರಿ. ಶಿವಮೊಗ್ಗಕ್ಕೆ ಬಸ್ ಇಲ್ಲ, ಒಂದು ವ್ಯಾನ್ ಹೋಗುತ್ತೆ, ಬರೋ ಹಾಗಿದ್ರೆ ಬನ್ನಿ. ಚಾರ್ಜ್ ಎಷ್ಟು? ತಲೆಗೆ 10 ರೂಪಾಯಿ. 10 ರೂಪಾಯಿ? ನಾವು ವಾಪಸ್ ಹೋಗ್ತೀವಿ. ಎಲ್ಲಿ ಹೋಗೋದು? ಆ ಹಳ್ಳಿಲಿ ಮಾಡೋದು? ಹೋಗೋಣ ರೀ. ತಲೆಗೆ 10 ಹತ್ತಂತೆ. 10, 20, 100. ನಾಳೆ ಮದುವೆ ಇದೆ, ಈ ಹಳ್ಳಿಲಿನ್ ಬಿಟ್ಸಾ ಇದು. ಹೋಗೋಣ ರೀ. ಎರಡು ಸೀಟ್ ಬುಕ್ ಮಾಡಪ್ಪ. ಬುಕ್ ಮಾಡೋದೇನಿಲ್ಲ, ಡ್ರೈವರ್ ಕೈಲೇ ಕೊಟ್ಬಿಡಿ. ಬೇಗ ಬನ್ನಿ, ಹೊತ್ತ ಆಯ್ತು. ಸಾಮಾನು ಎಲ್ಲ ಇಳಿಸು, ಅದನ್ನ ನನ್ನ ಕೊಡೆ ಕೊಡ. ತಗೊಳ್ಳಪ್ಪ, ನಿನ್ನ ಗಾಡಿ ಬಾಡಿಗೆ 5 ರೂಪಾಯಿ. ಇದನ್ನ ಎತ್ತಕ್ಕೆ ಆಗಲ್ಲ. ಹುಷಾರಾಗಿ ಇಳಿಸು, ಅದ್ರಲ್ಲಿ ಎಣ್ಣೆ ಬಾಟ್ಲಿ ಇದೆ. ತಗೊಳ್ಳಪ್ಪ. ಅಯ್ಯೋ, ನನಗೆ ಭಯ ಆಗುತ್ತೆ. ಹುಷಾರಾಗಿ ಸಾಮಾನೆಲ್ಲ ಸರಿಯಾ ನೋಡ್ತಾ? ಕಾಲೆಲ್ಲ ಸರಿ ಸರಿ ಚಂಬಿಡ್ಕೊಂಡ. ಸರಿ ಸರಿ ಸರಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಸಾಮಾನು ಸರಿಯಾಗಿಡಪ್ಪ. ಆಗ್ಲಿ ಸ್ವಾಮಿ, ಸಿದ್ದಾರೆ ಬಿಡಿ ಅಮ್ಮ, ನೀವು ಒಳಗಡೆ ಹೋಗಿ. ಹೆಂಗ್ ಸುಮ್ಮನೆಪ್ಪ? ಆಗ್ಲಿ ಸ್ವಾಮಿ. ರೀ ಗೋವಿಂದ ಏನಾರೆ ಕಾದಂಬರಿ ಕೊಡ್ರಿ. ಶಿವಮೊಗ್ಗ ಬಸ್ ಸಿಕ್ಕಲ್ಲ ಅಂತ ಪರದಾಡ್ತಿದ್ದೀನಿ, ನೀವೇ ಅಲ್ರಿ. ಓ ರಾಮದ್ದು, ನಾನು ಬರ್ತೀನಪ್ಪ, ಬರ್ತೀನಿ. ರಾಮದ್ದು ಶಿವಮೊಗ್ಗ ಹೋಗ್ತೀನಪ್ಪ. 10 ರೂಪಾಯಿ ರೀ. 10 ರೂಪಾಯಿ? ನಾನಿವತ್ತು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿ ತೀರ್ಬೇಕು. 10 ರೂಪಾಯಿ ಏನು? 20 ರೂಪಾಯಿ ಆದ್ರೆ ಸರಿ, ಜಾಗ ಇಲ್ಲಯ್ಯ. ಇಲ್ಲಿ ಏನಯ್ಯ, ಇಲ್ಲಿ ಕುತ್ಕೊಳ್ಳೋಕೆ 10 ರೂಪಾಯಿ ಕೊಡ್ಬೇಕೇನಯ್ಯ? ಡ್ರೈವರ್, ಗಾಡಿ ಬೇಗ ಸ್ಟಾರ್ಟ್ ಮಾಡಪ್ಪ, ಹೊತ್ತಾಯ್ತು.
ಹೋಲ್ಡಾನ್ ಹೋಲ್ಡಾನ್ ಹೋಲ್ಡಾನ್, ನಾನ್ ನಿಲ್ಸಿ ನಿಲ್ಸಿ ಕಾರ್ನ, ಹೋಲ್ಡಾನ್ ಹೋಲ್ಡಾನ್, ಮುಂದೆ ಹೋಗೋದಕ್ಕೆ ದಾರಿ ಸರಿ ಇಲ್ಲ. ಏನು ಮುಂದೆ ಹೋಗೋದಕ್ಕೆ ದಾರಿ ಸರಿ ಇಲ್ಲ, ಹೊರತಾಲಂತ ನೀರು ಹರಿತಿದೆ. ಏನ್ ಮಾಡ್ದಪ್ಪ ಡ್ರೈವರ್? ನೀವೇ ಹೇಳಿ ಸ್ವಾಮಿ. ಇಲ್ಲಿ ನೋಡಿ ಸರ್, ದೂರದಲ್ಲಿ ಒಂದು ದೀಪ ಕಾಣ್ತಿದೆ, ಅಲ್ಲೊಂದು ಮನೆ ಇರೋವಾಗಿದೆ, ಮನೆ ನಿಲ್ಲೋರ್ಗೆ ಅಲ್ಲಿದ್ದು ಆಮೇಲೆ ಹೋಗ್ಬೋದು. ತಡೀರಿ ಸ್ಟಾರ್ಟ್ ಮಾಡಪ್ಪ. ತಲೆ ಹೊರಸ್ಕೊಳೆ, ನಿನ್ ಮೈಗಾಗಲ್ಲ. ಅಯ್ಯೋ ನೀವ್ ಹೊರಸ್ಕೊಳ್ರಿ ಮೊದ್ಲೇ. ನಾನ್ ಹೊರಸ್ಕೊಂಡೆ, ನೀವ್ ಹೊರಸ್ಕೋ. ಏನ್ ಮಳೆನೋ ಏನ್ ಗಾಳಿನೋ ಸಾಕಪ್ಪ. ಇಲ್ಲಿರೋದ್ ಬ್ಯಾಡಿ ಸಾರ್, ಹೆಂಗಸರು ಮಕ್ಳು ಹೆದರ್ಕೋತಾರೆ. ಹೆದರ್ಕೆ ಯಾಕ್ರಿ, ನಾವೆಲ್ಲ ಇಲ್ಲಿರೋವಾಗ ಮಳೆ ನಿಲ್ಲೋವರೆಗೂ ಸ್ವಲ್ಪ ಕೂತಿದ್ ಹೋಗೋಣ ಬನ್ನಿ. ರಸ್ತೆ ಸರಿಯಾಗಿದೆಯೋ ಇಲ್ಲಿ ಹೋಗಿ ನೋಡ್ಕೊಂಬಪ್ಪ. ತಾವ ಸೇರ್ಬೇಕಾದ ಸ್ಥಳ ಸೇರಲಿಲ್ಲ ಅಂತ ಯೋಚನೆ ಆಗ್ಬಿಟ್ಟಿದೆ. ಏನ್ ಮಾತಾಡ್ತಾರೆ, ಸುಮ್ಮನೆ ಕೊಟ್ರೆ ಯೋಚನೆಗಳು ತಲೆ ತಿನ್ನುತ್ತೆ. ಅದಕ್ಕೊಬ್ರಿಗೊಬ್ರು ಪರಿಚಯವಾದ್ರೆ ಏನಾದ್ರೂ ಮಾತಾಡ್ತಾ ಕಾಲ ಕಳಿಬಹುದಂದ್ರೆ ನಿಜವಾದ ಮಾತು. ಯಾರ್ಯಾರೋ ಎಲ್ಲಿಯವರು ಅಕಸ್ಮಾತ್ ಒಂದ್ ಕಡೆ ಸೇರಿದೀವಿ. ಅನ್ಯೋನ್ಯ ಪರಿಚಯ ಯಾವತ್ತೂ ಒಳ್ಳೇದೆ, ಏನಂತೀರಿ? ಅದು ಸರಿ ಇನ್ನಿ, ಒಳ್ಳೇದೇ ಒಳ್ಳೇದೇ. ಏನೇ ಬಾಮ, ಹಾಗಾದ್ರೆ ಮೊದಲು ಯಾರು ಪರಿಚಯ ಕೊಡೋರು? ಎಲ್ರಿಗೂ ಹೇಳಿ ಸರ್. ಮೊದಲು ನನ್ನ ಪರಿಚಯ ಹೇಳ್ಬೇಕು ಅಂತ ಹೇಳ್ತೀರಾ? ಅಷ್ಟು ಸ್ವಲ್ಪ ಈ ಸರ್ ಪೆನ್ನು ಈಗ ಹೇಳಿ ಸರ್. ಇದ್ಯಾಕ್ರೆ ಅಷ್ಟು? ಇದು ಒಳ್ಳೆ ಸನ್ನಿವೇಶ, ನಾನು ಬರಿಬೇಕು ಅಂತಿರೋ ಕಾದಂಬರಿಗೆ ಒಳ್ಳೆ ಕಥಾವಸ್ತು. ಹಾಗಾದ್ರೆ ತಾವು ಕಥೆಗಾರ? ಅಷ್ಟು ಹೇಳಿ ಸರ್. ನನ್ನ ಹೆಸರು ಅಂತೋಣಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಹೋದ ವರ್ಷ ರಿಟೈರ್ ಆಗ್ಬಿಟ್ಟೆ. ಆಮೇಲೆ ತಾಯಿ ಇಲ್ಲದೆ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಈಗ ಜೀವನ ಸಾರ್ಥಕತೆಗೋಸ್ಕರ
ಅನಕ್ಷರಸ್ಥರಾದ ವಯಸ್ಕರಿಗೆ ಎರಡು ಅಕ್ಷರ ಹೇಳ್ಕೊಂಡು ಬರೋ ಪೆನ್ಷನ್ ಹಂತಲ್ಲಿ ಕಾಲ ಹಾಕ್ತಿದ್ದೀನಿ. ಇಷ್ಟೇ ನನ್ನ ಸಮಾಚಾರ. ಬೇಕಾದ್ದು ಇಷ್ಟೇ. ಈಗ ಯಾರು ಹೇಳೋರು? ನಾನು ಹೇಳ್ತೀನಿ. ವೆರಿ ಗುಡ್, ಹೇಳಿ. ಇನ್ಮೇಲೆ ಯಾರು ಹೇಳ್ಬೇಕನ್ನೋದು ನಾನು ಹೇಳ್ತೀನಿ. ಈಗ ನೀವೇ ಹೇಳಿ. ನಾನೇ? ನಾನೊಬ್ಬ ಡಿಟೆಕ್ಟಿವ್. ಓಹೋ, ಅಂದ್ರೆ ಪತ್ತೆದಾರ. ನನ್ನ ಹೆಸರು ಶ್ರೀಧರ್. ಇಲ್ಲಿ ತನಕ ಸುಮಾರು ಎಷ್ಟು ಕೇಸ್ ಪತ್ತೆ ಮಾಡಿದ್ದೀರಿ? ಆರಂಭವೇ ಈಗ. ಓಹೋ, ಎಲ್ಬೋ ಬನ್ನಿ. ಹಾಗೆ ಬಿಟ್ಕೊಳ್ಳಿ. ಒಂದ್ ಕೇಸ್ ಪತ್ತೆ ಮಾಡ್ಬೇಕು ಅಂತ ಫಾಲೋ ಮಾಡ್ಕೊಂಡು ಬಂದೆ, ಆದ್ರೆ ದಾರಿ ತಪ್ಪಿ ನಿಮ್ಗಳ ಜೊತೆ ಸೇರ್ಬೇಕಾಗ್ಬಂತು. ಹಾಗಾದ್ರೆ ಕೇಸ್ ಕೈ ಬಿಡ್ತು. ಹಾಗೇನಿಲ್ಲ, ಜಯ ಪಡಿತೀನಿ ಅನ್ನೋ ನಂಬಿಕೆ ನನಗಿದೆ. ಸರಿ, ಈಗ ಸರ್ದಿ ಯಾರು? ನಾನು ಕಡೆಯಲ್ಲಿ. ನೀನ್ ಹೇಳಮ್ಮ. ನಾನು ಕಡೆಯಲ್ಲಿ. ಸರಿ, ನೀವೇ ಹೇಳಿಪ್ಪ. ನಾನೇ. ನನ್ನ ಹೆಸರು ಬಾಲಕೃಷ್ಣಯ್ಯ ಅಂತ, ಪ್ರೀತಿಗೆ ಬಾಲು ಅಂತಾರೆ. ಊರು ಸಾಗರ, ಮಾಡೋ ಜವಳಿ ವ್ಯಾಪಾರ. ಇವರು ನನ್ನ ಸಂಸಾರ. ಮದುವೆ ಆದ್ದು ಹೋದ ತಿಂಗಳು ಸಪ್ತಮಿ ಸೋಮವಾರ. ಈಗ ನಗರ ವಿಹಾರ. ಹೌದೌದು. ಇವರು ಏನೇ ಏನ್ ಹೇಳ್ಬೇಕ? ಅವ್ರ ವಿಚಾರ ಅವರೇ ಹೇಳ್ತಾರೆ. ಹೇಳಿಮ್ಮ. ನನಗೆ ನಾಚಿಕೆ ಆಗುತ್ತೆ. ಅದನ್ನು ಬಿಟ್ಟು ಹೇಳ. ಇದು ನನ್ನ ಹೆಸರು ಭಾಮಾಮಣಿ ಅಂತ. ಇವರು ನಿನ್ನೆ ಮೊನ್ನೆಯಿಂದ ನನ್ನ ಭಾಮಾ ಅಂತ ಕರೀತಾರೆ. ಏನಿಲ್ಲಪ್ಪ, ನಾವ್ ಬಂದಾಗ ಇಲ್ಲಿ ಯಾವ ನಾವು ಬಿದ್ದ ನಿನ್ನ ಅವನು ಅಂತ ತಿಳ್ಕೊಂಡು ಕಾಣ. ಹುಚ್ಚಪ್ಪನ? ಅವನಿಂದ ಏನು ತೊಂದ್ರೆ ಇಲ್ಲ ತಾನೆ? ಅವನಿಂದ ಏನ್ ತೊಂದ್ರೆ ಆಯ್ತದೆ ಬುದ್ಧಿ? ಅವನ್ ನೋಡಿದ್ರು ಅವ್ನು ಯಾರ ಮೇಲೂ ಕೈ ಮಾಡಕ್ಕಿಲ್ಲ. ನನ್ನ ಹೆಸರು ಲಿಂಗಣ್ಣ ಅಂತ. ಈ ಬಂಗ್ಲೆ ಆರು ನಾನು. ಹೌದು ಬುದ್ಧಿ, ಹಳೇ ಕಾಲ್ ಬಂದ್ಲಿ ಈ ರಸ್ತೆಯಲ್ಲಿ ಬರೋ ಜನಕ್ಕೆ ಹೊಳೆಯಿಂದ ತೊಂದ್ರೆ ಆಗ್ತದೆ ಮಳೆಗಾಲದಲ್ಲಿ ಅಂದ್ಬಿಟ್ಟು ನಮ್ಮ ಮೂರು ಗೌರವ ಇದನ್ನ ಕಟ್ಸೋದ ಬುದ್ಧಿ. ನಡೀದ ಬುದ್ಧಿ ಎಲ್ಲ ಒಳಗ್ ಬನ್ನಿ ಬನ್ನಿ. ಇನ್ಯಾಕಪ್ಪ ಒಳಗೆ ಹೊರಡ್ಬೇಕಾಗ್ತದ? ಈ ದಿನ ಹೆಂಗ ಹೊರಟೆ ಸ್ವಾಮಿ? ಸರಿಯಾಗಿ ರಸ್ತೆ ಕಾಣ್ಬೇಕಲ್ಲ. ಮಂಟಪತ್ರ ಒಳಗಡೆ ಆಗ್ಬೇಕೇನು? ಡ್ರೈವರ್ ಬರೋವರೆಗೂ ಒಳಗೆ ಕೂತ್ಕೊಂಡಿರೋಣ. ನಡಿಮ್ಮ. ಸಂದೇಹವೇನು? ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಹಾಗೆ ಯಾವಾಗ್ಲೂ ಸ್ಟೆಥೋಸ್ಕೋಪ್ ಕುತ್ತಿಗೆಗೆ ತಗಲ್ ಹಾಕೊಂಡಿದ್ರೆ ನಿಮ್ಗೆ ಸಂದೇಹ ಬರ್ತಿರ್ಲಿಲ್ಲ ಅಲ್ವೇ? ಹಾಗೇನಿಲ್ಲ, ಬರ್ಕೊಳ್ಳೋದಿಕ್ಕೆ ಸ್ವಾಮಿ. ಅಂತೂ ಇಂತೂ ತಮ್ಮ ವಿಚಾರ ಎಲ್ಲ ತಿಳಿದ ಹಾಗಾಯ್ತು. ತಮ್ಮ ನಾಮಧೇಯ ಅಪ್ಪಣೆ ಆಗ್ಲಿ. ಅಷ್ಟು ಆಗ್ಲಿ. ನನ್ನ ಹೆಸರು ಗೋವಿಂದಯ್ಯ, ಕರೆಯೋದು ಕತೆಗಾರ ಪಾಪ ಅಂತ. ಕತೆಗಾರ ಪಾಪ ಪಾಪ. ಅಮ್ಮ, ಈಗ ನಿಮ್ ಸರದಿ ಹೇಳಿ. ನಾನು ಕಡೆಯಲ್ಲಿ ಹೇಳೋದು. ನೀನು ಬಹಳ ಗಟ್ಟಿಗಳಮ್ಮ, ನೀನೇ ಹೇಳಪ್ಪ. ನಾನು ಯಾರು ಗೊತ್ತಾ? ಯಾರು? ನಾನೊಬ್ಬ ಪಿಕ್ ಪಾಕೆಟ್. ಭಯಪಡ್ಬೇಡ್ರಿ, ನಾವು ಆಡ್ತಿರೋ ನಾಟಕದಲ್ಲಿ ನಾನು ಮಾಡ್ತಿರೋ ಪಾತ್ರ. ಅಂದ್ರೆ ನೀನೊಬ್ಬ ಸ್ಟೇಜ್ ಆರ್ಟಿಸ್ಟ್? ಹೌದು ಸರ್. ನಾನು ಒಬ್ಬ ನಟ, ರಾಜ ಅಂತ ಕರೀತಾರೆ. ಮೂರನೇ ಕ್ಲಾಸ್ ಮುಗಿಸೋದ್ರಲ್ಲಿ ಮಠಕ್ಕೆ ಮಣ್ಣ ಹಾಕಿ ನಾಟಕದ ಕಂಪನಿಗೆ ಕಾಲು ಕಿತ್ತೆ. ಆದ್ರೆ ಒಬ್ರು ನನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಸರ್. ಒಂದು ವಾರ ಊಟನೇ ಇಲ್ಲದೆ ಸುತ್ತಿದ್ದೀನಿ. ಕಡೆಗೆ ಒಂದು ಕಂಪನಿಲಿ ಚಾನ್ಸ್ ಸಿಕ್ತು. ಯಾವ ಪಾರ್ಟ್ಗ? ಪಾರ್ಟಲ್ಲಿಂದ ಬಂತ್ರಿ. ಅಲ್ಲಿ ಅಡಿಗೆವರೆಗೆ ಅಸಿಸ್ಟೆಂಟ್ ಆಗಿ ದೊಡ್ಡ ದೊಡ್ಡ ತಪ್ಪಲೆ ಎತ್ತೋದ್ರಲ್ಲಿ ಬೆನ್ನುಮಲೆ ಮುರಿತಿತ್ತು. ಬಹಳ ಶೋಕರದಲ್ಲಿ ಅಭಿನಯಿಸಿರ್ಬೇಕು. ಅನುಭವಿಸಿದ್ದೀನಿ. ಆದ್ರೆ ಆ ಕಂಪನಿಲಿ ನನ್ನ ಅದೃಷ್ಟದ ಬಾಗಿಲು ತೆಗಿತು.
ನಮ್ ಕಂಪನಿ ಕೊಳ್ಳೆಗಾಲದಲ್ಲಿ ನಾಟಕ ಆಡ್ತಿದ್ದಾಗ ಕೊಳ್ಳೆಗಾಲ ಏನೆ ನಿಮ್ ತಾತಂದು ಒಂದ್ ನಾಲ್ಕೈದು ಮಗ ಇರ್ಬೇಕಲ್ಲ ಅಲ್ಲೇ ನಮ್ ಮಗ್ಗ ನಮ್ ಕಂಪನಿ ಒಳ್ಳೆ ಪಾಸ್ ಮಾಡೋ ಹುಡುಗ ಒಬ್ಬ ಚಕ್ರ ಕೊಟ್ಬಿಟ್ಟ ಆ ಪಾಸ್ ಮಾಡೋ ಹುಡುಗ ಬೇರೆ ಯಾರು ಇಲ್ಲ ಆ ದಿನ ನಾಟಕ ನಡೆದೇ ತೀರ್ಬೇಕು ಜನರ ತರಾಟೆ ಒಂದು ಕಡೆ ಏನ್ ಮಾಡ್ತಾರ ನಮ್ಮ ಯಜಮಾನ್ರು ಮಾಡಿರ್ಬೇಕು ಆಗ ಮಾಡ್ಲೇ ಯಾರೀ ಕೂತ್ಕೊಂಡ್ರಿ ರಾಜಮ್ಮ ನೀನೇ ಮಾಡಣ್ಣ ಅಂತ ಮಾಡ್ದೆ ನೋಡಿ ಒಂದೇ ದಿನ ನನ್ನ ಎತ್ತು ಬಿಡ್ತು ಕಂಪ್ನಿಯಿಂದ ಈಗ ನೀನ್ ಹೇಳಮ್ಮ ಎಲ್ಲಾರು ಹೇಳೋರೆ ಕೇಳಿ ನನ್ನ ಹೆಸರು ಮಾಲತಿ ಉದ್ದ ಐದರಿ ಒಂದಂಗಲ ಪೆಜ್ಜೆ ತಕ್ಕ ಮಟ್ಟಿಗೆ ತವರ ಮನೆ ಹಿಂದ್ಲೂರು ಅತ್ತೆ ಮನೆ ಮುಂದ್ಲೂರು ಸಾಪ ಏನಾದ್ರು ಹೇಳ್ಬೇಕು ನೀನೊಬ್ಳ ಹ್ಯಾಕ್ ಬಂದಿಯಮ್ಮ ನನ್ಗೇನ್ ಹೇಳಿ ನೀನ್ ಧೈರ್ಯಶಾಲಿಯಮ್ಮ ನನ್ ಮನ್ಸಿಗೆ ತುಂಬಾ ಒಪ್ಪಿದೀಯ ತುಂಬಾ ಥ್ಯಾಂಕ್ಸ್ ಸ್ವಾಮಿ ಡ್ರೈವರ್ ರಸ್ತೆ ರಿಪೇರಿ ಆಯ್ತಾ ಹೊರಡ್ಬೋದೇನು ಹೊರಡಬಹುದೇ ಬಂತು ಹೊರಡ್ಲೇಬೇಕು ನಾನು ಇವತ್ತು ರಾತ್ರಿ ಒಬ್ಬರನ್ನ ನೋಡ್ಲೇಬೇಕು ನಾಳೆ ಟ್ರೈನ್ಗೆ ಬೇರೆಯವ್ರು ಹೋಗ್ಲೇಬೇಕು ಇಲ್ಲಿರೋಕಾಗಲ್ಲ ಡ್ರೈವರ್ ಯಾಕೆ ನಿಂತಿದ್ದಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ ಅದ್ ಹೆಂಗಮ್ಮ ಹೋಗಕ್ಕಾಯ್ತೈತೆ ಇಲ್ಲಿ ಎರಡು ಫಲ್ಲಂಗ್ ದೂರದಲ್ಲಿರೋ ಸೇತುವೆ ಜಖಮ್ ಆಗೈತೆ ಅದು ರಿಪೇರಿ ಆಗ್ದೀವನ ನಾವ್ ಯಾರು ಹೋಗಕ್ ಬರಂಗಿಲ್ಲ ಹೋಗ್ಲೇಬೇಕಲ್ಲ ನಾನು ಏನ್ ಮಾಡ್ಲಿ ಈಗ ರೂಮ್ ನಲ್ಲಿ ಕುತ್ಕೊಳ್ಳಿ ಬೀಳ್ಕೆ ತಕ್ಕಳ್ಳಿ ನಿಂಗಣ್ಣ ಸೇತುವೆ ಯಾವಾಗ ರಿಪೇರಿ ಆಗುತ್ತಪ್ಪ ನೀರು ಇಳಿಮುಖ ಆಗ್ಬೇಕು ಬುದ್ಧಿ ಎರಡ್ ಮೂರ್ ದಿವಸ ಆಗ್ಬೋದು ನಾನು ಹೊರಡ್ಲೇಬೇಕು ಸೇತುವೆ ಜಖಮ್ ದಾರಿ ಬಂದ್ ಡ್ರೈವರ್ ಬಂದಲ್ಲಿ ಹಿಂದಕ್ಕೆ ಹೋಗೋಣ ಅಯ್ಯೋ ಬಂದ ದಾರಿಯಲ್ಲಿ ಮಹಾಮಹಾ ಮರಗಳು ದೊಪ್ಪನೆ ಭೂಮಿ ಮೇಲೆ ಬಿದ್ದಿರುವುದನ್ನು ಕುಮಾರಿ ಮಾಲತೀದೇವಿಯವರು ಮರೆತಂತಿದೆ ಅಯ್ಯ ನಟ್ ಸಾರ್ವಭೌಮ ನಿಮ್ಮ ನಾಟಕದ ಲೆಕ್ಚರು ನಾಶವಾಗ್ಲಿ ಅಂತ ಶಾಪ ಕೊಡ್ತಿರೇನು ಕೊಡಿ ಕೊಡಿ ಬುದ್ಧಿ ಇಲ್ಲಿ ಉಳ್ಕೊಳ್ಳಕ್ಕೆ ಅನುಕೂಲ ಐತೆ ಹೊರತು ಊಟ ಉಪಚಾರಕ್ಕೆ ಏನೂ ಅನುಕೂಲ ಇಲ್ರ ಇಲ್ಲಿ ಒಂದ್ ಮೈಲಿ ದೂರದಲ್ಲಿ ಒಂದು ಹಳ್ಳಿ ಐತೆ ಮಳೆನೂ ನಿಂತೈತೆ ಅಲ್ಲಿಗೆ ಹೋದ್ರೆ ಎಲ್ಲ ಅನುಕೂಲವಾಗ್ತೈತೆ ಇಲ್ಲಿದ್ರೆ ಈ ಹಾಳು ಕೊಂಪೆಲೆ ಬಿದ್ದು ಸಾಯ್ಬೇಕೇನು ಹೋಗಯ್ಯ ನೀನು ನಿನ್ನೂರು ನಿಂಗಣ್ಣವ್ರೆ ಈ ರಾತ್ರಿ ಎಲ್ಲ ಎಲ್ಲ ಹೋಗಕ್ಕಾಗತ್ತೆ ಎಲ್ಲ ಇಲ್ಲೇ ಇದ್ಬಿಡ್ತೀವಿ ಬಿಡಿ ನಿಂಗಣ್ಣ ಎಲ್ರಿಗೂ ಆಯಾಸವಾಗಿದೆ ಇವತ್ತೊಂದು ರಾತ್ರಿ ಹೇಗೋ ಕಳೆದು ಬಿಡ್ತೀವಿ ನೋಡಿ ನಾನು ಸ್ವಲ್ಪ ಬ್ರೆಡ್ ತಂದಿದ್ದೀನಿ ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ರೆ ನಂದೇನು ಅಭ್ಯಂತರ ಇಲ್ಲ ನಮ್ಮಲ್ಲಿ ಚಿತ್ರಾಂಗ ಬುತ್ತಿ ಗಂಟಿದೆ ನಿಮ್ಮಲ್ಲಿ ಯಾರಿಗಾದ್ರೂ ಅಲ್ಲಿಬ್ಬರಿಗೆ ಸರಿ ಹೋಗೋದು ಪರವಾಗಿ ನಮ್ಗೆ ಇದೆಲ್ಲ ಸರಿ ಹೋಗಲ್ಲ ನಾನು ಗೋವಿಂದಯ್ಯನವರು ಹಳ್ಳಿಗೆ ಹೋಗ್ಬಿಟ್ಟು ಬರ್ತೀನಿ ಸರಿ ಹಾಗೆ ಮಾಡಿ ನಿಂಗಣ್ಣವ್ರೆ ಹೇಗೋ ಸರಿ ಮಾಡ್ಕೊಳ್ತೀವಿ ಗೊತ್ತಾಯ್ತು ನೀವು ಹೋಗಿ ಅಮ್ಮ ನೀವೆಲ್ಲ ಒಂದ್ ಕಡೆ ಉಳ್ಕೊಂಡ್ರೆ ಉಳಿದಿದ್ದ ಜಾಗದಲ್ಲಿ ನಾವ್ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಬನ್ನಿಮ್ಮ ಮುಖ ತೊಳ್ಕೊಂಡ್ ಬರೋಣ ಬಾಮ್ಮ ಬಹಳ ಚೆನ್ನಾಗಿದೆ ನಾನು ಇಂಥವನ್ನ ಕಟ್ಟಿಸಬೇಕು ನೀವಿಲ್ಲೇ ಮಲಗ್ತೀರಲ್ಲ ಹಾಗಾದ್ರೆ ಬಿಟ್ಟಿರ್ತೀವಲ್ಲ ಅಂತೀರಾ ಏನ್ ಗೋವಿಂದನವರೇ ಇಂಥದ್ರಲ್ಲೆಲ್ಲ ನಿಗಾ ಹಿಡ್ದ ಹೋದ್ರೆ ಹೇಗ್ರಿ ನೋಡ್ರಿ ನಾವು ಹೊರಟಾಗಣಿಂದ ಅವನ್ನ ನೋಡ್ತಾನೆ ಇದ್ದೀನಿ ಅಲ್ರಿ ಈ ಮಳೆಗಾಳಿಲಿ ನಮ್ ವ್ಯಾನ್ ಹಿಂದೆನೆ ಯಾಕ್ರಿ ಬರ್ಬೇಕು ಅಷ್ಟು ಯಾಕೆ ಬಂದ ನೋಡಿ ಅವನು ಬಂದಿರೋದು ಆ ಒಂಟಿ ಹುಡುಗಿ ಮೇಲೆ ನಿಗಾ ಇಟ್ಕೊಂಡು ಓಹೋ ನೋಡಿ ಅವನ್ನೇ ನೋಡ್ತಾ ಇದ್ದೀನಿ ಆ ಹುಡುಗಿ ಎಲ್ಲ ಇರ್ಲಿ ಅವಳ ಮೇಲೆ ಅವನ್ ಕಣ್ಣು ಓಹೋ ಅವನ್ ಮೇಲೆ ನನ್ ಕಣ್ಣು ಇನ್ಮೇಲೆ ನಮ್ದು ಒಂದ್ ಕಣ್ಣು ಅಲ್ರಿ ಈ ನಿಂಗನ್ನ ಈ ದೀಪನ ಕೊಟ್ಬಿಟ್ಟು ಈಗ ಬರ್ತೀನಿ ಅಂತ ಎಲ್ಲಿ ಹೊರಟೋದ ಇಲ್ಲೇ ಇರಿ ಬರ್ತೀನಿ ಇಂದ ಬಂದೆ ಬುದ್ಧಿ ತನಕ್ ಮೇವಾಗ್ಬಿಟ್ಟು ಬರೋದು ಹೊತ್ತಾಗೋಯ್ತು ಬುದ್ಧಿ ಏನಪ್ಪ ಹಳ್ಳಿ ಇನ್ನು ದೂರವೋ ಅಥವಾ ಹತ್ರದಲ್ಲೇ ಇದೆಯೋ ಅಯ್ಯೋ ಇಲ್ಲೇ ಹತ್ರ ಆಯ್ತು ನಡಿ ಬುದ್ಧಿ ಮಾತಾಡ್ತಾ ಹೊಂಟ ಬಿಡಮ್ಮ ನಡೀರಿ ಬುದ್ಧಿ ಏನ್ ದಾರಿಯಪ್ಪ ಇದು ನಿಮ್ದೆಲ್ಲ ಕತ್ಲು ಸತ್ಲು ಕತ್ಲು ಬದುಕೆಲ್ಲ ಕತ್ಲು ಇಲ್ಲಾಗ ಬೆಳಕು ಇಲ್ಲಾಗ ಬೆಳಕು ಬೇರೆಯವ್ರಿಗೆ ಬೆಳಕೊಡ್ತೀಯ ನೀನು
ಬೇರೆಯವ್ರಿಗೆ ಬೆಳಕು ಕೊಡ್ತೀಯ. ನೀನ್ ನಡಿಲೇಕತ್ಲೈತಿ, ನೀನ್ ನಡಿಲೇಕತ್ಲೈತಿ, ಓಡ್ತು ನೋಡ, ಓಡ್ತು ನೋಡಣ್ಣ. ಬೆಳಕೆ ಕತ್ತಲಿಗೆ ನಿನಗಿಂತೂ ಬಲ ಐತೆ, ನಿನಗಿಂತಲೂ ಬಲ ಐತೆ. ನನ್ಗ್ಯಾಕ್ ಬೇಕು ಹೊಸ್ದ ಕತ್ಲಿಗೆ ಬಂದು ಬೆಳಕ್ ಬೇಕು ನನ್ಗ್ಯಾಕ್ ಬೇಕು? ಓಡ ಓಡ ಹಾರಲ್ಲ ಹೋಗಲ್ಲ, ನಾನೇ ಕತ್ಲಿಗೆ ಹೋಗ್ತೀನಿ, ನಾನೇ ಕತ್ಲಿಗೆ ಹೋಗ್ತೀನಿ, ನಾನೇ ಕತ್ಲಿಗೆ ಹೋಗ್ತೀನಿ, ನಾನೇ ಕತ್ಲಿಗೆ ಹೋಗ್ತೀನಿ. ಯಾಕಪ್ಪ ಹೆದರಿಕೊಳ್ತೀಯ? ಹುಚ್ಚ ಹುಚ್ಚ. ಅಯ್ಯೋ ಬಂದ್ರೇನಂತ ಮಲ್ಕೊಳಪ್ಪ, ಅವ್ನು ಯಾರು ಏನೋ ಮಾಡಕ್ಕಿಲ್ಲ. ಓ ನಿಂಗಣ್ಣ ಹೇಳಿದ್ದ, ಆದ್ರೂ ನಮ್ಮ ಎಚ್ಚರಿಕೆ ಒಳಗ ಇರ್ಬೇಕು ಬೇಡವು. ನಾನ್ ಇದೀನಿ ಮಲ್ಕೊಳಪ್ಪ ಅಂತೀನಿ. ಓ ನೀನ್ ಇದೀಯೋ ಅಂದ್ವೆ, ನಾ ಮಲ್ಕೋತೀನಿ, ನೀನ್ ಎಚ್ಚರವಾಗಿರು. ನೋಡು ಸಾಬಣ್ಣ, ನಮ್ಮ ಮನೆ ಹೆಂಗಸರಿಗೆ ಸ್ವಲ್ಪ ಎದರಿಕೆ ಜಾಸ್ತಿ. ಜೊತೆಯಲ್ಲಿ ಹೆಂಗಸ್ರಿ ಇದಾರೆ ಮಲ್ಕೊಳಪ್ಪ. ಅದಕ್ಕಲ್ಲ ಸಾಬಣ್ಣ ನಾನು ಹೇಳಿದ್ದು, ನನ್ನ ಬಿಟ್ಟು ಒಂಟಿಯಾಗಿದ್ದೋಳಲ್ಲ, ಇವತ್ತೊಂದು ಸಹ ಹೆಂಗಾದ್ರೆ ಮಾಡ್ಕೋತಾರೆ ಮಲ್ಕೊಳಪ್ಪ ಅಂತೀನಿ. ಹಂಗಂತೀಯ, ಮನೆ ಕತ್ತೀನಿ. ಏನ್ರಿ ಗೋವಿಂದನ ಅವರೇ, ಅಷ್ಟರಲ್ಲೇ ನೆಲಕ್ಕೆ ತಲೆ ಕೊಟ್ಟು ಬಿಟ್ರಲ್ಲ, ತಾನಾಗಿ ಎಳ್ಕೊತಾ ಇದ್ದೀರಿ, ಎಳ್ಕೊತಾ ಇದೆ. ಏನು ಬಾಳಿಲ್ಲವ್ರೆ ನಿಮ್ ಮನೆಯವರಲ್ಲಿ? ನಾನಿಲ್ಲಿ ಅವಳಲ್ಲಿ. ಯಾಕಮ್ಮ ಐತೆ? ತುಂಬಾ ಸೆಕೆ, ಮೈಯೆಲ್ಲ ಉರಿದು ಹೋಗ್ತಾ ಇದೆ. ಹೊರಗಡೆ ಹೋಗಿ ಮಲ್ಕೊಳ್ತೇನೆ. ಸೆಕೆನಾ? ನಮ್ಗೆಲ್ಲ ಚಳಿ ಆಗ್ತಾ ಇದೆ. ಯಾಕಮ್ಮ ಅಲ್ಲಿ ತುಂಬಾ ಸೆಕೆ, ಅದಕ್ಕೆ ಈ ರೂಮ್ನಲ್ಲಿ ಮಲ್ಕೋಣ ಅಂತ ಬಂದೆ. ಈ ರೂಮ್ನಲ್ಲೇ ಒಬ್ಳೆ ಕತ್ಲೆ ಬೇರೆ, ಹೆದರಿಕೆ ಆಗಲ್ಲ ತಾಯಿ? ನನ್ಗೇನು ಹೆದರಿಕೆ ಆಗಲ್ಲ. ಹೋಗ್ಲಿ, ನೀನು ಹಚ್ಚಿರೋ ದೀಪನಾರ ತಗೊಂಡೋಗಮ್ಮ. ಏನಪ್ಪ ಯಾವ ಮನೆ ಕೋತಿರೋ ನೀವು? ಹಳೆ ಬರ ಏನ್ ಮಾಡೋದು? ಆಚೆ ಹುಚ್ಚಿನ ಕಾಟ. ಏನು ಬುದ್ಧಿನೇ ನಿಂದು, ಬರೀ ಜಾಣೆ. ಏನಾಯ್ತು? ಇವಳು ಕಿರ್ಚ್ಕೊಂಡು ನಾನು ಹರ್ಚ್ಕೊಂಡೆ. ಏನಾಯ್ತಮ್ಮ? ಮೈ ಮೇಲೆ ಬಿದ್ದಾಗಾಯ್ತು. ಇದು ನೋಡಿ ಸರ್, ಅಲ್ಲಮ್ಮ ಯಾವ್ದಕ್ಕೂ ಹೆದರೋದಿಲ್ಲ ಅಂತ ಅಂದ್ಯಲ್ಲಮ್ಮ. ನಿಜಿರ್ಲಿ ತಿಂತ, ಯಾರಿಗ್ ಗೊತ್ತು? ಅದು ಸರಿ, ನೀವು ಹೆದರ್ಕೊಂಡ್ರು ನಾನು ಹೆದರ್ಕೊಂಡೆ ಅಷ್ಟೇ. ಸುಳ್ಳು, ನಾನೆಲ್ಲ ಹೆದರ್ಕೊಂಡೆ, ನೀನೇ ಹೆದರ್ಕೊಂಡೆ. ಹಾ ಆಯ್ತಲ್ಲ, ನಿನ್ ಧೈರ್ಯ ಬಾಗಿಲ ಹಾಕೊಂಡು ಮಲಕೊಳ್ಳಿ, ತಗೊಳ್ಳಿ ದೀಪನ. ಏನ್ರಿ ಅವ್ರ ಎದುರಿಗೆಲ್ಲ ನನ್ ಮಾನ ಕಳೆದ್ರಲ್ರಿ? ತಾನೋ ನಮ್ಮಿಬ್ಬರ ಮಾನ ಕಳೆದ, ಆ ಜಿರ್ಲೆ ಎಲ್ಲಿದೆ ಹುಡುಕ್ತೀನಿ.
ಬಲವಂತವಾಗಿ ಸಾಯೋದಕ್ಕೆ ನಿನಗೆ ಏನು ಅಧಿಕಾರ ಇದೆ? ಬದುಕು ಸಾಯೋದಕ್ಕಲ್ಲ, ಸಾಯೋದಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ಲವೇ? ಯಾಕೆ, ನಿನಗೆ ಉಳಿದಿರೋಕ್ಕೆ ಶಕ್ತಿ ಇಲ್ವೇ? ವೇದೆ, ಇವತ್ತು ನನ್ನ ಬದುಕನ್ನು ಕಿತ್ತುಕೊಂಡು ಸಾಯೋಕ್ಕೆ ದಾರಿ ತೋರಿಸಿದೆ ಡಾಕ್ಟರ್. ವಿಧಿ, ಅದನ್ನು ಎದುರಿಸಿ ಬದುಕಬೇಕಾದ್ದೇ ಬುದ್ಧಿವಂತರ ಲಕ್ಷಣ. ನಿನಗೆ ಸಾಯೋ ಪರಿಸ್ಥಿತಿ ಯಾಕೆ ಬಂತು ಹೇಳು. ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯವಿದ್ರೆ ನಾನು ಸರಿಪಡಿಸ್ತೇನೆ ಹೇಳಮ್ಮ. ಹೇಳೋದಕ್ಕಿನ್ನೇನು ಉಳಿದಿಲ್ಲ ಡಾಕ್ಟರ್. ಬದುಕಿನಲ್ಲಿ ಹೆಚ್ಚಿನ ಆಸೆ ಇಟ್ಕೊಂಡಿದ್ದೆ, ಆದರೆ ಆದರೆ ಇನ್ನಿಲ್ಲ. ಒಂದೇ ಸಲಕ್ಕೆ ಆ ನಿರ್ಧಾರ ಮಾಡಬಾರ್ದು. ನಿನ್ನಿಂದ ಎಷ್ಟು ಜನರಿಗೆ ಕಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ಯಾ? ಇದ್ದು ಒಬ್ರಿಗೆ ಉಪಕಾರ ಮಾಡೋ ಶಕ್ತಿ ಇಲ್ದಿದ್ರೆ ಸತ್ತು ಯಾಕಮ್ಮ ಹತ್ತಾರು ಜನರಿಗೆ ತೊಂದರೆ ಮಾಡಬೇಕು? ಅಕಸ್ಮಾತ್ ಯಾರ್ಯಾರೋ ದಾರಿ ತಪ್ಪಿಲ್ ಬಂದ್ ಸೇರ್ದು ಎಲ್ಲ ನಗನಗ್ತಾ ಬೇರೆ ಆಗ್ಬೇಕೇ ವಿನಃ ಎಲ್ರೂ ತೊಂದರೆ ಸಿಕ್ಕಿದ್ರೆ ಏನು ಪ್ರಯೋಜನ? ಹಾಗೆಲ್ಲ ಮಾಡಬಾರ್ದು, ನಡಿ ಮಾಲತಿ. ಇಲ್ಲ ಡಾಕ್ಟರ್, ಈಗ ನನಗೆ ಇರೋದು ಇದೊಂದೇ ದಾರಿ. ಬುದ್ಧಿ ಇಲ್ಲ ನಿಂಗೆ. ನಾನು ಪಡಬಾರ್ದು ಕಷ್ಟಪಟ್ಟಿದ್ದೀನಿ ಬಹಳ. ನಂದು ನಿನ್ನ ಹಾಗೆ ಒಂದು ದಿನ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಆವತ್ತು ಯಾರೋ ಪುಣ್ಯಾತ್ಮರು ತಡೆದು ಇದೇ ಮಾತನ್ನು ಹೇಳಿದ್ರು, ಬದುಕು ಸಾಯೋದಕ್ಕಲ್ಲ ಅಂತ. ನಾನೀಗ 10 ಜನರ ಸೇವೆ ಮಾಡಿಕೊಂಡು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತೇ? ಆವತ್ತು ಸತ್ತಿದ್ರೆ ಈ ಭಾಗ್ಯ ನನಗೆಲ್ಲಿ ಸಿಕ್ತಿತ್ತು? ನಿನ್ಗೇನಾಗಿದೆ ಹೇಳು ಮಾಲತಿ, ನಾನು ಸರಿಪಡಿಸ್ತೇನೆ. ಯಾರು ಏನು ಮಾಡೋ ಹಾಗಿಲ್ಲ ಡಾಕ್ಟರ್, ಕಾಲ ಮಿಂಚು. ಇವತ್ತು ಇವತ್ತು ನಾನೊಬ್ಬರ ನೋಡಲೇಬೇಕಿತ್ತು. ಇಷ್ಟೊತ್ತಿಗೆ ಅವ್ರು ಏನಾಗಿದ್ದಾರೆ ಏನು? ಪ್ರಕೃತಿ ಆಟವಾಗಿ ನೀನೇನ್ ಮಾಡೋಕ್ಕಾಗುತ್ತೆ ಮಾಲತಿ? ನಿನ್ ನೋಡ್ಬೇಕಾದ ನಿನಗಾದ ಕಾದೇ ಇದ್ದೆ ನೋಡು. ಜ್ವರ ತುಂಬಾ ಸುಡ್ತಾ ಇದೆ, ಬಾಂಬ ಮಲುಕು. ನಿಧಾನವಾಗಿ ನಿನ್ ಸಮಾಧಾನ ಆದ್ಮೇಲೆ ಎಲ್ಲ ವಿಷಯ ತಿಳಿಸ್ತೀನಿ. ಟೆಂಪರೇಚರ್ ಹೆಚ್ಚುತ್ತಾ ಇದೆ, ಮಲ್ಕೋ ಅಮ್ಮ. ಅಳಬಾರ್ದು ಮಾಲತಿ, ಮಲ್ಕೋ ಮಲ್ಕೋ. ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾನೇವ ವಿದಧಾಮ್ಯಹಂ ತಾನೇವ ವಿದಧಾಮ್ಯಹಂ.
أشهد أن محمد رسول الله هيا على الصلاة هيا على الفلاح الصلاة خير من النوم الله أكبر الله لا إله إلا الله. Our Father, who art in heaven, hallowed be thy name. Thy kingdom come, thy will be done, in earth as it is in heaven. Give us this day our daily bread, and forgive us our trespasses as we forgive them that trespass against us, and lead us not into temptation, but deliver us from evil. For thine is the kingdom, the power, and the glory, forever and ever. Amen. ಬಾರದೇ
ಕಾಪಿ ಬಿಸಿ ಬಿಸಿ ಕಾಪಿ, ಇದನ್ನು ಕುಡಿಯದವರು ಪಾಪಿ. ಆರಿ ಹೋದ್ರೆ ರುಚಿ ಇರೋಲ್ಲ, ನೀರು ಬಂದ್ರೆ ಮಿಕ್ಕಿರೋಲ್ಲ. ಬರೋಲ್ಲ, ಬೇಗ ಬನ್ನಿ. ಅಯ್ಯ ಏನ್ರಿ ಫಾಸ್ಟ್ ಅಲ್ಲಿ ಕ್ರಾಸ್ ಆಗ್ತಾ ಇದ್ದೀರಲ್ರಿ. ನೋಡಿ ಕ್ರಾಸ ಪಟ್ಕೋಬೇಡಿ, ನಾಟಕದ ಕಂಪನಿ ಎರಡು ದಿನ ನೋಟಿಸ್ ಹಂಚಕ್ ಹೋದ್ರೆ ಇಂಥ ಕ್ರಾಸ ಎಷ್ಟು ವೀಸನಾದ್ರೂ ಸಿಗುತ್ತೆ. ಅಷ್ಟು ಅಷ್ಟು ತಗೊಳ್ಳಿ ಡಾಕ್ಟ್ರಮ್ಮ. ನನಗೆ ಅಷ್ಟು ಅಷ್ಟು ಡಾಕ್ಟ್ರಮ್ಮ. ಇಲ್ಲಿ ನಗ್ತಾ ನಗ್ತಾ ಇದ್ರೇನೆ ಕಾಫಿ ಸಿಗೋದು ಅನ್ನೋದನ್ನು ತಿಳಿಸ್ಬಿಡಿ. ಅಬ್ಬಾ, ಅಧಿಕಾರ ಬಲ ಜೋರಾಗಿದೆಯೇ? ರಾಜನ ರಾಜ್ಯಭಾರ ಇಲ್ಲಾದ್ರೂ ನಡೀಲಿ. ರಾಜ, ಮಾಲತಿ ರಾತ್ರಿ ಏನು ತಿಂದಿಲ್ಲ, ಅವಳು ಸ್ವಲ್ಪ ಕಾಫಿನಾದ್ರೂ ಕೊಡು. ಅವರನ್ನ ತಿನ್ಬೇಡಿ ಅಂತ ಯಾರು ಹೇಳಿದ್ರು? ಕ್ಯಾನ್ಸಲ್ ಮಾಡಿದ್ರೆ ಸಿಗುತ್ತೆಯೇ? ತಗೊಳ್ಳಿ. ರಾಜ, ನೀನ್ ಕಾಫಿ ಕುಡ್ದಿಯಾ? ಸ್ವಾಮಿಗೆ ಮೊದಲು, ಆಮೇಲೆ ಭಕ್ತಾದಿಗಳಿಗೆ. ಅಲ್ರಿ ನಟ್ಸರ್ಭಮರೆ, ಈ ಕಾಫಿ ನೀವೇ ಮಾಡಿದ್ರೆ? ನಾನು ಮಾಡಿಸಿ ತಗೊಂಬಂದೆ. ಮಾಲತಿ, ನೀನ್ ಹೀಗ್ ಮಾತಾಡ್ತಿದ್ರೆ ಚೆನ್ನ. ಈಗ ಅವ್ರು ಮಾತಾಡಿದ್ರೇನು? ನಾನು ನನ್ನ ಕೈಯಿಂದ ಕುಡಿಸಿದ ಕಾಫಿ ಅವ್ರು ನಾನು ಮಾತಾಡಿತ್ತು. ಅದೇನಪ್ಪ ಅಂತ ಎಸೆನ್ಸ್ ಕಾಫಿ ಇರೋದು? ಅದ್ರಲ್ಲಿ ಬುದ್ಧಿ ತಿರುಕಿನ ಮದ್ದಿದೆ ಸರ್. ಅಲ್ಲ, ಈ ಹಳ್ಳಿನೂ ಕಾಫಿ ಹಾಳಾಗ್ ಬದುಕೋ ಜನ ಇದಾರಿಗೆ. ಹಳ್ಳಿ ಏನು ದಿಲ್ಲಿ ಏನು ಸರ್, ಇದಿಲ್ಲದ ಊರಲ್ಲಿ ಸೂರ್ಯನೇ ಹುಟ್ಟೋಲ್ಲ. ನೀವು ಮಾತಾಡಿದ್ದ ನೋಡಿದ್ರೆ ನಿಮ್ಗೆ ಅಲ್ಲಿ ಒಳ್ಳೆ ಅಭ್ಯಾಸ ಇಲ್ಲ ಅಂತಿದ್ದೆ. ಬಿಡಪ್ಪ, ಕಾಫಿ ಬೆಸ್ಟ್. ಅಲ್ಲ, ಬೆಸ್ಟ್. ಫೈನ್ ಬಹಳ ಚೆನ್ನಾಗಿದೆ. ಇದೇನ್ ಹೋಟ್ಲ್ ಇದೇನಪ್ಪ? ಹೋಟ್ಲ್ ಅಲ್ಲಿ ಸರ್, ಇಲ್ಲಿ ಇಲ್ಲಿರೋದೊಂದು ಕಡಿಮಿನ ಅಂಗಡಿ. ಅಲ್ಲಿ ಕಾಫಿ ಕುಡ್ದೆ ವಾಸರಿಕೆ ಬಂತು, ಆಮೇಲೆ ಕಾಸು ಕೊಟ್ಟು ಹೊರಗೆ ಬಂದ್ಬಿಟ್ಟೆ. ಮತ್ತೆ ಇಂಥ ಒಳ್ಳೆ ಕಾಫಿ ಎಲ್ಲಿ ಸಿಕ್ತು? ಬೀದಿಲಿ ಒಬ್ರಿದ್ರ ಹತ್ರ ಮಾತು ಕೊಟ್ಟು ನೋಡಿದೆ ಸರ್. ಆ ಹಳ್ಳಿಲಿ ಹೊಮ್ಮಾಳಿನವರು ಅಂತ ಒಬ್ಬ ದೊಡ್ಡ ಸಾಹುಕಾರ ಇದ್ದಾರೆ ಅಂತ ಹೇಳಿದ್ರು. ಈ ಊರಿಗೆ ಬರೋರನ್ನೆಲ್ಲ ಉಪಚಾರ ಮಾಡಿಸಿದ್ರೆ ಅವ್ರು ಕಳ್ಸೋದಿಲ್ಲ, ತುಂಬಾ ದೊಡ್ಡ ಮನುಷ್ಯರು ಅಂತ ಕೇಳಿದೆ. ಅವರ ಮನೇನ ವಿಚಾರಿಸ್ಕೊಂಡೆ ಹೋದೆ. ಹೊಮ್ಮಾಳಿನವರು ಸಿಕ್ಕಿ ತುಂಬಾ ಪ್ರೀತಿಯಿಂದ ವಿಚಾರಿಸಿದ್ರು. ನಮ್ಮ ವಿಚಾರ ಎಲ್ಲ ವಿವರವಾಗಿ ಹೇಳಿದೆ. ತಕ್ಷಣ ಹೆಂಡತಿಯನ್ನ ಕರೆದು ನಮ್ಗೆಲ್ಲ ಕಾಫಿ ಮಾಡಿಸ್ಕೊಟ್ರು. ತುಂಬಾ ಒಳ್ಳೆ ಮನುಷ್ಯ ಅಂತ ಕಾಣುತ್ತೆ. ಹೌದಮ್ಮ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರೇ ನಮ್ಮನ್ನೆಲ್ಲ ನೋಡಕ್ ಇಲ್ಲಿ ಬರ್ತಾರೆ. ಅಂತೂ ಕಿಲಾಡಿ ಕಣಯ್ಯ, ಏನೋ ಮೋಡಿ ಹಾಕ್ಬಿಟ್ಟೆ ಅವ್ರಿಗೆ. ನಾಟಕದವಳಲ್ವೇ ರಾಜ, ಹಳ್ಳಿ ಹೇಗಿದೆ? ಅದನ್ನ ಮಾತ್ರ ಕೇಳ್ಬೇಡಿ, ಎಲ್ಲೆಲ್ಲೂ ತಿಪ್ಪೆ ರಾಸಿ, ಬಹಳ ಗಲೀಜು. ಜನ ಹೇಗ್ ವಾಸ ಮಾಡ್ತಾರೆ? ಹೀಗಿದ್ರೆ ಕಾಯ್ದೆ ಕಸಾಲೆ ಬರೋಲ್ವೇ? ಬರೋದೇನ್ ಬಂತು, ಸಿಡುಬು ಕಾಲ್ರ ಅಲ್ಲೇ ಪರ್ಮನೆಂಟ್ ಆಗೇ ಇದೆಯಂತೆ. ಇದನ್ ತಿಳ್ಕೊಂಡು ಜನ ಊರನ್ನ ಚೊಕ್ಕಟವಾಗಿ ಇಟ್ಕೊಳ್ಳೋದು ಯಾವಾಗ? ಸರಿಯಾದ ತಿಳುವಳಿಕೆ ಕೊಟ್ರೆ ಸರಿ ಹೋಗ್ತಾರೆ. ನಿಜ. ಏನು ಈ ಹನಿಮೂನ್ ಜೋಡಿಗೆ ಇನ್ನೂ ಎಚ್ಚರವಾಗಿಲ್ಲೋ? ಆಗ್ಲೇ ಎಚ್ಚರವಾಯ್ತು ರಾಜಣ್ಣ, ಅಲ್ಲುತ್ತಿದ್ದೆ ಕಾಫಿ ಅಂತ ಕ್ಷಣ ಬಂದೆ. ಲೋಟ ತೊಳೆದಿದ್ದೀರಾ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ, ಯೋಚನೆ. ಎಲ್ಲಿ ಪರಸ್ಥಳ, ನಿದ್ರೆ ಬರೋದ್ ಕಷ್ಟ. ಅಷ್ಟು ಅಷ್ಟು ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಏನು ಗೋವಿಂದ ಗೋವಿಂದ ಮಹಮ್ಮದಪ್ಪ ಬಾಕಿ ಎಲ್ಲಿ? ಅವನು ತೆಗೆದಿಟ್ಟು ಬಿಡಿ. ಇಲ್ಲ ಇರಮ್ಮ, ಈಗ ಬರ್ತೀನಿ. ರಾಜಣ್ಣವ್ರೇ, ನನ್ನ ತಂಗಿ ಮಗುಗೆ ಬಹಳ ಜ್ವರ ಬಂದೈತೆ, ಕರ್ಕೊಂಬಂದಿದ್ದೀನಿ. ಒಸಿ ಡಾಕ್ಟರ್ನವ್ರು ಹೇಳಿ. ಒಂದೇನವ್ರೆ, ನಿಮ್ ಕಾಫಿ ಅಂಗಡಿನ ಒಳಗೆ ತೆಗ್ದಿಟ್ಟು ಬಿಡಿ, ನಾನು ಡಾಕ್ಟರ್ನವ್ರ ಹತ್ರ ಹೇಳ್ಬಿಟ್ಟು ಬರ್ತೇನೆ. ಅಷ್ಟು ಹಿಂದೆ ನನ್ನ ತಂಗಿ ಬಂದಿದ್ದಾರೆ, ಅವ್ಳ ಮಗುಗೆ ತುಂಬಾ ಜ್ವರ. ಮಗುಗೆ ಜ್ವರ ಬಂದೆ. ಏನಮ್ಮ, ಇದುವರೆಗೂ ಎಲ್ಲೂ ಔಷಧಿ ಕೊಡಿಸ್ಲಿಲ್ವೇ? ಈ ಹಳ್ಳಿಲೆಲ್ಲವತ್ತರಲ್ಲಿ ಔಷಧಿನ ನಾಲ್ಕೈದು ಮೈಲಿ ದಾಟಿ ಹೋಗ್ಬೇಕು. ಮಳೆ ಗಾಳಿ ಬೇರೆ, ಹೋಗ್ಲಿ ಅಂದ್ರೆ ಔಷಧಿ ತರ ಪ್ರಾಣ ಕಾಸು ಬೇಡವ. ಯಾಕೆ, ನಿನ್ ಗಂಡ ಸಂಪಾದಿಸಲ್ವೇ? ಬಾಕಿ ನನ್ಗಿಲ್ಲೈತಮ್ಮ. ಹಾಗಂದ್ರೆ ಇಲ್ಲಿ ಸಂಶಯ ಮಡಿಕೊಂಡು ನನ್ನ ಮಗಿನ ಕೈ ಬಿಟ್ಟ. ದೇವರ ತಾಣ್ಣ ಇರೋ ಹೊತ್ತಿಗೆ ಈ ಮಗಿನ ಕಟ್ಕೊಂಡು ಇಲ್ಲಿಗೆ ಬಂದೆ.
ಹೆಂಗೋ ಒತ್ತೊತ್ತಕ್ಕೆ ಅನ್ನ ನೀರು ಕಾಣಿಸ್ತಾವನು. ಈಗಲೇ ನಾನು ಅವನಿಗೆ ಭಾರವಾಗಿದ್ದೀನಿ. ಇನ್ನು ಅವನಿಗೆ ಬರೋ ಸಂಬಳದಾಗಿ ಔಷಧಿ ಪತ್ತಿಗೆ ಹೆಂಗ ವಾರಣ ಕೇಳಿ. ಇಲ್ಲ ಕೇಳಬೇಡಮ್ಮ, ನನ್ನ ಹತ್ರ ಇರೋ ಔಷಧಿನೇ ಕೊಡ್ತೀನಿ. ಮೂರು ಹೊತ್ತು ಕೊಟ್ಟು ನಾಳೆ ಮಗು ಹೇಗಿದೆ ಅಂತ ಬಂದು ಹೇಳಮ್ಮ. ಆಗ್ಲವ್ವ ತಗೋ. ನಿಮ್ ಮಕ್ಳ ಬಳಿ ತಂದಿಲ್ಲವ್ವ. ಮಗು ಬದುಕಲ್ವೇ? ಇದ್ಯಾಕೆ ಹೀಗೆ ಕೇಳ್ತೀರಾ? ಅಲ್ಲ, ಧೈರ್ಯ ಕೊಡ್ಬೇಕಾದ ಡಾಕ್ಟರೇ ಕಣ್ಣೀರ್ ಸೂಸ್ತ್ರೆ ಸಂದೇಹ ಬರಲ್ವೇ ಅಂತ. ಅಂತ ಸೀರಿಯಸ್ ಏನಲ್ಲ, ಖಂಡಿತ ಗುಣವಾಗುತ್ತೆ. ಹಾಗಿದ್ರೆ ನಿಮ್ ಮುಖ ಪೆಚ್ಚಾತ್ತೇಕೆ? ಏನಿಲ್ಲ, ಆಕೆ ಕಥೆ ಕೇಳಿ ನನ್ನ ಬದುಕಿನ ನೆನಪು ಬಂತು. ಪ್ರಪಂಚದಲ್ಲಿ ಆಕೆ ನಾನು ಒಂದೇ, ಆದ್ರೆ ದೇವರು ಆಕೆ ಸಂಕಟ ಮರೆಯೋಕೆ ಆಕೆ ಮಗುನ ಆಕೆಗೆ ಕೊಡಿಸಿದ್ದಾನೆ. ಆ ಭಾಗ್ಯನ ನನ್ನಿಂದ ಕಿತ್ಕೊಂಡಿದ್ದಾನೆ. ಕ್ಷಮಿಸಿ, ವಿಷಯ ತಿಳಿದೆ ಕೇಳ್ಬಿಟ್ಟೆ. ಇದ್ರಲ್ಲಿ ತಪ್ಪೇನಿಲ್ಲ ಅಂತೋಣಿ ಸರ್. ತನ್ನ ಸಂಕಟನ ಮುಚ್ಚಿಟ್ಟುಕೊಳ್ಳಾರದ ತಾಯಿ ಕರುಳಿನ ನಿರ್ಬಲತೆ ನಿಮ್ಮನ್ನ ಕೇಳೋ ಹಾಗೆ ಮಾಡ್ತು. ಅಂದ್ರೆ ನೀವು ಆಕೆ ಹಾಗೆ ನೊಂದಿದ್ದೀರಿ? ಪಾಪ. 15 ವರ್ಷದ ಹಿಂದಿನ ಮಾತು. ಶಿವಪುರದಲ್ಲಿ ಸಂತೋಷವಾಗಿದ್ದ ಸಂಸಾರ ನಮ್ಮದು. 2 ವರ್ಷದ ಹೆಣ್ಣು ಮಗುವಿನ ತಾಯಿಯಾಗಿದ್ದೆ. ಗಂಡನೇ ದೇವರು ಅಂತ ನಾನು ತಿಳಿದಿದ್ದೆ. ಅವರು ಅಷ್ಟೇ ಪ್ರೀತಿಲಿದ್ರು. ಯಾರೋ ಪುಣ್ಯಾತ್ಮರು ನನ್ನ ಗಂಡನಿಗೆ ಸಂಶಯದ ವಿಷ ತುಂಬಿದ್ರು. ನಂಬಿದ ಗಂಡ ನನ್ನ ಕೈ ಬಿಟ್ರು. ಕಡೆಗೆ ನನ್ನ ಮಗುನೂ ಕೊಡದೆ ಮನೆಯಿಂದ ಹೊರಗೆ ಕಳಿಸಿದ್ರು. ಇಂಥ ಪುಣ್ಯಾತ್ಮನೇ ನಿನ್ನ ಗಂಡ? ನಿಜವಾಗಿಯೂ ಅವರು ಪುಣ್ಯಾತ್ಮರೇ. ಆದ್ರೆ ಅವರ ನನ್ನ ಮಧ್ಯೆ ಬಿದ್ದ ಸಂಶಯದ ಗೋಡೆ ಬಲವಾದ್ದು. ಗಂಡಸಿನ ಮನಸ್ಸು ಇಂಥ ಸಂಶಯದಿಂದ ಕಲ್ಲಾದ್ರೆ ತಪ್ಪಲ್ಲ. ಆದ್ರೆ ಆ ಸಂಶಯದ ಗೋಡೆನ ಒಡೆಯೋ ಶಕ್ತಿ ಆಗ ನನಗಿರಲಿಲ್ಲ. ದೇವಸ್ಥಾನದ ಧರ್ಮದರ್ಶಿಗಳಾದ ಅವರು ತಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ಬಂತು ಅನ್ನೋದು ಒಂದೇ ಅಲ್ಲದೆ ಇದು ನಿಜವೇ ಸುಳ್ಳು ಅಂತ ಆಲೋಚಿಸುವ ಶಕ್ತಿ ಅವರಿಗೂ ಇರಲಿಲ್ಲ. ಆಮೇಲೆ ಮಗುನ ಬಿಟ್ಟು ಬದುಕಲಾರದೆ ಕೊಳದಲ್ಲಿ ಬಿದ್ದು ಸಾಯೋ ಪ್ರಯತ್ನ ಪಟ್ಟೆ. ಯಾರೋ ಪುಣ್ಯಾತ್ಮರ ತಡೆದು ಬದುಕಿನ ವಿಷಯವಾಗಿ 2 ಬುದ್ಧಿ ಮಾತು ಹೇಳಿ ಬದುಕಿಸಿದ್ರು. ತಾಳಿ ತಾಳಿ, ಅವ್ರು ಹೇಳಿದ ಬುದ್ಧಿ ಮಾತು ನಿಮ್ಮ ನೆನಪಿನಲ್ಲಿದೆಯೇ? ಅದು ಹೇಗೆ ಮರೆಯೋಕ್ ಸಾಧ್ಯ? ಅದನ್ನ ನಾನು ಕೇಳಬಹುದೇ? ಕೇಳಿ. ಬದುಕು ಸಾಯೋದಕ್ಕಲ್ಲ, ಬಲವಂತವಾಗಿ ಸಾಯೋದಕ್ಕೆ ನಿನಗೇನು ಹಕ್ಕಿದೆ? ಉಳಿದು ಜೀವನದ ಸಾರ್ಥಕತೆ ಸಾಧಿಸು ಅಂತಲೇ. ಹೌದು ಹೌದು, ಇದೆ ಇದೆ. ನೀವು ನಾನು ಯಾರು ಅಂತ ಕೇಳ್ತಾ ಇದೀಯಾ? ನೀನು ಕೊಳದಲ್ಲಿ ಬೀಳೋದನ್ನು ತಪ್ಪಿಸ್ತೋನೆ ನಾನು. ನೀವೇನೆ? ಹೌದು. ಅಂದಾಗೆ ನಿನ್ನ ಹೆಸರು ಕಾವೇರಮ್ಮ ಅಲ್ವೇ? ಹೌದು ಸರ್. ಹೆಸರು ಮಾತ್ರ ಮರೆಯಲಿಲ್ಲ, ಬಹಳ ದಿವಸಗಳಾದ್ರಿಂದ ನಿನ್ ಗುರುತೇ ಗೊತ್ತಾಗ್ಲಿಲ್ಲ. ನನಗೂ ಹಾಗೆ, ನಿಮ್ಮೆದ್ರನಲ್ಲೇ ನನ್ನ ಕಥೆ ಹೇಳ್ಕೊಂಡೆ. ಅಯ್ಯೋ, ನೀನ್ ಕತೆ ಹೇಳಿದ್ರಿಂದಲೇ ನಿನ್ ಗುರ್ತು ಸಿಕ್ತು ನನಗೆ. ಸಂಕಟದ ಹಿಂದೆ ಸಂತೋಷ ಅಂತಾರೆ, ನಿಜ. ಮಗಳ ನೆನಪಿನಿಂದ ನೊಂದ ನನ್ನ ಹೃದಯಕ್ಕೆ ಬದುಕಿನ ಮಾರ್ಗ ತೋರಿಸಿಕೊಟ್ಟ ನನ್ನ ಗುರು ದರ್ಶನವಾಯಿತು. ಆವತ್ ನೀವು ಉಳಿಸದೇ ಇದ್ರೆ ನಾನು ಸತ್ತು ಪ್ರೇತವಾಗಬೇಕಿತ್ತು. ಎಲ್ಲ ಅವನಿಚ್ಛೆ, ಅವನಿಚ್ಛೆ. ನಿನ್ ತವರು ಅದೇ ಊರು ಅಂತ ಹೇಳಿದ್ದಲ್ವೇ? ಹೌದು ಸರ್. ನೀನ್ ಪುನಃ ಗಂಡನ್ ನೋಡಿದೇನು? ಇಲ್ಲ.
ಅವ್ರ ದೃಷ್ಟಿಲ್ ನಾನ್ ಪತಿತಿ. ಅವ್ರ ನೋಟಕ್ಕೆ ಸಿಕ್ಕಿದ್ರು ಪಾಪ ಅಂತ ತಿಳಿಯೋ ಸ್ವಭಾವ ಅವ್ರದ್ದು. ಅದಕ್ಕೆ ನನ್ನ ತಂದೆನ ಬಲವಂತದಿಂದ ಒಪ್ಸಿ ದೂರದ ಊರಿಗೆ ಹೋಗ್ಬಿಟ್ಟು. ಮತ್ತೆ ಡಾಕ್ಟರ್ ಹೇಗದೆ? ತಂದೆ ಸಹಾಯದಿಂದ ಓದಿ ಡಾಕ್ಟರ್ ಶ್ಯಾಮ್ಲಾ ಅದೆ. ಆವತ್ತಿನ ನಿಮ್ಮ ಉಪದೇಶದ ಮಾತು ಸಾರ್ಥಕವಾಗಿದೆ. ಜನಸೇವೆಯಲ್ಲಿ ಜನ್ಮ ಸಾರ್ಥಕ ಮಾಡ್ಕೋತಿದ್ದೀನಿ. ವಿಧಿ ಸೂತ್ರಧಾರಿ ನಾ ಪಾತ್ರಧಾರಿ, ವಿಧಿ ಸೂತ್ರಧಾರಿ ನಾ ಪಾತ್ರಧಾರಿ. ಭಲೆ ಭಲೆ, ಸಾಹಿತ್ಯ ಬಲು ಸರಸವಾಗಿದೆ, ಆದ್ರೆ ಸ್ವಲ್ಪ ಬಿಗಿ ಇಲ್ಲ. ಬಿಗಿ ಏನ್ ಬರ್ತೀರಿ ಬಿಗಿ? ಒನ್ಸ್ ಮೋರ್ ಅಂದ್ರೆ ಸ್ಟೇನಿಂದ ಒಳಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಹೋಗು ಒಂದ್ ಮೇಲೆ ಹೋಗ್ತಿದ್ರೇನು? ನಿಜ ರೀ, ಒನ್ಸ್ ಮೋರ್ ಹಾಡಿದ್ಮೇಲೆ ಸ್ಟೇಜ್ ಮೇಲೆ ನಿಂತ್ರೆ ಮತ್ತೇನಂತಾರೆ? ಹೋಗು ಅಂತಾರೆ. ರಾಜಣ್ಣ ಸ್ವಾಮಿ, ಏನಾದ್ರೂ ಬೇರೆ ಚೆನ್ನಾದೊಂದು ಸಿನಿಮಾ ಆಡಿ ಸ್ವಾಮಿ. ನನ್ನಿಂದ ಅದೊಂದು ಆಗಲ್ಲ. ನಂದು ಅಚ್ಚ ಕನ್ನಡ, ಕಸ್ತೂರಿ ಕನ್ನಡ. ಅಯ್ಯೋ, ನೀವು ತೋರಿಸ್ತಾ ಇರೋ ಕನ್ನಡ ಅಭಿಮಾನ ನನಗೆ ತೋರಿಸ್ಲಿಕ್ಕೆ ಚಾನ್ಸ್ ಇಲ್ವಲ್ಲ ಅಂತ. ಯಾಕಪ್ಪ ಮೊಹಮ್ಮದ್ದು? ಯಾಕೆ ಅಂತೀರಾ? ನಾನು ನಡೆಸ್ತಾ ಇರೋದು ಪರಂಗಿ ಒಂದು ಮಾಡಿದ ಕಾರು. ಕನ್ನಡದಲ್ಲಿ ನಾವು ಕಾರೊಂದಿ ಆಗಿದ್ರೆ ನಾನು ಯಾವಾಗಲೂ ಕನ್ನಡ ಕಾರು ನಡೆಸ್ತಿದ್ದೆ ಅಂತ ಹೇಳ್ಕೋಬಹುದು. ಬಂಗಾರದಂತ ಮಾತು. ಪೇಪರ್ ಕಳಿಸೋದು ಒಳ್ಳೆ ಸುದ್ದಿ ರಾಜಣ್ಣ. ಪೇಪರು ಪೆನ್ಸಿಲ್ ಬಂದಿ ಕೌನ್ಸಿಲ್. ಬಿಸಿನೀರು ರೆಡಿ ಆಗಿದೆ, ಬೇಕಾದವ್ರು ಬಂದು ಸ್ನಾನ ಮಾಡಬಹುದು. ಆಹಾ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಏನ್ ಸ್ವಾಮಿ? ನಾನಲ್ಲಪ್ಪ ಕರೆದಿದ್ದು, ನಮ್ಮಿಬ್ರು ಹೋಗಿದ್ದು. ಇಲ್ಲಿ ಸ್ನಾನಕ್ಕೆ ಬೇರೆ ಎಲ್ಲಿಯಾದ್ರೂ ಅನುಕೂಲವಾದ ಸ್ಥಳ ಅಂತೇನು? ಹತ್ರದಲ್ಲೇ ಹೊಳೆ ಇದೆ, ಬೇಕಾದ್ರೆ ಸ್ನಾನ ಮಾಡಬಹುದು. ಪಕ್ಕದಲ್ಲೇ ತೋಪಿದೆ, ಬಟ್ಟೆ ಒಗಿಬಹುದು, ಒಣಗ ಹಾಕೋಬಹುದು. ತಣ್ಣಗೆ ಗಾಳಿ ಬರುತ್ತೆ, ಸುತ್ತಲೂ ತಿರುಗಾಡಬಹುದು. ಬೇಕಾದ್ರೆ ಕುಳಿತ ಹಾಡಬಹುದು. ಹೊಸ ನೀರು ಮೈಗಂಟುತ್ತೋ ಇಲ್ವೋ ನೋಡ್ಕೋ. ಏನಾಗುದಿಲ್ಲ, ನಡಿಗೆ ಹೋಗೋಣ. ನೋಡಿ, ನಿಮ್ಗೆ ನದಿ ಹೊಸದು, ನದಿಗೆ ನೀವು ಹೊಸಬ್ರು. ಆಳ ತಿಳಿದೆ ನೀರಲ್ಲಿ ಇಳಿಕೂಡ್ದು ಅಂತ ತಿಳಿದೇ ಹೇಳ್ತಾರೆ. ನನ್ಗೆ ನಿಮ್ ವಿಚಾರ ಏನು ಹೆದರಿಕೆ ಇಲ್ಲ. ಆದ್ರೆ ನಮ್ ರಾಯರಿಗೆ ವಯಸ್ಕಳಿದ್ರು, ಮಗು ಆಗಿರೋರು, ಅವರೆಲ್ಲ ಭದ್ರವಾಗಿ ಕರೆತರ ಭಾರ ನಿಮ್ದು. ಆಗ್ಲಿ ಚಿಕ್ಕ ಮಾವನವರೇ, ಹೋಗ್ಬಾಮ್ಮ ದಡ್ಡ ಸುಸೆ. ಮಾಲತಿ, ಇವತ್ ಸ್ನಾನ ಮಾಡೋದ್ ಬೇಡಮ್ಮ, ಬಟ್ಟೆ ಒದ್ದೆ ಮಾಡಿ ಮೈ ಒರೆಸ್ಕೊ. ಸಮಾಧಾನ ಆಗಲ್ಲ. ನಾನು ಡಾಕ್ಟರ್, ನಾನ್ ಹೇಳದ ಕೇಳ್ಬೇಕು. ನಡಿ, ನಾನು ನಿನ್ ಜೊತೆಲಿ ಬರ್ತೀನಿ. ಎಷ್ಟು ಸಂದೇಹ ನನ್ ಮೇಲೆ? ಇಲ್ಲ ಮಾಲತಿ, ನಿನ್ನೊಂದು ಗಳಿಗೆನೂ ಬಿಟ್ಟಿರೋಕ್ ಆಗ್ತಾ ಇಲ್ಲ. ನಡಿಯಮ್ಮ ಸರಿ. ಅಲ್ಲ ಕುತ್ತೀರಿ? ಸರಿ ಬೇಡ, ನಾನು ಎಲ್ಲಾದರೂ ಹುಡುಕ್ತೀನಿ. ಮರಕಾಲಕ್ಕ ನೀರು ಮಾಡ್ತಿ. ಏನಾದ್ರೂ ಕಳೆದು ಹೋಗಿಯಮ್ಮ? ದಾರಿ ಖರ್ಚಿಗಂತ 20 ರೂಪಾಯಿ ಇದೆ, ರೂಪಾಯಿ ಕಾಣ್ತಿಲ್ಲ. ಸರಿಯಾಗಿ ನೋಡು ಮಾಡ್ತಿ, ಎಲ್ಲೂ ಇಲ್ಲಮ್ಮ. ನೋಡು ಅದ್ರಡಿಯಲ್ಲಿ ಎಲ್ಲಾದ್ರೂ ಇದೆ, ಚೆನ್ನಾಗಿ ನೋಡು. ಇಲ್ಲ ನೋಡಿ.
ಫೋಟೋ ಯಾರದಮ್ಮ? ಯಾರ್ದು? ನಿಮ್ಗೆ ಯಾಕದಿಲ್ಲ, ಕೊಡಿ ಅದನ್ನ. ನನ್ನ ಹತ್ರ ಹೇಳೋಕೇನು ಮಾಲತಿ, ಯಾರಿ ಹುಡುಗ? ನೀವು ಕೊಟ್ರೆ ಹೇಳ್ತೀನಿ, ನೀನು ಹೇಳಿದ್ರೆ ಕೊಡ್ತೀನಿ. ಹೇಳ್ತೀನಿ ಕೊಡಿ. ಮೊದ್ಲು ಹೇಳು ಮತ್ತೆ. ಅವರು ನನ್ನ ಸ್ನೇಹಿತರು. ಓಹೋ, ಕಳವಳಕ್ಕೆ ಆ ಫೋಟೋದಲ್ಲಿ ನಿನ್ ಹುಡುಗನೇ ಕಾರಣ ಅಂತ ಕಾಣುತ್ತೆ ಅಲ್ವೇ? ಇಲ್ಲ, ಯಾವ ಕಾರಣವೂ ಇಲ್ಲ. ನನ್ನ ನಿನ್ನ ತಾಯಿ ಅಂತ ತಿಳ್ಕೊಂಡು ಹೇಳು ಮಾಲತಿ. ನಾನು ಮರೆಯೋಕೆ ಪ್ರಯತ್ನಿಸ್ತಿರೋ ವಿಷಯ ಅದನ್ನ ಕೇಳ್ಬೇಡಿ. ನಾನೇನಾದ್ರೂ ಹೇಳಿಲ್ಲ. ನಿನ್ನ ತಾಯಿ ಆಗಿದ್ರೆ ನೀನ್ ಹೇಳ್ತಿರ್ಲಿಲ್ಲ. ಯಾರ ತಾಯಿ? ಅವಳು ಹೆಚ್ಚಿದ್ದೀನಿ, ನಾನು ಹೆಚ್ಚಿದ್ದೀನಿ ಮಾಲತಿ. ಮಾಲತಿ ನಿನ್ನ ಮಗಳೇ? ನಿಜಳೆ ಶ್ಯಾಮಲ, ಮಾಲತಿ ನಿನ್ನ ಮಗಳು ಅಂತ ನಿನಗೆ ಯಾಕೆ ಗೊತ್ತಾಯ್ತು? ಅವಳು ಪೆಟ್ಟಿಗೆ ಬಾಗಿಲು ತೆಗೆದು ಯಾರು ಕಳವು ಮಾಡಿದ್ರು, ಏನು ಹೋಗಿದೆ ಅಂತ ನೋಡಕ್ ಹೋದಾಗ ಅಲ್ಲಿ ಎರಡು ಫೋಟೋ ಸಿಕ್ಕಿದ್ರು. ಅದರಲ್ಲಿ ಒಂದು ಮಾಲತಿ ತಂದಿದ್ರು. ಅವರೇ ಅವರೇ ನನ್ನ ಇದ್ದೀವಿ. ಅಷ್ಟು ಹೊಂಬಾಳೆ, ನಾವು ಪರಸ್ಥಳದಲ್ಲಿದ್ರು ನಿಮ್ಮ ಆತಿಥ್ಯದಿಂದ ಸ್ವಸ್ಥಳದಲ್ಲಿದ್ದಂತಾಗಿದೆ. ಅಯ್ಯೋ, ಎಂತ ದೊಡ್ಡ ಮಾತಾಡ್ತೀರಿ ದೇವ್ರೆ. ಅಲ್ಲ, ನಿಮ್ಮಂತ ಅವ್ರ ಸೇವೆ ಮಾಡದೇ ಇದ್ಮೇಲೆ ಯಾಕೆ ಜನ್ಮ ಅಂತೀನಿ. ಅಷ್ಟು ಅಂತಾರೆ ಸರ್. ದಾಸನಮ್ಮ, ಹೊಂಬಾಳೆನವ್ರು ಬಂದಾರೆ. ನಮಸ್ಕಾರ. ನಮಸ್ಕಾರ. ಒಳಗೆ ದಯಮಾಡಿಸಿ. ಅಲ್ರಿ, ಹೆಸರಿ ಜವಳಿ ವ್ಯಾಪಾರಿಗಳು, ನನಗೆ ಇಂಥ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಕ್ ಬರಲ್ವೇನ್ರಿ ನಿಮಗೆ? ನೋಡೋ ಭಾವ, 47 ನೂಲನ್ ಸೀರೆ ಅಳವು 18 ಬೆಲೆ ಕಮ್ಮಿ. ಇದನ್ನ ನೀನು ಉಟ್ಕೊಂಡೇ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತೀವಿ ಗೊತ್ತೋ? ಗೌರಿ ಗೌರಿ, ಅಯ್ಯೋ ಬಡ್ಕೊಂಡ್ರು. ಊರಲ್ಲಿರೋ ಹೆಂಗಸಲ್ಲಿ ಎಂಚೆಂತ ಒಳ್ಳೆ ಸೀರೆ ಉಡ್ತಾರೆ, ಬೆರಳಿ ಮಾರೋ ಹಾಗೆ ಈ ಚಿಟ್ಟಂಚಿನ ಸೀರೆ ಉಟ್ಕೊಂತೀರೇನ? ಬೇಡ, ಬಿಟ್ಬಿಡು. ಬಾರೇ ಬೇಗ ಬರ್ರಿ, ಅವ್ರು ಬಂದಾರೆ. ಬಂದ್ರೆ ಬಂದ್ರೆ, ಅವ್ರು ಬಂದು ಬಿಟ್ರಂತೆ. ಬಾ ಹೋಗೋಣ. ಸೀರೆ ಚೆನ್ನಾಗಿಲ್ಲ, ನಾ ಬರಲ್ಲ. ನಿಂದ ಅಮ್ಮ ಬರ. ಇವರೇ ಬಾಲಯ್ಯನವರು, ಅವ್ರ ಯಜಮಾನ್ರು ಇವರೇ. ನಮಸ್ಕಾರ. ಕಾಫಿ ಚೆನ್ನಾಗಿತ್ತು. ನಿಮ್ಮ ಸಹಾಯಕ್ಕೆ ನಾವೆಲ್ಲ ಚಿರುಗುಣಿ. ಅಯ್ಯೋ ಅಯ್ಯೋ, ನಿಮ್ಮಂತ ಅವ್ರ ಸೇವೆ ಮಾಡೋದಕ್ಕೆ ನಾವು ಕೇಳ್ಕೊಂಡು ಬಂದಿರ್ಬೇಕು. ಈ ತಮ್ಮ ಹೇಳಿದಾಗ ನನಗೂ ತುಂಬಾ ಆಶ್ಚರ್ಯವಾಯ್ತು. ಎಲ್ಲೆಲ್ಲಿ ಅವರು ಬಂದು ಈ ಟಿವಿ ಒಳಗೆ ತಂಗು ಹಾಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಪಾಪ, ರಾತ್ರಿ ಏನ್ ತೊಂದ್ರೆ ಆಯ್ತೋ ಏನ್ ಕಥೆಯೋ. ನನಗೆ ಮೊದಲೇ ಗೊತ್ತಿದ್ರೆ ಸ್ವಲ್ಪ ತೊಂದ್ರೆ ಇಲ್ದ ಹಾಗೆ ನೋಡ್ಕೊಂತ ಇದ್ದೆ. ನಮ್ಗೆ ಯಾವ ತೊಂದರೆಯೂ ಆಗ್ಲಿಲ್ಲ, ನೆಮ್ಮದಿಯಾ ಕಾಲ ಹಾಕುದು. ಏನೇ ಏನಂತಾರೆ ಆ ಅಮ್ಮ? ಏನಿಲ್ಲ, ಸೊಳ್ಳೆ ಕಾಟ ಜಾಸ್ತಿ, ಅದಿಲ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಏನ್ ಮಾಡಿದ್ರು ನಮ್ಮನ್ ಬಿಟ್ಟು ಹೋಗೋದಿಲ್ಲ ಅಂತವೆ ಅವು. ಸ್ವಾಮಿ, ನಿಮ್ಗೆಲ್ಲ ಕೈ ಜೋಡಿಸಿ ಕೇಳ್ಕೊತೇನೆ, ನೀವೆಲ್ಲ ಒಟ್ಟಿಗೆ ಇಲ್ಲೇ ಇರೋದಾದ್ರೆ ಊಟ ತಿಂಡಿ ತೊಂದರೆ ಆಗ್ಬಹುದು. ನಮ್ಮ ಹಳ್ಳಿಗೆ ಬಂದ್ಬಿಟ್ರೆ ಎಲ್ಲಾದಕ್ಕೂ ಅನುಕೂಲವಾಗುತ್ತೆ. ನನ್ ಜೊತೆಲೆ ಬಂದ್ಬಿಡಿ, ಲಿಂಗಪ್ಪನಿಗೆ ಹೇಳಿ ನಿಮ್ ಹಾಸಿಗೆ ಟ್ರಂಕು ಎಲ್ಲ ತರಿಸ್ಕೊಡ್ತೇನೆ. ಅಂತ್ರಣಿ ಸಾರ್, ನೀವು ಇಲ್ಲ, ನೀವೆಲ್ಲ ಹೋಗಿ ಬನ್ನಿ, ನನಗಿಲ್ಲೇ ನೆಮ್ಮದಿ ಆಯ್ತು.
ನನಗೆ ಈ ಪ್ರಶಾಂತವಾದ ಸ್ಥಳ ಬಹಳ ಮೆಚ್ಚುಗೆಯಾಗಿದೆ. ನಾನು ಇಲ್ಲೇ ಇರ್ತೀನಿ. ನೀವೆಲ್ಲ ಇಲ್ಲೇ ಇದ್ರೆ ನಾನು ಇಲ್ಲೇ ಇರ್ತೀನಿ. ನಾನು ಎಲ್ಲರಂತೆ ನಾನು ನಡಿ ಭಾಮ, ನಾವು ಹೋಗೋಣ ರೂಮ್ಗೆ. ಅಲ್ಲ ನಟರಾಜಣ್ಣ, ನೀವೆಲ್ಲ ಇಲ್ಲೇ ಇರ್ತೀರಿ ಅಂದ್ಮೇಲೆ ನನಗೇನಪ್ಪ ಬೇರೆ ಸ್ಪೆಷಲ್ಲು? ನೀವೆಲ್ಲಿರ್ತೀರೋ ನಾವು ಅಲ್ಲೇ ಅಲ್ವೇ ಭಾಮ? ಎಲ್ರು ಹೀಗೆ ಹೇಳಿದ್ರೆ ಹೊಂಬಾಳೆಯವರಿಗೆ ಬೇಸರವಾಗಬಹುದು. ಇಲ್ಲ ತಾಯಿ, ಮೊದ್ಲು ನೀವುಗಳು ಹೇಳಿದಾಗ ನಾನು ಹಾಗೆ ತಿಳ್ಕೊಂಡಿದ್ದೆ, ಆದ್ರೆ ಈಗ ನನಗೆ ತಿಳಿಯುತ್ತೆ ನಾನು ತಿಳ್ಕೊಂಡದ್ದು ತುಂಬಾ ತಪ್ಪು ಅಂತ ಹೇಳ್ಬಿಟ್ಟು. ನೀವೆಲ್ಲ ಒಂದೇ ರಾತ್ರಿಯಲ್ಲಿ ಎಷ್ಟೊಂದು ಅನ್ಯೋನ್ಯವಾಗಿದ್ದೀರಿ, ನಿಮ್ಮನ್ನೆಲ್ಲ ಬೇರೆ ಮಾಡೋದಕ್ಕೆ ನಿಜವಾಗಿಯೂ ನನಗೆ ಮನಸ್ಸೊಪ್ಪೋದಿಲ್ಲ. ಇನ್ನು ಮೇಲೆ ನಿಮ್ಮೆಲ್ಲಾರ ಊಟ ತಿಂಡಿ ಪ್ರತಿಯೊಂದು ನಮ್ಮ ಮನೆಯಿಂದಲೇ ಬರುತ್ತೆ. ಬೇಡಿ ಸ್ವಾಮಿ, ನಿಮಗೆ ತೊಂದರೆ. ಅದಕ್ಕೆ ಮಾತ್ರ ತಾವೇ ಯಾರೂ ಸಬೂಬ್ ಹೇಳಲೇಬಾರದು. ನನ್ನ ಈ ಚಿಕ್ಕ ಕೋರಿಕೆಯನ್ನು ನೀವುಗಳು ನೆರವೇರಿಸಿಕೊಡದೆ ಹೋದ್ರೆ ನನ್ನ ಮನಸ್ಸು ತುಂಬಾ ನೋಯುತ್ತೆ. ಸೇತುವೆ ಮತ್ತೆ ಯಾರಿಗಾದ್ರೂ ಬೇಕಾಗಿದೆಯೇನು? ಬರೀ ಇಲ್ಲಿರೋ ಮತ್ತೆ ಸ್ವಾಮಿ, ಸೇತುವೆ ರಿಪೇರಿ ಆಗಕ್ಕಿದ್ದು ಎಷ್ಟು ದಿನ ಬೇಕಾಗುತ್ತೆ? ಆದಷ್ಟು ಬೇಗ ಎಲ್ಲ ಸಿದ್ಧ ಆಗುತ್ತೆ, ಏನು ಯೋಚನೆ ಮಾಡ್ಬೇಡಿ. ತಮ್ಮ, ಇನ್ಮೇಲೆ ನಮ್ಮ ಮನೆಯಿಂದ ಹೊತ್ತು ಹೊತ್ತಿಗೆ ಊಟ ತಿಂಡಿ ತಂದು ಕೊಡ್ತಕ್ಕಂಥ ಭಾರ ನಿಂದಪ್ಪ. ಅದೇ ಸ್ವಾಮಿ, ಮುಸಾಫಿರ್ ಸೇವೆ ಅಲ್ಲ ಸೇವೆ ಅನ್ನೋದೇ ಯಜಮಾನ್ರ ಮಾತು. ಬಲೆ ಬಲೆ ನೋಡಿ, ನನಗೆ ತುಂಬಾ ಕೆಲಸ ಇದೆ, ಸಾಯಂಕಾಲ ಬಂದು ತಮ್ಮನ್ನು ಭೇಟಿ ಆಗ್ತೀನಿ. ಶರಣಾರ್ಥಿ. ನಮಸ್ಕಾರ. ಗೋವಿಂದೇನವ್ರೆ, ಇನ್ಮೇಲೆ ಹೊತ್ತೊತ್ತಿಗೆ ಸಹಕಾರ ಮನೆಗೆ ಹೋಗಿ ಊಟ ತಿಂದಿ ತರೋ ಡ್ಯೂಟಿ ನಮ್ದು. ಆಗ್ಬಹುದು, ನಾಟಕ ಕಂಪನಿ ಮೊದಲನೇ ಕೆಲಸ ನನಗೆ ಬಂದು ಸುತ್ತ ಕಾಣುತ್ತೆ. ನೀವ್ ಏನ್ ಬೇಕಾದ್ರೆ ಹೇಳಿ, ಆದ್ರೆ ನಾವು ತರೋದನ್ನ ಮಾತ್ರ ಬೇಡ ಅಂದ್ಬೇಡಿ, ಆಮೇಲೆ ಡಬ್ಬಲ್ ಟೈಮ್ ಕೇಳ್ಬೇಡಿ. ಬರೀ ಮಾತಿಗೆ ಸರಿ, ನಮ್ ಪತ್ರದಲ್ರಿ ಪತ್ರ ಇಲ್ವಲ್ರಿ? ಅವನೇ ಸ್ವಾಮಿ, ಈಗ ಬಹಳ ದೂರ ಹೋಗ್ಯವನೆ, ಜೊತೆಗೆ ಮೋಟಾರ್ ಸೈಕಲ್ ಬೇರೆ ಮಡಿಕೊಂಡವನೆ. ಹೋಗಕ್ಕೆ ದಾರಿ ಬೇಕಲ್ಲಪ್ಪ. ಅದಕ್ಕೇನಂತೆ ಸ್ವಾಮಿ, ಹಳ್ಳಿ ಮೇಲೆ ಹಳ್ಳಿ ಬಿದ್ದು ದಾರಿ ಹುಡ್ಕೊಂಡು ಹೋಗ್ತಾವನೆ. ನನ್ಗೆ ಯಾವತ್ತಿನಿಂದಲೇ ಸಂದೇಹ, ಕೇಸ್ ಕಂಡಿಡಿಯಕ್ ಬಂದನಂತೆ. ಕೇಸ್ನ, ಸೂಟ್ ಕೇಸ್ನ. ಚೇ, ಇಂಥ ಅಯೋಗ್ಯತನ ಮಾಡಬಾರ್ದು. ಅದು ಒಂದು ಹೆಣ್ಣುಮಗದ ಹಣ ಕದಿಯೋದು ಅಂತಂದ್ರೇನು? ಕದಿಯೋನಿಗೆ ಹೆಣ್ಣು ಮಗದಾದ್ರೇನು, ಗಂಡು ಮಗದಾದ್ರೇನು ಸರ್? ಕದಿಯೋದು ಸುಳ್ಳು ಹೇಳೋದ್ರಂತ ಪಾಪ ಬೇರೆ ಇನ್ನೊಂದಿಲ್ಲ ಅಂತ ನಮ್ಮ ಯೇಸುನಾಥ ಹೇಳಿದಾನೆ. ನಮ್ ಬಸವಣ್ಣವ್ರ ಏನ್ ಹೇಳಿದಾರ ಗೊತ್ತೇ? ಕಳಬೇಡ, ಕೊಲಬೇಡ, ಪುಸಿಯ ನುಡಿಯಲು ಬೇಡ ಅಂತ. ನಮ್ಮ ಮಹಮ್ಮದ್ ಪೈಗಂಬರ್ ಏನ್ ಹೇಳಿದಾರ ಗೊತ್ತೇ? ದೂಸರೋಂ ಕಾ ಮಾಲ್ ಚೀನ್ನ ಬಡ ಗುಣಾಹ ಅಂತ. ಆಹಾ, ಸಿಕ್ತು. ಎಲ್ಲಾ ಮತ ಧರ್ಮ ನೀತಿಯೂ ಒಂದೇ. ಏನ್ರೇ, ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗುದು ನಿಂತೋಯ್ತಲ್ಲ, ಈಗ ಏನ್ ಮಾಡ್ತೀರಿ? ಇನ್ಯಾಕ್ರಿ ಹೋಗ್ಲಿ, ಸರ್ವಧರ್ಮ ಮೂರ್ತಿಗಳು ಇಲ್ಲೇ ಸೇರಿದ್ದಾಯ್ತು. ಎಲ್ಲಾ ಮತ ಧರ್ಮ ನೀತಿಯಲ್ಲೂ ಒಂದೇ ಗುರಿ, ಒಂದೇ ನೀತಿ. ಹೆಸರಿಗೆ ಮಾತ್ರ ಮತಗಳು ಬೇರೆ ಬೇರೆ ಅಂತ ಇಲ್ಲೇ ತಿಳಿತಲ್ರಿ. ನನ್ ಹಣ ಹೋಯ್ತಲ್ಲ ಅಂತ ನಾನು ಗೋಳಾಡ್ತಿದ್ರೆ ಧರ್ಮ ವಿಚಾರ ಕೊಡ್ತು. ಧರ್ಮ ವಿಚಾರಕ್ಕೆ ಒಳ್ಳೆ ಸಂತಕ್ ಬಂತಲ್ಲ, ಸೇತು ಜಕ್ಕಂ ಹೋಗಕ್ ದಾರಿ ಇಲ್ಲ ಅಂತಂದ್ರೆ ನಾನ್ ಈಗ್ಲೇ ಹೋಗ್ಬೇಕಲ್ಲ ಅಂತ. ಕಳ್ಳ ಓಡ ಹೋಗಿದ್ದಾನೆ ನಾಪತ್ತೆ ಅಂತಂದ್ರೆ ನನ್ ಹಣ ಎಲ್ಲ ಹೋಯ್ತಲ್ಲ, ನೀವೆಲ್ಲ ಸುಮ್ಮನೆ ಇದ್ದೀರಲ್ಲ ಅಂತ. ನಾವೇನ್ ಮಾಡ್ಬೇಕಂತೀರಿ? ಡಿಟೆಕ್ಟಿವ್ ಅಂತ ಡಿಟೆಕ್ಟಿವ್ ಅವನೇ ಕಳ್ಳ, ಅವನ್ ಮಾತ್ರ ಇದ್ರೆ ಕೈ ಸಿಕ್ಕ. ಹೆದರ್ಬೇಡಿ, ಹೆದರ್ಬೇಡಿ. ಅಷ್ಟು ಅಷ್ಟು, ನಾನು ಗೋವಿಂದಯ್ಯ ಅವನು ಮಾತ್ರ ಇಲ್ಲಿ ಬರ್ಲಿ, ಅವನ್ ಕಾಲು ಉಳಿದು ಅವ್ನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಸರಿ, ಇದೇ ಸಮಾಧಾನ. ಆ ಹುಡುಗಿ ಹಣ ಬೇಕಾದ್ರೆ ನಾನು ಕೊಡ್ತೀನಿ. ಈ ಕಳತನದ ವಿಚಾರ ಮಾತ್ರ ದಯವಿಟ್ಟು ಎಲ್ಲೂ ಎತ್ಬೇಡಿ, ನಮ್ಮಗಳ ಮಾನನೇ ಹೋಗುತ್ತೆ. ಪತ್ತೇದಾರ ಅಂತ ಬಂದ ಕಳ್ಳ ನಾಪತ್ತೆ. ಬಲೆ ಬಲೆ ಬಲೆ, ಕತೆ ಪುಸ್ತಕ ಒಳ್ಳೆ ಟೈಟ್ಲು, ಪತ್ತೇದಾರ ಅಂತ ಬಂದ ಕಳ್ಳ. ಏನ್ರಿ ಇದು, ಮರ್ಯಾದೆ ಹೋಗ್ತಿದೆ ಅಂತ ದೊಡ್ಡವ್ರು ಹೇಳ್ತಿದ್ದಾರೆ, ಪುಸ್ತಕಕ್ಕೆ ಟೈಟ್ಲ್ ಸಿಕ್ತು ಅಂತ ಸಂತೋಷ ಪಡ್ತಿದ್ರಲ್ಲನ್ರಿ. ನಡೀರಿ, ಡ್ಯೂಟಿಗೆ ಹೋಗೋಣ. ಡ್ಯೂಟಿ? ಹಾ, ಮಹಮೂದು ನಡಿಯಪ್ಪ. ಭ್ರಮ ಭ್ರಮ, ನಾನೇ ಮುಡಿಸ್ತೇನೆ. ಹುಡುಕಿ ತಂದಿದ್ರಲ್ಲ ಈ ವಾಸನೆಯಿಂದ್ರೆ ಪಸಂದ್ ಹೂವ ಮುಡಿಸ್ಬೇಡ್ವೆ? ಇರೋದ್ರಲ್ಲಿ ಇದೆ ಹಸನು, ಬಣ್ಣ ಗ್ಯಾರಂಟಿ. ಬಹಳ ಕಷ್ಟ ಪಟ್ಟು ಕಿತ್ಕೊಂಡ್ಬಂದಿದ್ದೇನೆ ಅಮ್ಮ, ನನಗೆ ಆಸೆ ಆಗುತ್ತೆ, ನಾನೇ ಮುಡಿಸ್ತೇನೆ. ಭ್ರಮೆಯನ್ನು ಡೆಲ್ಲು ತಾಪಂದ. ಅಲ್ರಿ, ಈ ದರಿದ್ರಗಳ ಜೊತೆಲಿ ನಾವ್ ಒಳ್ಳೆ ಬಂದು ಸೇರ್ಕೊಂಡು ಬನ್ರಿ. ಅಲ್ಬೇಡ್ರಿ, ಇಲ್ಲಿರೋರೆಲ್ಲ ಬಂಗಾರಗಳು. ಬಂಗಾರಗಳು ಐದೇ ನೋಡಿ ಅಪರಂಜಿ, ಮೂರತ್ತು ಅಳತಾ ಕರೀತಾ ಗೋಳಾಡ್ತಾ ಇರ್ತಾಳೆ.
ಅವಳು ಯಾವಳವಳು ಮಾಲ್ತಿ. ಅಯ್ಯಯ್ಯೋ ಅನ್ಬೇಡ್ವೆ, ನನಗೆ ಸಂಕಟ ಆಗುತ್ತೆ. ಆಗ್ಬೇಡ್ವೆ, ಮತ್ತೆ ಎಲ್ಲಾ ತನಗೆ ತಿಳಿದ್ರ ಹಾಗೆ ಜಂಬ ಕಚ್ಕೊಳ್ತಾಳಲ್ಲ ಆ ಡಾಕ್ಟ್ರಮ್ಮ, ನಮ್ಮನ್ಕೊಂಡು ಮುರತ್ತು ಗೇಲಿ ಮಾಡ್ತಾ ಇರ್ತಾನ ನಾಟಕದ ಹೇಳಪ್ಪು. ಇದ್ರ ಮಧ್ಯ ಎಲ್ಲಾ ದೊಡ್ಡ ಸ್ಕಿನ್ ತನಗೆ ಇರ್ಲಿ ಅಂತ ತೋರಿಸ್ಕೊಳ್ತಾನಲ್ಲ ಆ ಮುದಿಯ ಅಂತೋಣಿ. ನಿನ್ ತಮ್ಮಯ್ಯ ಅವರೆಲ್ಲ ದೊಡ್ಡ ಮನುಷ್ಯರು ಕಣೆ, ಅವ್ರಂದ್ರೆ ನಮ್ಗೆ ಮಕ್ಕಳು ಮರಿ ಆಗಲ್ವೇ. ಸಾಕು ಸುಮ್ನಿರಿ, ನಮ್ಗೆ ಈಗಲೇ ಯಾಕೆ ಬೇಡ ಬಿಡು. ರೀ ಏನ್ರಿ ಮಾತಾಡ್ರಿ. ಏನು ತಂಪನ್ ಗಾಳಿಯಲ್ಲಿ ಎಲ್ಲಾದ್ರೂ ಹೊರಗಡೆ ತಿರುಗಾಡ್ಕೊಂಡು ಬರೋಣ. ತಂಪಾದ ಗಾಳಿಗೆ ಅಡ್ದೂರ ಹಾಕೋಬೇಕು, ಇಲ್ಲೇ ತೋಟದಲ್ಲೇ ಒಳ್ಳೆ ಗಾಳಿ ಬೀಸುತ್ತೆ, ಅಲ್ಲೇ ಹೋಗಿ ಸ್ವಲ್ಪ ಅಡ್ಡಾಗಣ. ನಿಮ್ಮನ್ ನೋಡಿದ್ರೆ ಏನಾಗುತ್ತೆ ಹೇಳಲ್ಲ. ಬಾಳ ದಿನ ಕಾದು ಕಂಡಿತೆ ಮಧುರ ಮನ, ಇದು ಇದು ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ, ಮೈಮರೆಸುವ ಮನಸಲಿಸುವ ಪ್ರೇಮ ಮಿಲನದ ದಿನ. ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ, ಮೈಮರೆಸುವ ಮನಸಲಿಸುವ ಪ್ರೇಮ ಮಿಲನದ ದಿನ. ಓಹೋ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ. ಅನುರಾಗದ ಬಾಳಿನ ಗಾನ ನೆರೆ ಹುಮ್ಮಿ ಹಾಡೆ ಮನವೀಣ, ನವ ಜೀವನ ತುಂಬಿದ ಪ್ರಾಣ ನಮ್ಮ ಪ್ರೇಮವಿಂದ ಪರಿಪೂರ್ಣ, ನಾವಾಡಿ ಪಾಡಿ ಮನಸಾರೆ ನೋಡುವ ಸದಾ ನಿಲುವ ಸದನ. ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ, ಮೈಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ. ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ. ಸ್ವರ್ಗವು ನಮದೇ ಬಡತನವು ಸಿದಿಯು ಸಮವೆಂದೇ, ನಾವಿಂದು ಸೇರಿ ನಳವಿಂದ ತೇಲುವ ಸುಧೆ ಸವಿವ ಸುದಿನ. ಆಹಾ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ, ಮೈಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ. ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿತೆ ಮಧುರ ಮನ, ಮೈಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ. ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ.
ಕರೆಯೇ ಕೋಗಿಲೆ ಮಾಧವನ, ಕಾತರ ತುಂಬಿದ ಈ ನಯನ. ಏನ್ರಿ ಇದು? ರಾಧೆ ಕೃಷ್ಣಂಗ ಕಾದಿದ್ಲು, ಕೃಷ್ಣ ಬರ್ಲಿಲ್ಲ. ಆಗ ಅಲ್ಲೇ ಇದ್ದ ಕೋಗಿಲೆಗೆ ಕರೆಯೇ ಕೋಗಿಲೆ ಮಾಧವನ ಅಂದ್ಲು. ಇದು ಕಥೆನೇ? ಅಲ್ಲ, ಕವನ. ತುಂಬಾ ಚೆನ್ನಾಗಿದೆ, ನಂಗ್ ಬರ್ಕೊಡ್ತೀರಾ? ಓ, ಅದಕ್ಕೆ ಮಾಲತಿ ಹೇಳು. ಮಾಲತಿ, ಏನಾಯ್ತು? ಏನಿಲ್ಲ, ಆಸೆಗಳಿನ ಮೇಲೆ ಕೂತ ನಾವು ನಿರಾಶೆ ಹಳ್ಳದಲ್ಲಿ ಬೀಳ್ತೀವೇನೋ ಅನ್ನೋ ಭಯ. ಇಲ್ಲ ಮಾಲತಿ, ನಿರಾಸೆ ಹಳ್ಳಕ್ಕೆ ಬೀಳೋಕ್ ನಾನು ಬಿಡೋಲ್ಲ. ಆ ಆಸೆಯಲ್ಲಿ ನಿನ್ ಪ್ರೀತಿ ಮನೆ ಕಟ್ತೀನಿ. ಆ ಮನೇಲಿ ಸಂತೋಷದ ಬೆಳಕಿಟ್ಟು ನಮ್ಮ ಜೀವನ ದಿನದಲ್ಲಿ ಯಾವ ಕತ್ತಲೆಯೂ ಸುಳಿದಂತೆ ಮಾಡ್ತೀನಿ. ಇಲ್ಲ, ಸಾಧ್ಯ ಇಲ್ಲ ಮಾಧು. ಯಾಕೆ ಮಾಲತಿ, ಏನಾಯ್ತು ಹೇಳಿ. ನನ್ನ ತಂದೆ ನನ್ನ ಬೇರೆಯವನು ಕೊಟ್ಟು ಮದುವೆ ಮಾಡೋ ಯೋಚನೆ ಮಾಡಿದ್ದಾರೆ. ಮಾಲತಿ, ಇದು ನಿನಗೆ ಇಷ್ಟ ಇದೆಯಾ? ಮಾಧವ್, ನೀನೇನು ಹೇಳ್ತಿರೋದು? ಇಷ್ಟ ಇದ್ದಿದ್ರಿ ಇಲ್ಲಿಗೆ ಬರ್ತಿದ್ನೆ. ಅದಕ್ಕೆ ಯಾಕೆ ಯೋಚನೆ? ನಿಮ್ ತಂದೆಗೆ ಹೇಳ್ಬಿಡು ಆಗೋಲ್ಲ ಅಂತ ಹೇಳಿ. ನಾನೊಬ್ಬನ ಪ್ರೀತಿಸ್ತೀನಿ, ಅವರನ್ನೇ ಮದುವೆ ಆಗ್ತೀನಿ ಅಂತ. ಅದಕ್ಕೆ ಅವ್ರೇನಂದ್ರು? ನಾನಿಷ್ಟು ಆಚಾರಿಸಿಲ್ಲಾಗಿ ಒಂದು ದೇವಸ್ಥಾನ ಧರ್ಮದರ್ಶಿಯಾಗಿ ನನ್ನ ಮಗಳು ಯಾರನ್ನೋ ಪ್ರೀತಿಸಿದಳು ಅಂದ್ರೆ ನಾನಿರಬೇಕು ಇಲ್ಲ ಸಾಯ್ಬೇಕು, ನಾನು ಗೊತ್ತು ಮಾಡಿದವನ್ನೇ ನೀನು ಮದುವೆ ಆಗ್ಬೇಕು ಅಂದ್ರು. ನಿನಗೆ ನನ್ನಿಂದ ತೊಂದರೆ ಆಗೋಗಿದ್ರೆ ನನ್ನ ಮಾತು, ಆದ್ರೆ ನಾನ್ ನಿನ್ ಯಾವತ್ತೂ ಮರೆಯೋಲ್ಲ. ಎಲ್ಲಾದ್ರೂ ದೇಶಾಂತರ ಹೋಗ್ತೇನೆ. ಈ ಮಾತು ಇನ್ನೊಂದ್ಸಲ ಹೇಳ್ಬೇಡ, ನಾವಿಬ್ರು ಉಳಿಯೋ ಉಪಾಯ ಹೇಳು. ಹೇಳಿದ್ರೆ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ನಿಮ್ ತಂದೆನ್ ಬಿಡ್ಬೇಕಾಗುತ್ತೆ. ಬಿಡ್ಬೇಕೆ? ಸರಿ, ನಾನ್ ಮರ್ತ್ಬಿಡು. ಇಲ್ಲ, ನಿನ್ ಬದುಕು ಹಾಳಾಗುತ್ತೆ, ಆಮೇಲೆ ನಾನು. ಇಲ್ಲ, ಇಬ್ರು ಹಾಳಾಗೋದಕ್ಕಿಂತ ಇಬ್ರು ಬೆಂಗಳೂರಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಹೋಗೋದು ಹಾಗೆ? ನೀವು ಒಪ್ಪಿದ್ಯಾ ಹೇಳು. ನಾ ಮೊದಲು ಶಿವಮೊಗ್ಗಕ್ಕೆ ಹೋಗಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಆಮೇಲೆ ನೀವು ಬಸ್ನಲ್ಲಿ ಹೊರಟು ಶಿವಮೊಗ್ಗಕ್ಕೆ ಬಾ, ಅಲ್ಲಿಂದ ಇಬ್ರು ಬೆಂಗಳೂರಿಗೆ ಹೋಗೋಣ. ಇಬ್ರು ಒಟ್ಟಿಗೆ ಹೊರಡಬಾರ್ದೆ? ಯಾರಾದ್ರೂ ನೋಡಿದ್ರೆ ಆಮೇಲೆ ನಮ್ಮೇಲೆ ನಾವೇ ಕಲ್ಲು ಹಾಕೊಂಡಾಗುತ್ತೆ. ಹಾಗಾದ್ರೆ ಯಾವಾಗ ಹೊರಡೋದು? ಯಾವಾಗ ಹೊರಡ್ಬೇಕು, ಎಲ್ಲ ನೋಡ್ಬೇಕು, ಎಲ್ಲ ಯೋಚನೆ ಮಾಡಿ ಒಂದ್ ಲೆಟ್ರಲ್ಲಿ ಬರೆದು ನಿನ್ ಕೈ ಸೇರೋ ಹಾಗೆ ಮಾಡ್ತೀನಿ. ಅದನ್ನ ನೋಡ್ಕೊಂಡು ನೀನು ಹೊರಟ್ಬಾ. ಸರಿ. ನೀನೇನಾದ್ರೂ ಬರ್ದೇ ಇದ್ರೆ ಖಂಡಿತ ನಾ ಜೀವ ಸಹಿತ ಉಳಿಯೋಲ್ಲ. ಇಲ್ಲ, ಖಂಡಿತ ಬರ್ತೀನಿ. ಇಲ್ಲಿ ಒಂದ್ಸರಿ ನಗು. ನಗು. ನನಗ್ ಬಲವಂತಾಗಿ ನಾವು ಬರೋಲ್ಲ. ನೋಡು, ನೀನ್ ನಗ್ದೆ ಇದ್ರೆ ಮುತ್ತಿನ ಮಗ. ಯಾಕೆ ಮಾಡ್ತಿ? ಏನಿಲ್ಲಮ್ಮ, ಏನಾಯ್ತು ಹೇಳಮ್ಮ ಹೇಳು. ಅಮ್ಮ ಅಮ್ಮ, ಏನಾಯ್ತು ಮಗಳೇ? ಅಮ್ಮ ಇಷ್ಟು ದಿನ ಮುಚ್ಚಿಟ್ಟಿದ್ದೆ, ಇನ್ನು ನನ್ನ ಹತ್ರ ಏನು ಮುಚ್ಚಿಡ್ಬೇಡಮ್ಮ. ಏನಾಯ್ತು ಹೇಳು. ಅವರನ್ನು ನೋಡುತ್ತಿಲ್ಲದೆ ಹೋಯ್ತು. ಅವ್ರು ನನಗೋಸ್ಕರ ಯಾರು ಏನು ವಿಚಾರ ಏನು ಅಂತ ಹೇಳು. ನಾನು ಪ್ರಯತ್ನ ಪಟ್ಟು ನಿನ್ನವ್ರನ್ನ ನೀನ್ ನೋಡೋ ಹಾಗೆ ಮಾಡ್ತೀನಿ. ನಿಜವಾಗ ನಡ್ಸ್ಕೊಡ್ತೀರಾ? ಖಂಡಿತವಾಗಿಯೂ ನಡ್ಸ್ಕೊಡ್ತೀನಿ ಹೇಳಮ್ಮ. ತಾಯಿನ ಕಳ್ಕೊಂಡು ತಪ್ಪನೆ ಆಗಿ ನನಗೆ, ನೀವೇ ತಾಯಿ. ನಿಜ ಮಾಲತಿ, ನಿನ್ ತಾಯಿ ಇಲ್ವೇ? ಎಲ್ಲಿ ಹೋದ್ರು ಗೊತ್ತಿಲ್ಲ. ಅಪ್ಪ ಅವಳು ಸತ್ತೋಗಿರ್ಬೇಕು ಅಂತಾರೆ, ಆದ್ರೆ ಅದನ್ನ ಯಾರು ನಂಬ? ಅವಳು ಬದುಕಿದ್ದಾಳೆ ಅಂತ ನೀನ್ ನಂಬಿದೀಯ? ಇದುವರೆಗೂ ಹಾಗೆ ತಿಳಿದಿದ್ದೆ. ಈ ಕೆಲವು ದಿನದಿಂದ ಆಸೆ ಬಿಟ್ಟೆ. ಬದುಕಿದ್ರೆ ಮಗಳನ್ನ ನೋಡಕ್ಕೆ ಯಾವತ್ತೂ ಓಡಿ ಬರ್ತಿದ್ಲು. ಹೆತ್ತ ಮಗುವನ್ನ ಮರೆಯೋ ಅಂತ ಕಟ್ಟಿದ ಮನಸ್ಸಿನ ತಾಯಿ ಎಲ್ಲಾರು ಇರ್ತಾಳೆ. ಇಲ್ಲ, ನಿಜವಾಗ್ಲೂ ಸತ್ತಿದ್ದಾಳೆ. ನಿಜ, ಸತ್ತಿರ್ಬೇಕು. ಇಲ್ಲ, ಇದ್ದು ಸತ್ತಾಗಿರ್ಬೇಕು. ಮಗಳೇ, ನಿನ್ ವಿಚಾರ ಏನು ಅಂತ ಹೇಳಮ್ಮ. ಅಮ್ಮ, ನಾನು ಗಂಗಾ ಭವಾನಿ ಸೇರಿದ್ರು ಒಂದಾದ್ರೂ
ಹಾಡಿದ್ರು ಹಾಡಿದ್ರು. ಹಾಡು ಯಾವ ಹಾಡು? ಮನೆ 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 ಎಲ್ಲೈತು ಮನೆ, ಸತ್ತ ಮೇಲೆ ಸುಡುಗಾಡು ಮನೆ. ಬೇಡ ಬೇಡ ಈ ಹಾಡು ಬೇಡ ಈ ಹಾಡು ಬೇಡ. ಕೊನೆಗೆ ಸಮುದ್ರದಲ್ಲಿ ಒಂದಾದ್ರು ಹಾಡು ಹಾಡು ಗಾಳಿಯಲ್ಲಿ ಹಾರಾಡಿತು. ಮಮತೆ ಹೇಳಿತು, ಮನಸ್ಸು ಅಳದಾಡ್ತು. ಆಸೆಯಿಂದ ನಿರಾಶೆ, ನಿರಾಶೆಯಿಂದ ಏನು ಇಲ್ಲ, ಎಲ್ಲರೂ ಹುಚ್ಚರು. ಅವನು ಹುಚ್ಚ, ನಾನು ಹುಚ್ಚ. ಗಂಗಾ ಭವಾನಿ ಜಾಣೇರು, ಗಂಗಾ ಭವಾನಿ ಜಾಣೇರು. ಇವನು ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಏನಿಂಗಣ್ಣ, ಹುಚ್ಚರ ಮಾತು ಯಾರಿಗ ಅರ್ಥ ಆಗ್ತೈತೆ ಬುದ್ಧಿ? ಇಷ್ಟೊಂದು ಮಾತ್ರ ಗೊತ್ತು, ಭವಾನಿ ಅನ್ನೋ ಹೆಂಡತಿ ಸತ್ತು ಹೋಗ್ಬಿಟ್ಲು. ಗಂಗೆ ಈತನ ಮಗಳು, ವಯಸ್ಸಿಗೆ ಬಂದಿತ್ತು, ಹೆಚ್ಚು ಪ್ರೀತಿ ಇಟ್ಟಿದ್ದ. ಇದ್ದಕ್ಕಿದ್ದಾಗೆ ಪ್ಲೇಗ್ ಬಂದ ಆ ಹುಡುಗಿ ಸತ್ತು ಹೋಗ್ಬಿಡ್ತು. ಆಗಿನಿಂದ ಈ ಹುಚ್ಚು ಪ್ರತಿದಿನ ಮಗಳ ಸಮಾಧಿ ತಾಕ್ ಹೋಗ್ತಾನೆ, ಅಲ್ಲೂ ಹೀಗೆ ಮಾತಾಡ್ತಾನೆ. ಸರಿ, ಆತನ ಮಾತಿನ ಅರ್ಥ ನಿಮಗೆಲ್ಲ ಗೊತ್ತಾಯ್ತೆ. ನಿರಾಶೆಯಿಂದ ಹುಚ್ಚನಾಗಿರಬಹುದು, ಮಮತೆಯಿಂದ ಮತಿಗೆಟ್ಟಿರಬಹುದು, ಆದರೆ ಆ ನೊಂದ ನೋವು ಆತನಿಗೆ ಜ್ಞಾನದ ಬೆಳಕು ತಂದುಕೊಟ್ಟಿದೆ. ಅದು ಎಲ್ರಿಗೂ ಉಪದೇಶವಾಗಿದೆ. ಏನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಯ್ತು, ಸ್ವಲ್ಪ ಬರ್ತೀರಾ? ರಾಜಣ್ಣ, ಇಂಥ ಮಹಾ ವ್ಯಕ್ತಿಗಳ ಜೀವನ ಚರಿತ್ರೆ ತಿಳಿಲೇಬೇಕು. ರಾಜಣ್ಣ ಬನ್ನಿ ಬನ್ನಿ, ಬರೋಣ, ನೀವು ಬನ್ನಿ. ಮನೆಯಲ್ಲಿ ಹೇಳಿ ಬಂದಿದ್ದೀರಾ? ಏನಂತ ತಿರುಗಿ ಬರಲ್ಲ ಅಂತ. ನಿಮ್ಗೇನಾದ್ರು ಹುಚ್ಚೇನ್ರಿ? ಆ ಮಹಾಪುಣ್ಯ ಹೇಳದ್ನಲ್ರಿ, ನಾವೆಲ್ರು ಹುಚ್ಚ್ರಿ ಅಂತ. ನಿಂಗಡ ಬುದ್ಧಿ, ಇವ್ರಿಗೂ ಆ ಊರಲ್ಲಿ ಒಂದು ಜಾಗ ಮಾಡಪ್ಪ. ಅವನ ಸಹವಾಸ ಬೇಡ ಬನ್ರಿ. ಬಾಲಣ್ಣ, ಮನುಷ್ಯನಿಗೆ ಮೀರಿದ ಪ್ರಪಂಚದಲ್ಲಿ ಇಲ್ಲ ರೀ. ಅಂತೂ ಅವನ ಕೈಯಲ್ಲಿ ಮಾತಾಡಿ ಬಯಸ್ಕೋಬೇಕಂತಿದ್ದೀರಿ. ಯಾಕೆ ಬೈತಾನ್ರಿ? ಅದ್ ಯಾಕೆ ಬೈತಾನ್ರಿ? ಅವನು ತುಂಬಾ ಒಳ್ಳೆಯವನ್ರಿ, ತುಂಬಾ ಒಳ್ಳೆಯವನು. ಮಾಮ ಸ್ವಲ್ಪ ಸ್ಕ್ರೂ ಡ್ರೈವರ್ ತಾನೆ. ಏಕೆ ಸ್ವಾಮಿ? ಸ್ವಲ್ಪ ಸ್ಕ್ರೂ ಲೂಸ್ ಆಗಿರ್ಬೇಕು, ಟೈಟ್ ಮಾಡ ಟೈಟ್. ಸರಿಯಾಗಿ ಹೇಳ್ತೀರ ಕಣ್ಣ, ನಮಗೆ ಟ್ರಿಪ್ ಚೆನ್ನಾಗಿಲ್ಲ. ನೀವು ಹೇಳೋದು ವೇದಾಂತನೋ ಅಥವಾ ಜೀವನ ರಹಸ್ಯ ಹೇಳಿಬಿಡಿ, ಬರ್ಕೋತೀನಿ. ಅಷ್ಟು ಅರ್ಥವಾಯ್ತು. ಎಲ್ಲ ಬರೀ ನಗು. ನಿಮಗೆ ಭವಾನಿ ಅನ್ನೋ ಹೆಂಡತಿ ಅನ್ನೋ ಮಗಳೇ. ಆಮೇಲೆ ಪ್ಲೇಗ್ ನಲ್ಲಿ ನಿಮ್ ಮಗಳ ಗಂಗಾ ಸತ್ತು. ಆ ಮಾತು ಉಳಿಸ್ಕೊ, ನನ್ನ ಮಗಳ ಬದುಕು ಚೆನ್ನಾಗೋ ಹಾಗೆ ಮಾಡ್ಕೊಡಿ, ನಿಮ್ಗೆ ಪುಣ್ಯ ಬರುತ್ತೆ ಸರ್. ಇದು ಹೇಗೆ ಸಾಧ್ಯ ಶ್ಯಾಮಲ? ಮಾಲತಿ ಪ್ರೀತಿಸಿರೋ ಮಾಧವ ಯಾರೋ ಎಲ್ಲಿದಾನೋ ಒಂದು ತಿಳಿದ್ರೆ ನಾನು ಏನ್ ಮಾಡೋಕ್ಕಾಗತ್ತೆ? ಈಗಿರೋದು ಒಂದೇ ಒಂದು ಉಪಾಯ, ನಿನ್ನ ಗಂಡನ ಇಲ್ಲಿ ಕರೆಸಿ ಅವರಿಂದ ಇದನ್ನು ಸಾಧ್ಯ ಮಾಡಿಸ್ಬೇಕು. ಅವರನ್ನ ಇಲ್ಲಿ ಕರೆಸೋದೆ ಅದು ನಡೆಯದ ಮಾತು. ಅವ್ರ ವಿಚಾರ ನಿಮ್ಗೆ ಗೊತ್ತಿಲ್ಲ, ಅವ್ರು ಇಲ್ಲಿಗೆ ಬಂದ್ರೆ ಅನರ್ಥವಾಗುತ್ತೆ. ಏನೋ ನಡೆದಾಗ ನಾನು ನೋಡ್ಕೊಳ್ತೀನಿ. ಅಲ್ಲದೆ ತಂದೆ ತಾಯಿಗಳಿಗೆ ಹೇಳದೇನೆ ಓಡೋಗಿ ಮಾಡ್ಕೊಳ್ಳೋ ಇಂಥ ಮದುವೆಗೆ ಪ್ರೋತ್ಸಾಹ ಕೊಡೋದು ಅಷ್ಟು ಚೆನ್ನಾಗಿಲ್ಲ. ನಿನ್ನ ಗಂಡನ ಉಪಸಾಗ ನಾವು ಮಾಡೋಣ. ಇದು ಸಾಧ್ಯವೇ? ಅವನ ದಯೆ ಇದ್ರೆ ಇದು ಯಾವ ಮಹಾ ಕೆಲಸ ಬಿಡು. ಅಲ್ಲದೆ ಇದೇ ನೆಪದಲ್ಲಿ ನೀನು ನಿನ್ನ ಗಂಡನ ಸೇರಿ ನಿನ್ನ ನವಜೀವನ ಪ್ರಾರಂಭಿಸಿದ್ರೆ ಇನ್ನೆಲ್ಲಿ, ಅದು ಕಳೆದು ಹೋಯ್ತು. ನನ್ನ ಬದುಕು ಪೂರ್ಣವಾಗಿ ಜನತಾ ಸೇವೆಗೆ ಮೀಸಲಾಗಿದೆ. ಏನಿದ್ರು ನನ್ನ ಮಗಳು ಚೆನ್ನಾಗಿದ್ರೆ ಸಾಕು. ಅದಕ್ಕೆ ನಾಗಣ್ಣವ್ರಿಗೆ ಮಾಲತಿ ಜ್ವರದಿಂದ ಮಲಗಿದಾಳೆ ಅಂತ ಟೆಲಿಗ್ರಾಮ್ ಕೊಡೋದು. ಮಗಳನ್ನು ಕಾಣದ ನಾಗಣ್ಣವರು ಟೆಲಿಗ್ರಾಮ್ ಸಿಕ್ಕಿದ ತಕ್ಷಣ ಹೇಗಿದ್ರೆ ಹಾಗೆ ಬಂದ್ಬಿಡ್ತಾರೆ. ಅವ್ರು ಬರ್ತಾರೆ ಅನ್ನೋದು ನೆಚ್ಚಿಗೆ ನನಗಿಲ್ಲ. ಹಾಗೆ ಹೇಳ್ಬೇಡ. ಮಗಳನ್ನು ಕಾಣೋ ಆತ್ರದಲ್ಲಿ ತಂದೆಯಾದನು ತುಂಬು ಪ್ರವಾಹ ಅಡ್ಡಿಯಾಗಿದ್ರು ಈಜುಕೊಂಡಾದ್ರೂ ಬಂದು ಸೇರ್ತಾನೆ. ಅಂತೋಣಿ ಸರ್, ಅವ್ರ ಎದುರಲ್ಲಿ ನಾನ್ ನಿಲ್ಬೇಕೆ? ಹಾ, ಔಷಧಿ ಕೊಟ್ಟು ಡಾಕ್ಟರ್ ಅವ್ರು ನೋಡ್ಬೇಕು ಅಂತಂದ್ರೆ? ಇಲ್ಲ,
ನಾನು ಅವ್ರ ಕಣ್ಣಿಗೆ ಬೀಳಲ್ಲ, ಅದು ಸಾಧ್ಯವಿಲ್ಲ ಸರ್. ಸಾಧ್ಯವಿಲ್ಲ ಅಂತೂಣಿ ಸರ್, ಸಾಧ್ಯವಿಲ್ಲ. ಶ್ಯಾಮಲ, ನಿನ್ನ ಮಗಳು ಚೆನ್ನಾಗಿ ಬಾಳಬೇಕು ಅಂತಂದ್ರೆ ನೀನು ಅವ್ರ ನೋಡ್ಲೇಬೇಕು. ಈಗ ನಿನ್ನ ಮಗಳು ಹೆಚ್ಚೆ ಅಥವಾ ಅಭಿಮಾನ ಹೆಚ್ಚೆ? ಇಲ್ಲ, ಅಭಿಮಾನ ಮರಿತೀನಿ. ನನ್ನ ಮಗಳು ಚೆನ್ನಾಗಿದ್ರು ಸಹ. ಹಾ, ಸರಿಯಾದ ಮಾತು. ನೋಡು, ಈಗ ನಾನು ಆಡೋ ನಾಟಕದಲ್ಲಿ ನಾನು ನಿನ್ನ ಕಾಂಪೌಂಡರ್. ಬಾಕಿ ವಿಷಯನ ಸಂದರ್ಭ ನೋಡ್ಕೊಂಡು ಯೋಚಿಸ್ಬೇಕು. ಅಂತೂ ಮಾಲತಿಗೆ ಮಾತ್ರ ಯಾವ ವಿಷಯನೂ ತಿಳಿಸ್ಬೇಡ. ಏನು? ಸರಿ ಜಗದೀಶ್ವರ, ಎಲ್ಲ ಭಾರ ನಿಂದು. ನಡಿ. ಡಾಕ್ಟರ್ ಮೇಲೆ ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲರವ. ಚಿಂತೆ ಮಾಡ್ತು ಸಾಕು. ಮಲಗಮ್ಮ, ಮಲಗು ಮಲಗು, ಬೇಗ ಮಲಗು, ಬೆಳಗಾಗೋಗುತ್ತೆ. ಬೇಗ ಮಲಗು, ಬೇಗ ಮಲಗು. Thank you.
ಮಾಯ ತನು ಭಕ್ತ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲ ಶ್ರದ್ಧಾ ತಾಮೇವ ವಿದಧ ಅಲ್ಲಾಹು ಅಕ್ಬರ್ ಅಲ್ಲಾ ಅಶ್ಹದು ಅಲ್ಲಾ ಇಲ್ಲಾಹ ಇಲ್ಲಲ್ಲಾ ಅಶ್ಹದು Our Father, who art in heaven, hallowed be thy name. Thy kingdom come, thy will be done, in earth as it is in heaven. Give us this day our daily bread. ಪ್ರಾಣಿಗಳೆಲ್ಲರಲಿ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ಯಾಕಮ್ಮ ಇದೆಲ್ಲ ನಾವು ಹೊರಗೆ ಹೋಗ್ತಿದ್ದೀವಿ ನೀನ್ ಚೆನ್ನಾಗಿರ್ಬೇಕು ಅಮ್ಮ ನನ್ನ ವಿಚಾರ ಏನ್ ಮಾಡಿದ್ರಮ್ಮ ಎಲ್ಲ ಸರಿ ಹೋಗುತ್ತೆ ನಿನ್ಗೆ ಯಾಕೆ ಆ ಯೋಚನೆ ಮಾಲತಿ ಎಷ್ಟು ಚೆನ್ನಾಗಿ ಕಾಣ್ತೀಯ ನಿಮ್ಗೆ ಮಕ್ಕಳಿಲ್ವೇನಮ್ಮ ಇದ್ದಾಳೆ ಒಬ್ಳೇ ಒಬ್ಳು ಎಲ್ಲ ನಿನ್ನ ಹಾಗೆ ಊರಲ್ಲಿದ್ದಾಳೆ ಓದಿದ್ದಾಳೆ ಎಷ್ಟು ವಯಸ್ಸು ನೀನೆ ಓದು ವಯಸ್ಸು ಎಲ್ಲ ಮಾಲತಿ ಅಕಸ್ಮಾತ್ ನಿಮ್ಮಅಮ್ಮ ಸಿಕ್ಕಿದ್ರೆ ಗುರ್ತಿಡೆ ಬಂದಿಯಾ ಮೊದಲ ಸಲ ಗುರ್ತು ಸಿಗದೆ ಇರಬಹುದು ಆಮೇಲೆ ಎಷ್ಟೇ ಆಗಲಿ ತಾಯಿ ಮಗಳ ಸಂಬಂಧ ದೂರವಾಗಿರೋಕೆ ಬಿಡುತ್ತೀಯೇ ಇಷ್ಟು ವರ್ಷ ಬಿಟ್ಟಿದ್ ನಿಮ್ ತಾಯಿನ ಮಾತಾಡಿಸ್ತೀಯ ನೀವ್ ಯಾರೋ ಏನು ಈಗ ನಿಮ್ಮನ್ನೇ ಒಂದು ಗಳಿಗೆ ಬಿಟ್ಟಿರೋಕಾಗಲ್ಲ ಇನ್ನು ನನ್ನ ಹೆತ್ತ ತಾಯಿ ಸಿಕ್ಕಿದ್ರೆ ಮಾತಾಡ್ಸೋಲ್ವೇ ಆದ್ರೆ ಸಿಕ್ಕಬೇಕಲ್ಲ ಡಾಕ್ಟರ್ ಅಮ್ಮ ಅಲ್ಲಿ ಬಿಸಿ ಟಿಫಿನ್ ಆಗಿ ಅಕ್ಷತ ಇರ್ತಾ ಇದೆ ಬೇಗ ಬನ್ನಿ ಅಮ್ಮ ಮಾಲತಿ ದೇವಿ ಅವರೇ ತಾವು ದಯ ಮಾಡಿಸ್ಬೋದು ಸ್ವಾಮಿ ನಟ್ರೆ ನನಗೇನು ಸ್ಪೆಷಲ್ ಮರ್ಯಾದೆ ಬೇಡ ಹಾಗೇನೆ ಕರೆದ್ರೆ ಸಾಕು ಅಮ್ಮ ಪಳಗ ತಾನೆ ಈ ಸಂತೋಷದಲ್ಲಿ ಡಬಲ್ ಟಿಫಿನ್ ರಾಜಣ್ಣ ನಾನು ಸ್ವಲ್ಪ ಸಹಾಯಕ್ಕೆ ಬರ್ಲೆ ಸ್ವಾಮಿ ಮೊದ್ಲು ನೀವು ನಿಮ್ಗೆ ಸಹಾಯ ಮಾಡ್ಕೊಳ್ಳಿ ಆಮೇಲೆ ಹಸ್ತು ಇದು ಸ್ವಲ್ಪ ಸಾಕು 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 ಸ್ವಾಮಿ ಸಾಕು ಸ್ವಾಮಿ ಮಮ್ಮದು ಸಂಕೋಚ ಪಟ್ಕೋಬೇಡ ಬಿಸಿಲು ಸುತ್ತಕ್ ಹೋಗೋದು ಎಲ್ರು ದಿಂಡಾಗಿ ಹಾಕೊಳ್ಳಿ ಯಾವ ಹಳ್ಳಿಗೆ ಹೋಗ್ಬೇಕು ಸ್ವಾಮಿ ಎದಬೇಡಪ್ಪ ನಿನ್ ವ್ಯಾನ್ ಆ ಹಳ್ಳಿಗೆ ಹೋಗಲ್ಲ ಹೊಂಬಾಳಯ್ಯನವರು ತಮ್ಮ ಹಳ್ಳಿ ನೋಡೋದಕ್ಕೆ ಎಲ್ರು ಖಂಡಿತ ಬರ್ಬೇಕು ಅಂತ ಹೇಳಿದಾರಪ್ಪ ಅಲ್ಲಿ ಹೋಗ್ಬೇಕು ಆಗ್ಲಿ ಸ್ವಾಮಿ ನಿಂಗಣ್ಣ ಅಯ್ಯೋ ಸಾಕು 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 ರೀ ಪೇಪರ್ ಬಿಡ್ತೇನೆ ಒಂದ್ಸಲ ಕೂಗ್ರಿ ಯಾಕಪ್ಪ ಶಿಕ್ಷೆ ಇಲ್ಲ ಸರ್ ಆ ಶಕುಂತಲ ದುಷ್ಯಂತ ನಂಗೆ ಕೂಗಿ ಕೂಗಿ ಸಾಕಾಗೋಯ್ತು ಒಂದ್ಸಲ ಇವರನ್ನ ಕೂಗಿ ಹಿಂದೆ ಹತ್ತು ನನ್ನ ಕರೆಯಿಂದ್ರ ನಿಮ್ಮಲ್ಲೇ ಏನಂತ ಕರೀಲಿ ನಿಮ್ಮ ಕವಿ ಭಾಷೆಯಲ್ಲಿ ಶೃಂಗಾರ ಭಾಷೆಯಲ್ಲಿ ಸರಸವಾಗಿ ಒಂದ್ಸಲ ಕೂಗಿ ಅಷ್ಟು ಶ್ರೀಮಂತ ಸಿಂಗಾರ ಸಿಂಧೂರ ಸಂಹಾರ ಬ್ರಹ್ಮಾಂಡ ಬಾಂಡ ಪಿಂಡೀಕರಣ ದಂಡ ಉದ್ದಂಡ ದಂಡ ಭಂಡ ಭಾಮಾಮಣಿ ಗಂಡ ಬಾಲಯ್ಯ ಭಾಮಾಮಣಿ ಬಂಗಾರ ನಿಮ್ಮನ್ನ ನೋಡಿದವರಿಗೆ ಜ್ವರ ನಿಮ್ ವಿಷಯ ಥರ ಥರ ತಿಂಡಿಗ್ ಬರ್ತೀರಾ ಅವ್ರು ತಿಂಡಿಗ್ ಕೂಗ್ತಾ ಇದ್ದಾರೆ
ಏನ್ ಸುಡ್ಗಾಡ್ತೀನಿ ದಿನ. ಲೇ ಅವ್ರು ನಮ್ಮನ್ ನೋಡಿ ನಗ್ತಾ ಇದ್ದಾರಿಯೇ, ಹೋಗೊಂದಷ್ಟು ತಿಂದು ಬಂದ್ಬಿಡೋಣವೆ. ಇಲ್ಲಿಗೆ ತರ್ಲಿಕ್ಕೆ ಹೇಳಿ. ಆಳುಗಳಲ್ಲ ಕಣೆ, ಅವರು ನಮ್ಮ ಹಾಗೇನೆ. ಏನ್ ಸುಡ್ಗಾಡ್ತೀನಿ, ನಮ್ ತಾಯಿ ಮಾಡ್ದಾಗ ಮಾಡ್ತಾರೇನು. ಅದು ನಮ್ಮನೆ, ಇಲ್ಲಿ ಯಾವನೋ ಧರ್ಮ ಕಾಡ್ತಾ ಇದ್ದಾನೆ, ಅದಕ್ ನಾವ್ ಈಗ ಅನ್ನೋದೆ. ಏನೋ ನನಗೆ ಇಲ್ಲೊಂದು ಹಿಡಿಸ್ಲಿಲ್ಲ. ಅಪ್ಪ ಬಾಲಸ್ವಾಮಿ ಅನ್ನೇ ಬಾಲಯ್ಯ, ಅತ್ತಿಗಮ್ಮನ ಕರ್ಕೊಂಡು ಬೇಗ ಬನ್ನಿಪ್ಪ. ಬಂದ್ಬಿಟ್ಟು ರಾಜಣ್ಣ. ನಿನ್ನ ತಮ್ಮಯ್ಯ ನಡಿಗೆ ನನಗ್ ತಿಂಡಿ ಬೇಡ, ಬನ್ನಿ ಒಂದ್ ಆಟ ಹುಲಿ ಮನೆ ಆಡೋಣ. ತಿಂದು ಬಂದಾಡೋಣವೇ. ಈಗ ನೀವು ಹುಲಿ ಮನೆ ಆಡಕ್ ಬರ್ತೀರೋ ಇಲ್ವಾ? ಹುಲಿ ಬೇಡ ಪ್ರೀ ಬೇಡ, ಅವ್ರು ನಮ್ ನೋಡ್ ನಗ್ತಾ ಇದಾರೆ. ನಕ್ರೆ ಹಣ್ಣು ತಿಳಿಸ್ಬಿಡ್ತೀನಿ. ಬೇಡ್ರಿ. ಓಹೋ, ಆ ಸಿಡುಗುಟ್ಟ ಹುಡುಗಿನ್ ನೋಡಿ ಮಾತಾಡೋದ್ ಕಲ್ತಿದ್ಯಾ ಅಂತ ಕಾಡತ್ತೆ. ಕಲ್ತ್ಕೊಳ್ಳಕ್ಕೇನಿದೆ ಅವಳ ಹತ್ರ ಒಳ್ಳೆ ಗುಣ, ಬೇಕಾದ್ರೆ ನೀವೇ ಹೋಗಿ ಕಲ್ತ್ಕೊಳ್ಳಿ. ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀವ್ ಅವಳ ರೂಮ್ ಹತ್ರ ಸುಳಿದಾಡೋದನ್ನ. ಇಲ್ಲ ಪಾಪಿ, ಏನ್ ಬಗಡ್ತೀಯೇ. ಹೋಗ್ರಿ, ಈಗ ನೀನ್ ತಿಂಡಿ ತಿನ್ನೋಕ್ ಬರ್ತೀಯೋ? ನಾನು ಬರಲ್ಲ, ನೀವೇ ಅಡಿಗೆ ಮನೆ ಹೋಗಿ ತಿಂಡಿ ತಿಂದು ಆ ಮಾತುಗಾಕಿದ್ರೆ ಸರಸಾಡ್ಕೊಂಡು ಬನ್ನಿ. ಏನಂದ್ರೆ ಕತ್ತೆ ಆರಾಯ್ತು ಸೋಲಿ. ಯಾಕ ಹಾಗೆ ನಗ್ತಾ ಇದ್ದೀ? ಏನಿಲ್ಲ, ಎಲ್ಲ ನಮ್ ಬಾಲಯ್ಯನವರ ಲೀಲೆ. ಇದ್ದಕ್ಕಿದ್ದಾಗ ಸಿಡ್ಲು ಬಿದ್ದು ತೋಟದ ಕಡೆ ಹೊರಟು ಹೋಯ್ತು. ಅಲ್ಲಿ ಮಳೆ ಹೋಯ್ತಿರ್ಬೇಕು. ಏನಾಯ್ತು ಏನಾಯ್ತು ಏನೋ, ಎರಡು ಬಿಟ್ರು ನೋಡಿ, ಮೂರು ದಿನ ಮುಟ್ಟು ನೋಡ್ಕೋಬೇಕು. ಬಹಳ ಅನ್ಯೂನ್ಯವಾಗಿದ್ರಲ್ಲ. ಇದ್ರು ಎಲ್ಲಿವರೆಗೆ ಇರ್ತಾರೆ? ಗಂಡನ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ರೆ. ಆತ ಪಾಪ ಮದುವೆ ಆದ ಹೊಸ್ತು, ಹಲ್ಕಿರುತ್ತ ಹೆಂಡತಿಯಿಂದ ಸುತ್ತ ಇದ್ರು. ಆದ್ರೆ ಇವತ್ತು ಬಂತು ನೋಡಿ ಸಿಟ್ಟು, ಗಂಡಸಲ್ವೇ ಬಿಟ್ರು. ಸರಿಯಾದ್ದೇ, ಆದ್ರೇನು ಅವರೇ ತಿಂಡಿ ತಗೊಂಡು ಹೆಂಡತಿಯಿಂದೆ ಓಡೋದ್ರಲ್ಲ. ರಾಜಣ್ಣ, ಇದು ಗಂಡ ಹೆಂಡ್ರ ವಿಚಾರ, ನಾವ್ ಇದಕ್ ತಲೆ ಹಾಕೋ ಚೆನ್ನಾಗಿಲ್ಲ, ತಾವೇ ಸರಿ ಹೋಗ್ತಾರೆ. ಸ್ವಾಮಿ ಕುಂಬಳೇನರ ಬಿಸಿಲು ತಾಗ ಹೋಯ್ತದೆ, ಎಲ್ಲಾರು ಹೊರಡಿ ಮತ್ತೆ ನಡ್ರಿ. ಸ್ವಾಮಿ ನೋಡೋಣ, ಎಲ್ರು ನಡಿವೆ. ಡಾಕ್ಟರ್ ಮಾಲತಿ ಬಾಮ ಗೋವಿಂದ ನಡಿ. ಅಷ್ಟು ಅಷ್ಟು ತಮ್ಮ ಬಾಳೇನೂರ್ ನೋಡಪ್ಪ. ನಾನ್ ಕೂಗ್ತೀನಿ ಸರ್, ಈಗ ಬರ್ತೀನ ನಡ್ರಿ. ಒಂದ್ ಕುಕ್ಕು ಭಾಮ ತೋರುವುದು ಎನ್ನೋಳು ನೀ ಪ್ರೇಮ ಭಾಮ. ಹೊಡಿಬೇಕಾದ್ರೆ ಎಲ್ಲಿ ಹೋಗಿತ್ತು ಈ ಪ್ರೀತಿ ಅಲ್ವೇ? ಏ ಪಾಪಿಕೈ, ಎಂಥ ಕೆಲಸ ಮಾಡಿಬಿಟ್ಟೆ, ಇದುವರೆಗೂ ನೀನ್ ಒಬ್ರು ಕೊಡ್ದೋನಲ್ಲ, ಇದಕ್ ತಕ್ಕ ಪ್ರಾಯಶ್ಚಿತ್ತ. ಲೈ ನೀನು ನನ್ ಕೈ ಬಂದು ಹೊಡಿಗೆ ಹೊಡಿಗೆ. ಗಂಡಿನಿಗೆ ಯಾರಾದ್ರೂ ಹೊಡಿತಾರೇನ್ರಿ? ಅಯ್ಯೋ ಅಯ್ಯೋ, ಇಂಥ ಒಳ್ಳೆಯವಳು ನೀನು, ನನ್ನ ಮಾತೇ ಕೇಳಲ್ಲ ಅಂತೀಯಲ್ಲೇ ನೋಡು. ಅವೆಲ್ಲ ಕಾದ್ ನಿಂತಿದ್ದಾರೆ, ನಡಿಯ ಹೋಗೋಣ. ರೀ ನಾವು ಬರಲ್ಲ ಅಂತ ಹೇಳಿ ಕಳಿಸ್ಬಿಡ್ರಿ. ಏನ್ರಿ ನೀವು ಹೋಗ್ತಾ ಇರಿ, ನಾವು ಬರ್ತಾ ಇರ್ತೀವಿ. ಸರಿ ನಿಮ್ ಇಷ್ಟ. ನಾವು ಮಾಡ್ತಾರ ತಪ್ಪು ಕಣಿ, ತಪ್ಪು. ನಾವೆಲ್ಲ ಒಟ್ಟಿಗಿದೀವಿ. ಇದ್ರೇನಂತೆ, ಎಲ್ರು ಹಾಗೆ ನಡ್ಕೋತಾರ ಹಾಗೆ ನಾವು ನಡ್ಕೋಬೇಕೋ ಬೇಡ? ಅವ್ರು ಅವ್ರ ನೇಗ್ ಹಾಕೋತಾರೆ, ನೀವು ಹಾಕಿ ಹೋಗ್ರಿ. ಭಮ 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 ನಾನರಿಯ ಮನದ ಮರ್ಮ, ಬೆಗುಮಾನ ಬಿಡು ಚಿನ್ನ, ನೀ ನಗುತ್ತೀರ ಬಲು ಚೆನ್ನ. ಭಾಮ ಭಾಮ ನಾನರಿಯ ಮನದ ಮರ್ಮ, ಬೆಗುಮಾನ ಬಿಡು ಚಿನ್ನ, ನೀ ನಗುತ್ತೀರ ಬಲು ಚೆನ್ನ. ಭಾಮ ಭಾಮ ನಾನರಿಯ ಮನದ ಮರ್ಮ. ಹಾಗೆನ್ನ ಬೇಡವೇ, ಹಾರ್ಟ್ ಫೇಲ್ಯೂರ್ ಆಗುತ್ತೆ.
ಹಾಗೆನ್ನ ಬೇಡ ನಾ ಬದುಕಲಾರೇನೆ ವೈಫಿಲ್ಯ ಲೈಫಿಲ್ಲ. ಅಯ್ಯೋ ರಾಮ ಇದು ಏನು ಬಂತು ಕರ್ಮ, ಹೆಣದಾಟದಿ ಜನ್ಮ ಏಕೆ ಕೊಟ್ಟನ ಬ್ರಹ್ಮ. ಭಾಮ ಭಾಮ ನಾನರಿಯ ಮನದ ಮರ್ಮ, ದಿಗುಮಾನ ಬಿಡುತ್ತಿನ್ನ ನಿನ್ನದು ಸಿರಬಲು ಚೆನ್ನ. ಭಾಮ ಭಾಮ ನಾನರಿಯ ಮನದ ಮರ್ಮ. ಕೋಮಲೆ ಕೇಳಿ ಮಾತನ್ನ ಕೋಪಕ್ಕೆ ಹಾಕಬೇಕನ್ನ, ಕೋಮಲೆ ಕೇಳಿ ಮಾತನ್ನ ಕೋಪಕ್ಕೆ ಹಾಕಬೇಕನ್ನ. ಸಾಕಿನ್ನು ಪೈಟು ನಿನ್ನ ಮಾತೆ ರೈಟು ಮನ ಒಂದಾದ್ರೆ ಸುಖ ಉಂಟು. ಸಾಕಿನ್ನು ಪೈಟು ನಿನ್ನ ಮಾತೆ ರೈಟು ಮನ ಒಂದಾದ್ರೆ ಸುಖ ಉಂಟು. ಅಂದಂತೆ ನಡೆದಿರಾ ಆಲ್ ರೈಟ್ ಮೈ ಡಿಯರ್, ಅಂದಂತೆ ನಡೆದು ಆನಂದ ತಳೆದು ನಾ ಎಂದೆಂದು ಬಾಳೋಣ. ಭಾಮ ಭಾಮ ಈಗರಿತೆ ಮನದ ಮರ್ಮ, ದಿಗುಮಾನ ಬಿಡು ಚಿನ್ನ ನೀ ನಗುತ್ತಿರ ಬಲು ಚೆನ್ನ. ನಮ್ಮ ಹಳ್ಳಿ ಬನ್ನಿ. ಬನ್ನಿಯಪ್ಪ ಬನ್ನಿ. ಈ ಜನಕ್ಕೆ ತಿಳುವಳಿಕೆನೂ ಇಲ್ಲ, ಹೇಳಿದ್ರೆ ಕೇಳಕ್ಕೂ ಇಲ್ಲ. ನೋಡ್ರಪ್ಪ ನಮ್ಮವ್ರು ಬಾಳೆವ ಪಟ್ಟಣದಾಗ ಸಿಕ್ಕಾಕಿಲ್ಲ. ಇನ್ನ ಮುನ್ನಡೀರಿ ನೋಡೋರು ನಮ್ ಕತಿಯ. ಚಾಚೆ ಸ್ವಲ್ಪ ಕಸ ಬರ್ಲು ಕೊಡಮ್ಮ. ಅಲ್ಲೈತೆ ತಾಗಂತ ಮಾಡ್ದು. ಅಯ್ಯೋ ಏನ್ ಮಾಡಾರು? ಬೇಡ ಕಣವ ಬೇಡ ಬಿಡಿ ಅಂತೀರಿ, ಇದೇನ್ರೋ ಇದು? ಗೌಡ್ರೆ ಬೇಡ ಅನ್ಬೇಡಿ ಬಿಡಿ, ಈ ಜನಕ್ಕೆ ತಿಳುವಳಿಕೆ ಕೊಡಕ್ಕೆ ಇದೇ ಸರಿಯಾದ ಮಾರ್ಗ. ರೆಡಿ ಹಂಗಾರ ನಂದೇನೆ ಹೆಚ್ಚು ಬಿಡ್ರಮ್ಮ. ನಿಮ್ಮಂತ ದೊಡ್ಡ ಮನಸ್ಸು ನಮ್ಮಟ್ಟಿ ಕಸ ಗುಡ್ಸದ? ನನ್ನ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ? ಅಲ್ವೇನ್ರವ್ವ, ಹಾಗಾದ್ರೆ ನನ್ನ ಹಾಗೆ ನಿನಗೂ ದೊಡ್ಡ ಮನುಷ್ಯಾಗ್ಬೇಕು ಅನ್ನೋ ಆಸೆ ಇಲ್ವೇನಮ್ಮ? ಅಯ್ಯೋ ಬಿಡ್ರವ್ವ, ನಂಗೆ ಆಗದಲ್ಲ, ನಾನು ಹಳ್ಳಿ ಮುಕ್ಕ. ಈಗ ತಿಳ್ಕೊಂಡೇ ನೀವು ಹಿಂದೆ ಬಿದ್ದಿರೋದು. ನೀವು ನಿಮ್ಮ ಮನೆಗಳನ್ನ ಬೀದಿಗಳನ್ನ ಚೊಕ್ಕಟವಾಗಿ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲೂ ಒಂದು ಹೊಸ ಹುರುಪು ಬಂದು ನಮ್ಮಂತೆ ನೀವು ದೊಡ್ಡ ಮನುಷ್ಯರಾಗ್ತೀರಿ. ಸರಿವ್ವ, ಇನ್ಮ್ಯಾಗೆ ಅಟ್ಟಿ ಬೀದಿನ ಚೊಕ್ಕವಾಗಿ ಇಟ್ಕೊಂತೀನವ್ವ. ಹೊಂಬಾಳೆನವ್ರೆ, ನೀವಾದ್ರೂ ಇವರಿಗೆಲ್ಲ ವಿವೇಕ ಹೇಳ್ತಾ ಇರಬಾರ್ದೆ. ಅಯ್ಯೋ ನನ್ನ ತಾಯಿ, ನನ್ನಂತೇವ್ರು ಎಷ್ಟು ತಲೆ ಚೇಚ್ಕೊಂಡ್ರು ನನ್ನ ಮಾತು ಕೇಳಕ್ಕಿಲ್ಲ. ಏನೋ ನಿಮ್ಮ ಪಾದ ನೋಡಿದ್ರು ಅವರು ನಾಚ್ಕೊಂಡವ್ರು ಇವತ್ತು. ಗೌಡ್ರೆ ಬರೀ ಉಪದೇಶದಿಂದ ಪ್ರಯೋಜನವಿಲ್ಲ, ಮಾಡಿ ತೋರಿಸ್ಬೇಕು, ಆಗ್ಲೇ ಜನಕ್ಕೆ ಬುದ್ಧಿ ಬರೋದು. ಹ್ಞೂ ಕಣ್ರಪ್ಪ, ನಿಮ್ಮಂಥವರೆಲ್ಲ ಪ್ಯಾಟೆ ಸೇರಿದ ಮೇಲೆ ಹಿಂಗಾಯ್ತು. ತಾಯಿ ನಿಮ್ಮಂಥವರೆಲ್ಲ ದೊಡ್ಡ ಮನಸ್ಸು ಮಾಡಿ ನಿಂತ್ರೆ ನಮ್ಮ ಹಳ್ಳಿ ಜನ ಎಲ್ಲ ಉದ್ಧಾರ ಆಯ್ತಾರವ. ಹೊಂಬಾಳೆನವ್ರೆ ನೀವು ಹೇಳೋ ಹಾಗೆ ನಾನು ಇಲ್ಲಿರೋದ್ರಿಂದ ಹಳ್ಳಿ ಸುಧಾರಿಸೋ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿ ಇಲ್ಲೇ ಇರ್ತೀನಿ. ನೋಡಿದ್ರ ಬುದ್ಧಿ, ಆ ಅಮ್ಮವರು ದೊಡ್ಡ ಮನಸ್ಸು ಮಾಡಿ ಹಳ್ಳಗಾಡ್ ಜನನೆಲ್ಲ ಉದ್ಧಾರ ಮಾಡಕ್ಕೆ ಇಲ್ಲೇ ನಿಲ್ತೀನಿ ಅಂತ ಅವ್ರೆ. ನೀವು ಇಲ್ಲಿ ನಿಂತು ಏನೋ ಬಡ ಜನಗಳಿಗೆಲ್ಲ ನಾಲ್ಕು ಅಕ್ಷರ ಕಲಿಸಿದ್ರಿ, ಈ ಹಳ್ಳಿಯೆಲ್ಲ ದಿಳ್ಳಿ ಆಗೋಯ್ತದಲ್ವ್ರ. ಗೌಡ್ರೆ ನಿಮ್ಮಂಥವ್ರ ಸೇವೆ ಮಾಡಬೇಕು ಅನ್ನೋದೇ ನನ್ನ ಜೀವಿತದ ಆಸೆ.
ಇದಕ್ಕಿಂತ ಇನ್ನೇನಾಗಬೇಕು? ನಾನು ಇಲ್ಲೇ ಇದ್ದು ಬಿಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಆಗ್ಲಿ ಶಿವನೇ, ಮುಂದಿನ ಕೇರಿನು ಹಂಗೆ ನೋಡ್ಕೊಂಡು ಹೋಗೋರಂತೆ ಬನ್ನಿ. ಬನ್ನಿ ಬನ್ನಿ. ಏನಮ್ಮ, ಇಷ್ಟು ವಯಸ್ಸಾಗಿದೆ, ತಲೆಯಲ್ಲಿ ಹೀಗೆ ಕೊಳೆ ಇಟ್ಕೊಂಡಿದ್ರೆ ಮಕ್ಕಳು ಬೆಳವಣಿಗೆ ಹೇಗಾಗುತ್ತೆ? ಯವಿ, ಇವಳು ಯಾರೇ? ಯಾರೇ ನೀನು? ನಿನ್ನ ಪಾಡಿಗೆ ನೀನು ಹೋಗೋದ್ ಬಿಟ್ಟು ನಿಂಗೆ ಯಾಕೆ ನಂಬು ಸಾಬುರಿ? ನಾವೇನು ನಿನ್ನಂಗೆ ಗಿಲೀಟ್ ಮಾಡ್ಕೊಂಡು ಸಿಂಗಾರ ಮಾಡ್ಕೊಂಡು ಊರೂರು ತಿರುಗಬೇಕಾ, ಉದ್ಯೋಗ ಮಾಡ್ಬೇಕಾ? ಹೋಗ್ ಹೋಗೆ. ಸಿದ್ದವ್ವ, ಡಾಕ್ಟ್ರಮ್ಮ ನಿಮ್ ಒಳ್ಳೇದು ಕೇಳ್ತಿದ್ರೆ ಮುಖ ಮುರ್ದಂಗ್ ಉಚ್ಚಾಯಿಸಿ ಮಾತಾಡ್ತೀಯ, ಹೋಗೆ. ಹೊಂಬಾಳೆನವ್ರೆ, ಅವ್ರು ಮಾತಾಡ್ತಾರೆ ಅಂತ ನಾವು ಹೊರಟಾಗಿ ಮಾತಾಡಬಾರ್ದು. ಅವ್ರಿಗೆ ಸಮಾಧಾನವಾಗಿ ತಿಳುವಳಿಕೆ ಕೊಟ್ಟು ದಾರಿ ತರಬೇಕು. 10 ಜನ ಸರಿ ಹೋದಾಗ ಅವರು ಸರಿ ಹೋಗ್ತಾರೆ. ಬನ್ನಿ. ಇವ್ರ್ಯಾವ ಕಾಲ್ಕವ ಸರಿ ಹೋಗೋದು, ನಡೀರಿ. ಹಾಗನ್ಬಾರ್ದು, ಬನ್ನಿ. ಅಣ್ಣ, ಈ ಕೂತ್ ಕಡೆನೆ ಉಕ್ಕೊಂಡು ನಿನ್ನ ಮನೇನೆ ನೀನ್ ಗಲೀಜ್ ಮಾಡ್ಕೊಳ್ತಾ ಇದೀಯಲ್ಲ, ಇದು ಎಷ್ಟು ಕೆಟ್ಟದ್ದು ಗೊತ್ತೇ? ಊರ್ನವ್ರಿಗೆಲ್ಲ ಬುದ್ಧಿ ಹೇಳಿ ಊರ್ನ ಚೊಕಟವಾಗಿ ಇಟ್ಕೋಬೇಕಾಗಿರೋ ನೀನೇ ಹೀಗಾದ್ರೆ ಹೇಗಪ್ಪ? ನಿಮ್ ಹಳ್ಳಿ ನಿಮ್ ಸ್ಥಿತಿ ನೋಡಿದ್ರೆ ಎಷ್ಟು ಸಂಕಟವಾಗುತ್ತೆ. ಇದೆಲ್ಲ ಸರಿ ಮಾಡ್ತೀವಿ ಅಂತ ಓಟ್ ತಗೊಂಡು ಹೋಗವ್ರೆ ನೆಂಬ್ರು, ಅವ್ರು ನೋಡ್ಕೋತಾರೆ, ನಮ್ಗೂ ನಿಮ್ಗೆ ಯಾಕೆ ಹೋಗಿ? ನಿನ್ನ ಮನೆ ಮುಂದಿರೋ ಕೊಳಚೆ ತೆಗಿಯೋದಕ್ಕೆ ಸರ್ಕಾರ ಬರ್ಬೇಕೇನಣ್ಣ? ಮತ್ತೆ ಓಟ್ ತಗೊಂಡಿಲ್ವಾ? ಓಟು ಅಂತಂದ್ರೆ ಏನ್ ಗೊತ್ತಿದೆಯೇನಪ್ಪ? ಅದೆಲ್ಲ ನಮಗ್ ಗೊತ್ತಿಲ್ಲ. ನಾವು ನಿಮ್ ಸೇವೆ ಮಾಡ್ತೀವಿ, ಓಟ್ ಮಾಡ್ಬಿಟ್ವಿ. ಅವ್ರು ನಮ್ ಸೇವೆ ಮಾಡಿದ್ರೆ ನಾವೇನ ಮಾಡೋದು? ಓದಕ್ಕೂ ಬರೆಯಕ್ಕೂ ಗೊತ್ತಿಲ್ಲದೆ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ. ಯಾಕೆ ಗೊತ್ತೇನಣ್ಣ? ಅಷ್ಟು ಅರ್ಥವಾಯ್ತು ಅಂತೋಣಿ ಸರ್. ಮುಂದೆ ಚುನಾವಣೆ ನಿರತಕ್ಕವರು ಕೆಲವು ದಿನವಾದರೂ ಇಂಥ ತಿಳುವಳಿಕೆ ಜನರ ಸೇವೆ ಮಾಡಿ ಅವರಿಗೆ ಓದು ಬರಹ ಕಲಿಸಿ ಊರನ್ನು ಹೇಗೆ ಶುಚಿಯಾಗಿ ಇಟ್ಟುಕೋಬೇಕು ಅನ್ನೋ ವಿಷಯಗಳನ್ನು ತಿಳಿಸಿದ್ರೆ ಮಾತ್ರ ಚುನಾವಣೆ ನಿಲ್ಲಬಹುದು ಅಂತ ಈತ ನಡತೆಯಿಂದ ಅರ್ಥವಾಗುತ್ತೆ. ಅಷ್ಟು ಅದು ನಿಸೂರಾದ ಮಾತು. ಅಯ್ಯ, ನಿಮಗೆಲ್ಲ ಓದು ಬರಹ ನಾನು ಕಲಿಸ್ಕೊಡ್ತೀನಿ. ಈಗ ಅವೆಲ್ಲ ನಮಗೆ ಯಾಕೆ? ನಿಮಗಲ್ಲದೆ ಹೋದ್ರೆ ಮುಂದೆ ನಿಮ್ ಪೀಳಿಗೆಗೆ ನಿಮ್ ಮಕ್ಳು ಮರಿಗಾದ್ರೂ ಓದು ಬರಹ ಬಿಡುವೆ? ಹೀಗೆ ಇನ್ನೆಷ್ಟು ದಿನ ಕತ್ತಲಲ್ಲಿ ಇರ್ತೀರಪ್ಪ? ನಿಜವಾಗಿ ನಮ್ಗೆ ಉಪಕಾರ ಮಾಡ್ತೀರಾ? ಖಂಡಿತವಾಗಿ. ನಮ್ ಹಳ್ಳಿಲಿ ಇದ್ಬಿಟ್ಟು ನಮ್ಗೆ ಇದ್ದೆ ಬುದ್ಧಿ ಹೇಳ್ಕೊಡ್ತೀರಾ? ಅಲ್ರಪ್ಪ, ನೀವೆಲ್ಲ ಶ್ರದ್ಧೆಯಿಂದ ಕಲಿಬೇಕು ಅಂತ ಮುಂದೆ ಬಂದ್ರೆ ಅವಕಾಶ ಕಳ್ಕೊತಿದೀಯೇ? ಸಂತೋಷವಾಗಿ ಹೇಳ್ಕೊಡ್ತೀನಿ. ಅಷ್ಟು ಪೇಪರ್ ಕಳ್ಸೋ ಒಳ್ಳೆ ನ್ಯೂಸ್. ಆ ಪೇಪರ್ ಪೆನ್ಸಿಲ್ ಇಲ್ಲೇ ಇಲ್ಲೇ. ನೀವಷ್ಟು ದೊಡ್ಡ ಮನಸ್ಸು ಮಾಡಿದ್ರೆ ನಮ್ಮ ಹಳ್ಳಿನೇ ಉದ್ಧಾರವಾಗ್ತೈತೆ. ಬನ್ನಿ, ಮತ್ತೆ ಹಾಲು ಹಣ್ಣು ತಗೊಂಡು ಹೋಗಿ. ಆಗ್ಲಿ, ಇನ್ನೊಂದ್ ಸಾರಿ ಬರ್ತೀನಿ. ಇಲ್ಲೇ ಇರ್ತೀನಲ್ಲ, ಒಟ್ಟಿನಲ್ಲಿ ನಿಮ್ ವಿಶ್ವಾಸ ದೊಡ್ಡದು. ಬರ್ಲೆ? ಸೈನ್ ಸೈನ್. ನಮಸ್ಕಾರ, ಬರ್ತೀನಿ. ತೊಟ್ಟುಕಿನ ಕಾಪು ಸುಟ್ಟ ಹಣೆಯ ಕಸ್ತೂರಿ ಗೊತ್ತು ಕೈಯಾಗ್ನಾಗ್ ಮುರುಗಿ ತೊಟ್ಟು ಸಡಗರ್ದಿಂಬತ್ತೀವ್ನಲ್ಲೋ ನಿನ್ನಾಣೆ ಮದುಮಗನೇ, ಸಡಗರ್ದಿಂಬತ್ತೀವ್ನಲ್ಲೋ ನಿನ್ನಾಣೆ ಮದುಮಗನೇ. ಬನ್ನಿ. ಈ ಮಗುವಿನ ತಾಯಿ ಯಾರಮ್ಮ? ಯಾಕೆ ಅಲ್ಲಮ್ಮ, ಮಕ್ಕಳು ಕೊಚ್ಚೆಗುಂಡಿಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾವಲ್ಲ. ನನ್ ಮಕ್ಕಳು ನನ್ ಜಾಗ ನಮ್ಮನೆ ತಿಂಡಿ ತಿಂತಾವೆ. ಇಂಥ ಜಾಗದಲ್ಲಿ ಕೂತ್ಕೊಂಡು ತಿಂದ್ರೆ ಆರೋಗ್ಯ ಕೆಡುತ್ತೆ. ಮಕ್ಕಳು ಚೆನ್ನಾಗಿದ್ರೇನೆ ಮನೆ ಬೆಳಗೋದು. ನಿನ್ ಮಕ್ಳು ಚೆನ್ನಾಗಿರೋದು ಬೇಡವೆ? ನನ್ನ ಫ್ರೆಂಡದ್ದು ಮುಂಜಾನವ ಅಲ್ಲ ತಾಯಿ, ಮಕ್ಕಳು ಆರೋಗ್ಯವಂತರಾಗಿ ವಿದ್ಯಾವಂತರಾಗಿ ಪ್ರಪಂಚದಲ್ಲಿ ದೊಡ್ಡವರು ಅನ್ಸ್ಕೊಳ್ಳೋದು ಬೇಡವೆ? ಈ ಗೊಬ್ಬರದ ಗುಂಡಿಲೇ ಬೆಳಿಬೇಕು ಅಂತೀಯ? ಯಬ್ಬ ಹೇಳಿದಾಗೆ ಮಕ್ಳಿಗೆ ನಾವು ತಕ್ಷಣ ಕಲ್ಸ್ಕೊಡ್ರಪ್ಪ. ನಾವು ಬಡವರು, ನಾವು ತಕ್ಷರ ಕಲ್ಸಕ್ ಎಲ್ಲೋಗವ. ಯಾರು ಹೇಳ್ದಂಗ್ ಕೇಳ್ರು, ಎಲ್ಲ ಅವ್ರೆ ನಿಂತ್ ಮಾಡ್ತಾರೆ. ಹಂಗ
ಅವ್ವ ನೀನೇ ನಮ್ಮ ಬಾಗ ದೇವರು ಕಣವ್ವ. ಬಾಪ ಬಾರಾಜ ಅಳದಾಳ ಯಾರು ಮಕ್ಕಳನ್ನ ಚೆನ್ನಾಗಿ ಸ್ನಾನ ಮಾಡಿಸಿ ಶುಚಿಯಾಗಿ ಇಟ್ಕೊಂಡ್ರೆ ಎಷ್ಟು ಮುದ್ದಾಗಿರ್ತಾವೆ. ಅವ್ವ ಕಣ ಅಳ್ಬೇಡ ಕಣ್ಣ, ನಮ್ಮ ಈ ಹಳ್ಳಿ ಜನಕ್ಕೆ ಮಕ್ಕಳಿಗೆ ಯಾವ ಆಹಾರ ಕೊಟ್ಟರೆ ಪುಷ್ಟಿಯಾಗಿ ಬೆಳೀತಾರೆ ಆರೋಗ್ಯವಾಗಿರ್ತಾರೆ ಅನ್ನೋದನ್ನ ತಿಳಿಸ್ಬೇಕು. ಹಳ್ಳಿಲಿ ಬೆಳೆದು ಒಳ್ಳೆ ಆಹಾರಗಳನ್ನ ಹಣಕ್ಕೆ ಮಾರಿ ತಾವು ನಿಶ್ಚಿತರಾಗಿ ಮಕ್ಕಳನ್ನು ಬಲಹೀನರನ್ನಾಗಿ ಮಾಡ್ತಾರೆ. ಇದರ ವಿಚಾರವಾಗಿ ಚೆನ್ನಾಗಿ ತಿಳುವಳಿಕೆ ಕೊಡಬೇಕು ಸರ್. ನಿಜ ಡಾಕ್ಟರ್, ಇಂದಿನ ನಮ್ಮ ಹಳ್ಳಿ ಜನಕ್ಕೆ ಈ ಬಗ್ಗೆ ತಿಳುವಳಿಕೆ ಕೊಡೋದು ಅತ್ಯಗತ್ಯ. ನೋಡ ತಂತಿ ಬಂದಿದೆ ಸರ್. ಡಾಕ್ಟರ್ ಶ್ಯಾಮಲಾ ದೇವಿ. ಅಂತೋಣಿ ಸರ್ ನಾಳೆ ಬೆಳಿಗ್ಗೆ ಅವರು ಬರ್ತಾರೆ. ನಾಗಣ್ಣವ್ರು ನಾಳೆ ಬೆಳಿಗ್ಗೆ ಬರ್ತಾರಂತ? ಸರಿ ಪ್ಲೀಸ್ ಅವ್ರ ಎದುರು ನಾನು ಬರ್ದಿದ್ದಾಗ ಮಾಡಿ. ಯಾಕಮ್ಮ ಏನ್ ತೊಂದ್ರೆ? ತೊಂದ್ರೆ ಏನು ಇಲ್ಲ, ಮನಸ್ಸು ಯಾಕೋ ಹಿಂಜರಿತಿ ಅಲ್ಲವಾ. ಆ ಮಗು ಕರೆತಿದ್ರು ಹೋಗು. ಬಾ ಅಮ್ಮ ನಿನ್ ನಡಿ ಮಾತಿ ಬರ್ತೇನೆ. ಬಾ ಅಮ್ಮ ನೀವು ಹೋಗಮ್ಮ, ಮಗು ಕರೆಸಿದೆ. ನಮಸ್ಕಾರ ಸರ್. ಪುನಃ ಯಾಕೆ ಬಂದ್ರೆ ನೀನ್ ಇಲ್ಲಿಗೆ? ನಿನ್ ಮುಖ ಯಾರಿಗೂ ತೋರಿಸ್ಬೇಡ ಹೊರಟು. ಸ್ವಲ್ಪ ನಾ ಹೇಳ ಕೇಳಿಸಿ, ನಿಮ್ಮ ಮಾತೇ ನನಗೆ ಬೇಕಿಲ್ಲ. ಒಳಗಡೆಯಿಂದ ಯಾರಾದ್ರೂ ಬಂದು ನಿನ್ ಮುಖ ನೋಡಿದ್ರೆ ನಿಮ್ ಪರಿಣಾಮ ಚೆನ್ನಾಗಾಗಲ್ಲ, ಎಲ್ರೂ ನಿನ್ ಮೇಲೆ ಕೋಪವಾಗಿದ್ದಾರೆ ಹೊರಟು. ಸರ್ ಸ್ವಲ್ಪ ನಾನ್ ಹೇಳೋದು ಕೇಳಿ ಸರ್, ಆಮೇಲೆ ನೀವೇನ್ ಹೇಳ್ತೀರ ಹೇಳಿ. ನೀ ಇನ್ನೇನಪ್ಪ ಹೇಳ್ತಿ, ಸಮಯ ಆಗಿತ್ತು ಕದ್ದುಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಹೇಳ್ತೀಯ ಅಷ್ಟೇ ತಾನೆ? ಆ ದಯಾಮಯ ನಿನ್ನ ಕ್ಷಮಿಸಿ ನಿನ್ ಒಳ್ಳೆ ಬಿಡಿ ಕೊಡಿ ಹೊರಡು. ಸರ್ ನನ್ ಮಾತು ಸ್ವಲ್ಪ ಅವಕಾಶ ಕೊಡಿ ಸರ್. ಸರಿ ಅದೇನಿದೆಯೋ ಹೇಳಿ ಬೇಗ ಹೊರಡು. ಏನಿಲ್ಲ, ನಂದು ಶಿವಪುರಾನೆ, ಮಾಲತಿ ನನಗೆ ಚೆನ್ನಾಗಿ ಗೊತ್ತು, ಆಕೆ ತಂದೆ ನನಗೆ ಗೊತ್ತು, ಆದ್ರೆ ಅವಳಿಗೆ ನಾನು ಯಾರಂತ ಗೊತ್ತಿಲ್ಲ. ಹಣ ಯಾಕದ್ದೆ ಅಂತ ತಿಳಿಸ್ದೆ ಮಾಲತಿ ಗೊತ್ತು ಅವರಪ್ಪ ಗೊತ್ತು ಅಂತ ಮಾತು ಮರೆಸ್ತಿದ್ಯಾ? ನೋ ನೋ ನೋ, ಐ ವಾಂಟ್ ಟು ನೋ ವೈ ಯು ಸ್ಟೋಲ್ ಅವರ್ ಮನಿ. ಅದನ್ನೇ ಹೇಳ್ತೀನಿ ಸರ್, ಮಾಲತಿ ಜೀವನದ ಸುಖವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು, ಅದನ್ನ ಮಾಡೋಕ್ಕೋಸ್ಕರ ಹಣ ಕದ್ದೆ ಸರ್. ಮಾಲತಿ ಸುಖವಾಗಿರ್ಲಿ ಅಂತ ಹಣ ಕದ್ದ? ಹೌದು ಸರ್, ಅದನ್ನ ಕೇಳಿದ್ರೆ ನೀವು ತುಂಬಾ ಸಂತೋಷ ಪಡ್ತೇನೆ. ಇಸ್ ಇಟ್? ಎಸ್. ಅದೇನ್ ಹೇಳು? ಮೊನ್ನೆ ಭಾನುವಾರ ಶಿವಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಲತಿ ಕೈಯಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಹೆದರ್ತಾ ಸುತ್ತಲೂ ನೋಡ್ತಾ ತಿರುವುದನ್ನ ನೋಡಿದೆ. ಇವಳು ಯಾಕೆ ಹೀಗೆ ಗಾಬರಿ ಆಗಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ ತಿಳಿಯೋದಕ್ಕೋಸ್ಕರ ಅವಳು ಹತ್ತಿದ ಬಸ್ ಅನ್ನ ನನ್ನ ಮೋಟರ್ ಸೈಕಲ್ನ ಫಾಲೋ ಮಾಡಿದೆ. ಆಮೇಲೆ ಬಸ್ ನಿಂತು ವ್ಯಾನ್ ಅಲ್ಲಿ ನಿಮ್ ಜೊತೆ ಅವಳು ಹೊರಟಿದ್ದು, ನಾನು ಇಲ್ಲಿ ಬಂದು ಸೇರಿದ್ದು. ಶ್ರೀಧರ್ ನೀವು ಮಾತಾಡೋದ್ಬೇಡ, ರೂಮ್ಗೆ ಹೋಗ್ಬೇಕು. ಕಮ್ಮಿ ಕೂತಲ್ಲಪ್ಪ. ಆಮೇಲೆ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ ದಿನ ನಮ್ ನಮ್ ಪರಿಚಯ ಮಾಡ್ಕೊಂಡ್ರೆ ಯೋಚನೆಗೆ ಅವಕಾಶ ಇರಲ್ಲ ಅಂತ ನಾನೇ ಮಾತು ಪ್ರಾರಂಭ ಮಾಡಿದೆ. ಯಾಕೆ ಗೊತ್ತೆ? ಯಾಕೆ? ಮಾಲತಿ ವಿಚಾರ ಕಂಡುಹಿಡಿಬೇಕು ಅಂತ. ಅಸಾಧ್ಯದೋನಪ್ಪ ನೀನು. ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ಆದ್ರಿಂದ ಆಕೆ ವಿಚಾರ ನಿಮ್ಗೆ ತಿಳಿಸ್ಬಿಡೋಣ ಅಂತ ನಿಮ್ ರೂಮ್ ಹತ್ರ ಬಂದೆ. ನೀವು ಡಾಕ್ಟರ್ ಏನನ್ನ ಮಾತಾಡ್ತಿದ್ರಿ, ಬಹಳ ಹೊತ್ತು ಕಾದೆ, ನಿಮ್ ಮಾತು ಮುಗಿಲಿಲ್ಲ. ಯಾವತ್ತು? ಅದೇ ಸೋಮವಾರ ಬೆಳಿಗ್ಗೆ. ಸೋಮವಾರ ಬೆಳಿಗ್ಗೆನೆ? ಹೌದು. ಡಾಕ್ಟರ್ ಶ್ಯಾಮಲಾ ದೇವಿ ನಿಜವಾದ ಹೆಸರು ಕಾವೇರಮ್ಮ ಅಂತ. ನೀವು ಆಕೆಯನ್ನ ಪ್ರಾಣದಿಂದ ಉಳಿಸಿದ್ರಿ, ಬಹಳ ದಿನಗಳ ಮೇಲೆ ಒಬ್ಬರನ್ನೊಬ್ರು ಅಕಸ್ಮಾತ್ ಸಂಧಿಸಿದ್ರಿ, ಅದಕ್ಕೋಸ್ಕರ ಬಹಳ ಹೊತ್ತು ಮಾತಾಡ್ತಿದ್ರಿ. ಸರಿ ಮಾಲತಿ ವಿಷಯ ಏನ್ ಹೇಳು? ಮಾಲತಿ ರೂಮ್ ನಲ್ಲಿ ಯಾರು ಇರ್ಲಿಲ್ಲ, ಅವಳು ಪೆಕ್ಕೆ ತೆಗೆದೆ. ಮಾಲತಿ ಸ್ನೇಹಿತ ಮಾಧು ಭಾತ್ ಕಾದ ಸಿಕ್ತು. ಅದರಲ್ಲಿ ನೀನ್ ಭಾನುವಾರ ಸಂಜೆ ಶಿವಮೊಗ್ಗ ಬಂದ್ ಸೇರೋದು, ಸೋಮವಾರ ಸಂಜೆ ಬೆಂಗಳೂರು ಹೋಗ್ಬೇಕು, ನಿನ್ನ ನಂಬಿಕೆಯಿಂದ ನಾನು ಊರ್ ಹೊರಟಿದ್ದೀನಿ, ನೀನು ಬಾರದಿದ್ರೆ ನನಗೂ ಈ ಭೂಮಿಗೂ ಋಣ ತೀರತ್ತೆ ಅಂತ ಬರ್ದಿತ್ತು. ಅದ್ರಲ್ಲಿ ಶಿವಮೊಗ್ಗ ಹೋಟ್ಲ್ ಅಡ್ರೆಸ್ ಇತ್ತು. ಮಾಲತಿಲಿಂದ ಹೊರಡೋದಕ್ಕಾಗ್ಲಿಲ್ಲ, ಅದ್ ನಂಗೆ ಗೊತ್ತಾದ ವಿಚಾರ. ಅವನಲ್ಲಿ ಕಾದು ಏನ್ ಅನಾಹುತ ಮಾಡ್ಕೋತಾನಂತ ಯೋಚಿಸಿ ಹೇಗಾದ್ರೂ ವಿಷಯ ತಿಳಿಸಿ ಮಾಲತಿ ಮಾದು ಸಂತೋಷವಾಗಿರ್ಬೇಕು ಅನ್ನೋ ಹಾಗೆ ನಾನು ಮನಸ್ಸು ಮಾಡಿದೆ. ತಕ್ಷಣ ಹೊರಟೆ. ಇದ್ದಕ್ಕಿದ್ದಾಗ ಹೊರಟಿದ್ರಿಂದ ಕೈಯಲ್ಲಿ ಸಾಕಷ್ಟು ಹಣ ಇರಲಿಲ್ಲ, ಅಕಸ್ಮಾತ್ ಬೇಕಾದ್ರೆ ಇರಲಿ ಅಂತ ಅವಳ ಪೆಕ್ಕೆಯಿಂದ ಹಣ ತಗೊಂಡೆ. ಆಮೇಲೆ ಹೇಗೋ ಕಷ್ಟಪಟ್ಕೊಂಡು ಮೋಟರ್ ಸೈಕಲ್ನಲ್ಲಿ ಶಿವಮೊಗ್ಗ ಸೇರಿದೆ. ಅಂತೋಣಿ ಸರ್,
ನಾನು ಆ ಸಮಯಕ್ಕೆ ಹೋಗದೆ ಹೋಗಿದ್ದಿದ್ರೆ ಬಹಳ ಅನರ್ಥವಾಗ್ತಿತ್ತು. ಮಾಧು ಸರಿಯಾಗಿ ಬುದ್ಧಿಯಾಗಿ ಕರ್ಕೊಂಡ್ಬಂದೆ. ಮಾಧುನ್ ಕರ್ಕೊಂಡು ಬಂದೆ. ವೇಶ್ ವೇಶ್ ಇಲ್ಲಿಂದ ನಾವು ಹುಡುಗ ಅವನ್ನ ಈ ಹಳ್ಳಿಲೇ ಉಳಿಸಿದ್ದೀನಿ. ನಿಮ್ಗೆ ಈ ವಿಷಯನೆಲ್ಲ ತಿಳಿಸಿ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ಬೇಕು ಅಂತೀನಿ. ಅಸಾಧ್ಯ ಸಾಹಸಪ್ಪ ನಿಂದು. ಮಾಲತಿ ಅಪ್ಪನ ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ನಾಳೆ ಬೆಳಗ್ಗೆನೇ ಅವರು ಬರಬಹುದು. ಅಂತೂ ಒಳ್ಳೆ ಸಮಯಕ್ಕೆ ಹುಡುಗನ ಕರ್ಕೊಂಡ್ ಬಂದ್ಬಿಟ್ಟೆ. ನಾನು ಟೆಲಿಗ್ರಾಮ್ ಕೊಟ್ಟೀನಿ. ನೀನು ಟೆಲಿಗ್ರಾಮ್ ಕೊಟ್ಟಿದ್ಯಾ ಶ್ರೀಧರ್? ಮಾಲತಿ ಅಪ್ಪ ನಿನಗೆ ಗೊತ್ತಿದೆ ಅಂತ ಹೇಳಿದಲ್ಲ, ಅವ್ರ ವಿಚಾರ ನಿಂಗೇನಾದ್ರು ಗೊತ್ತಿದೆಯೇ? ಗೊತ್ತಿದೆ. ಅವ್ರ ಮಹಾದೇವ ಭಕ್ತರು, ದೇವಸ್ಥಾನದ ಧರ್ಮದರ್ಶಿಗಳು. ಆ ವಿಚಾರ ನನಗೂ ಗೊತ್ತಿದೆ. ಅವ್ರ ಕುಟುಂಬದ ವಿಚಾರ ನಿಂಗೇನಾದ್ರು ಗೊತ್ತಿದೆ ಅಂತ? ಇಲ್ಲ ಸರ್, ಗೊತ್ತಿಲ್ಲ. ಸರ್, ಈಗ ನನ್ನ ವಿಷಯದಲ್ಲಿ ಏನ್ ಹೇಳ್ತೀರಿ ಸರ್? ಒಬ್ಬರನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡೋದು ತಪ್ಪು ಕಣಪ್ಪ. ಈಗ ನಾನೇನ್ ಮಾಡ್ಲಿ ಸರ್? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಮೊದ್ಲ ಹುಡುಗನ ಯೋಗಕ್ಷೇಮ ನೋಡಿ. ಸರಿ ಸರ್. ಶ್ರೀಧರ್ ಒಂದ್ ತಮಾಷೆ. ರಾಜಣ್ಣ, ರಾಜಣ್ಣ ನೋಡು, ಇಲ್ಲಿ ಬಂದಿದ್ದಾರೆ. ಬಂದಾರೇನು? ಅಂತಾನೆ ಸರ್, ಊಟಕ್ಕೆ ಬನ್ನಿ. ಅಲ್ವಯ್ಯ, ಕೈ ಸಿಕ್ಕಿದ್ರೆ ನಾಲ್ಕು ಹಾಕ್ತೀನಿ ಅಂತ ಜಂಬ ಹೊಡೆದೆ. ಈಗ ಬಿಡ್ತೀನೇನು? ಒಳ ಕರ್ಕೊಂಡ ಕೂರ್ಸಿ ನಾಲ್ಕು ಹಾಕ್ತೀನಿ ನೋಡಿ. ಆರದೆ ಇಡ್ಲಿನ ಊಟ ಜೊತೆಗೆ ಬನ್ನಿ ಸರ್. ಇನ್ನು ನಿಮ್ಗೆ ಅರ್ಥ ಆಗ್ಲಿಲ್ವೇನ? ರಾಜ ಕೇಳಿಸ್ಕೊಂಡ್ಬಿಟ್ಟು. ರಾಜ ಏನು? ನಾನು ನೀನ್ ನಗ್ತಾ ಒಂದಾಗ್ಲೇ ನಾ ತಿಳ್ಕೊಂಡೆ. ಶ್ರೀಧರನಿಗೆ ನೀನ್ ಕಾವೇರಿ ಅನ್ನೋದು ಗೊತ್ತಾಗೋಯ್ತು. ಆದ್ರೂ ಮಾಲತಿ ಅಮ್ಮ ಅನ್ನೋದು ಗೊತ್ತಿಲ್ಲ. ಆಮೇಲೆ ಶ್ರೀಧರ ಮಾಧವನ್ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಎಲ್ಲ ಸರಿ ಹೋಯ್ತು. ಆದ್ರೆ ಅವ್ರು ಬಂದ್ರೆ? ಚಿಂತಿಸ್ಬೇಡ, ಚಿಂತಿಸ್ಬೇಡ. ದೇವರಿದ್ದಾನೆ, ದೇವರಿದ್ದಾನೆ. ಹೆದರಿಕೆ ಏನು ಇಲ್ಲ, ಎಲ್ಲ ಅನುಕೂಲವಾಗಿದೆ. ನಾನೇ ಹೆದರ್ತಿಲ್ಲ. ಅವ್ರ ಅಪ್ಪನಿಂದ ಅವಳಿಗೆ ಏನಾದ್ರೂ ತೊಂದ್ರೆ ಆದ್ರೆ? ಏ, ಹಾಗೇನು ನಡೆಯಕ್ ಬಿಡಲ್ಲ. ಅದನ್ನ ನೋಡ್ಕೊಳಕ್ ಜನ ಇದ್ದಾರೆ. ನೀ ಧೈರ್ಯವಾಗಿರು. ತನು ಭಕ್ತ Father, who art in heaven, hallowed be thy name. Thy kingdom come, thy will be done in earth. Saridari jagade kaaladinto payana sagide sukha shoka pathade vaala jaatre paride koodide. ಹಾಗೋಗಿ ಹಾಗೋಗಿ ಎಲ್ಲ ಅಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಓಹೋ, ಹೊಂಬಾಳಿನವ್ರೆ ಬರ್ಬೇಕು ಬರ್ಬೇಕು, ಬನ್ನಿ ಅಂತಾನೆ ಸರ್. ಹೊಂಬಾಳಿನವ್ರು ಬಂದಾರೆ. ವೀಣೆ ತಂದಿದ್ದಾರೆ. ಶರಣು, 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 ಶರಣು. ಏನು ವೀಣೆ? ಮೊನ್ನೆ ನಮ್ಮ ಹಳ್ಳಿಗೆ ಬಂದಾಗ ಚಿಕ್ಕಮ್ಮ ಅವರು ವೀಣೆ ನೋಡ್ಬಿಟ್ಟು ನಾನು ಇದ್ರ ಮೇಲೆ ಹಾಡ್ಬೇಕು ಅಂತ ಆಸೆ ಪಟ್ರು. ನಮಗೂ ಸಂಗೀತ ಅಂದ್ರೆ ಬಲಿ ಆಸೆ ನೋಡ್ರಿ. ಅದಕ್ಕೆ ಏನೋ ಇವತ್ತು ಶಿವನ ಪ್ರೇರಣೆ ಆಗೈತೆ, ಅದನ್ನು ತಗೊಂಡ್ಬಂದಿದ್ದೀನಿ. ಸಾಯಂಕಾಲದವರೆಗೂ ಹಂಗೆ ಕಾಲ ಕಳೆದ್ಬಿಡ.
ಈಗ ಒಂದ್ ಕೆಲಸ ಮಾಡಿ, ಸಂಗೀತನ ಸಾಯಂಕಾಲ ಇಟ್ಕೋಬಹುದಲ್ಲ. ಅಯ್ಯೋ, ನಮಗ್ ಪುರುಸತ್ ಸಿಕ್ಕೋದೇ ಕಷ್ಟ ಬೇಸಾಯಗಾರರು. ಸಂಜೆವರೆಗೂ ಇಲ್ಲೇ ಇದ್ದು ಬಿಡ್ತೀವಿ ಹೇಳಿ. ಅಮ್ಮ, ನಂಗೆ ವೀಣೆ ಬಾರಿಸ್ಬೇಕನ್ಸಿದೆಮ್ಮ, ನಾನು ಹಾಡ್ತೀನಮ್ಮ. ಇಲ್ಲಮ್ಮ, ನಾನು ಹಾಡ್ತೀನಮ್ಮ. ಸರಿ ಮಾಲತಿ. ಅಷ್ಟು ಸರ್, ನಾವು ಕೇಳ್ಬಿಡ್ತೀವಿ. Thank you.
ದಯವಿಟ್ಟು ನೀವೆಲ್ಲ ಸ್ವಲ್ಪ ಒಳಗಡೆ ಇರ್ತೀರಾ, ವಿಷಯ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಬೇಗ ಬೇಗ ನಿಂಗಣ ಬೆಳಿ ಸಾಕು ಸಾಕು ಬೇಗ ಬೇಗ. ಮಾಡ್ತಿ ಯಾಕಮ್ಮ ಏನಾಯ್ತು? ಏನು ಇಲ್ಲಮ್ಮ, ಮಾಧವನ್ ನೆನಪಾಯ್ತು. ಮಾಧವ್ ನಿಮ್ಮಪ್ಪ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರು ನೋಡಬೇಕಿತ್ತು? ಡಾಕ್ಟರ್ ಶ್ಯಾಮಲಾ ದೇವಿನ. ಅವ್ರ ಈಗ ತಾನೆ ಒಂದು ಅರ್ಜೆಂಟ್ ಕೇಸ್ ನೋಡಕ್ ಹೋಗಿದ್ದಾರೆ, ಬರೋದಕ್ಕೆ ಸ್ವಲ್ಪ ಹೊತ್ತಾಗ. ಅಂತೋಣಿ ಅನ್ನೋರು ಯಾರು? ನಾನೇ. ಓಹೋ, ನೀವೇನಾ? ನಾನು ಅವ್ರ ಕಾಂಪೌಂಡರು. ನಾಗಣ್ಣವ್ರು ನೀವೇ ತಾನೆ? ಹೌದು ಹೌದು. ಬನ್ನಿ. ನನ್ನ ಮಗಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ? ಗಾಬರಿ ಪಡಬೇಡಿ, ಆರೋಗ್ಯವಾಗಿದ್ದಾರೆ. ಬನ್ನಿ. ನನ್ನ ಮಗಳು ಅವಳನ್ನು ನೋಡ್ಬೇಕು. ನೋಡಿ, ಡಾಕ್ಟ್ರು ಅವಳಿಗೆ ವಿಶ್ರಾಂತಿ ಬೇಕು ಅಂತ ಹೇಳಿದ್ದಾರೆ. ಧೈರ್ಯವಾಗಿರಿ, ಗಾಬರಿ ಪಡಬೇಡಿ, ಕೂತ್ಕೊಳ್ಳಿ. ಅವಳನ್ನು ನೋಡಿದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಏರ್ಪಡೋದು. ನೋಡಿ ಕಾಂಪೌಂಡರ್, ನೀವು ಡಾಕ್ಟ್ರು ಕಳಿಸಿದ ಟೆಲಿಗ್ರಾಮ್ ಬರದೇ ಇದ್ದಿದ್ರೆ ನಾನು ಖಂಡಿತ ಜೀವ ಸಹಿತ ಇರ್ತಿರ್ಲಿಲ್ಲ. ಒಬ್ಬಳೇ ಮಗಳು, ತಾಯಿನದೋಳು ಅಂತ ಬಹಳ ಪ್ರೀತಿಯಿಂದ ಸಾಕ್ತೆ. ನನಗೆ ಹೇಳದೆ ಕೇಳದೇನೆ ಬಂದ್ಬಿಟ್ಟಿದ್ದಾಳೆ. ಇಷ್ಟು ದೂರ ಹೇಗೆ ಬಂದ್ಲು, ಏತಕ್ಕೆ ಬಂದ್ಲು, ಒಂದು ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಸರ್, ಮೊನ್ನೆ ಭಾನುವಾರ ನದಿ ದಡದಲ್ಲಿ ಮೂರ್ಛೆಯಾಗಿ ಬಿದ್ದಿದ್ಲು. ಏನು ನದಿ ದಡದಲ್ಲಿ ಬಿದ್ದಿದ್ಲೆ? ಹೌದು. ಯಾಕಂತೆ? ಆಕೆ ಇಷ್ಟದಂತೆ ಮದುವೆಗೆ ನೀವು ಸಮ್ಮತಿ ಕೊಡದಿದ್ರಿಂದ ನದಿಯಲ್ಲಿ ಬಿದ್ದು ಪ್ರಾಣ ಕಳ್ಕೋಬೇಕು ಅಂತ ಇತ್ಯರ್ಥ ಮಾಡದ್ಲಂತ. ಎಂತ ಹುಚ್ಚತನ ಕಾಂಪೌಂಡ್ರೆ! ನಾನು ಎಷ್ಟು ಕಷ್ಟಪಟ್ಟು ಸಾಕದೆ, ತಾಯಿಲ್ಲದ ಅವಳಿಗೆ ನಾನೇ ತಾಯಾದೆ. ಅವಳ ಕಣ್ಣಿನಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ನನಗೆ ಸಾಯುವಷ್ಟು ಸಂಕಟವಾಗ್ತಿತ್ತು. ಇಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಯಾವನಿಗೋಸ್ಕರವೋ ನೀರಲ್ಲಿ ಬಿದ್ದು ಪ್ರಾಣ ಬಿಡೋದೆ. ತಪ್ಪು ತಿಳಿಬೇಡಿ ನಾಗಣ್ಣರೆ, ನಿಮ್ಮ ಮಗಳ ಸಂತೋಷ ನಿಮ್ ಸಂತೋಷ ತಾನೆ, ಅದರಲ್ಲಿ ಸಂದೇಹವೇನು? ಹೀಗಿರುವಾಗ ಅವಳು ಇಷ್ಟು ವಿಲ್ದವನ್ನ ಕೈ ಹಿಡಿದು ಸಂಕಟ ಪಡೋದನ್ನ ನೀವು ಹೇಗೆ ತಾನೆ ನೋಡಬಲ್ರಿ? ಏನು ಹಾಗಂತ ನನ್ನ ಮಗಳು ಹೇಳಿದ್ಲೆ? ಸುಳ್ಳು, ನೀವೆಲ್ಲ ಒಂದಾಗಿ ನನ್ನ ನಂಬಿಸಿ ನನ್ನ ತಂದೆ ಕೈಗೆ ಒಪ್ಪಿಸೋಕ ಪ್ಲಾನ್ ಹಾಕಿದ್ದೆ. ಇಲ್ಲದನ್ನೆಲ್ಲ ಯೋಚಿಸಬೇಡ ಮಾಲತಿ. ಒಳ್ಳೆ ಯೋಚನೆ ನಿಮ್ಗಿದ್ದಿದ್ರೆ ನಮ್ ತಂದೆ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಕರೆಸಿದ್ರ. ನಿಮ್ ಹತ್ರ ನನ್ನ ವಿಚಾರನೆಲ್ಲ ಹೇಳಿದ್ದಕ್ಕಲ್ವಿ, ಈಗ ನನ್ನ ಹುಲಿ ಬಾಯಿ ಕೊಡ್ತಿದ್ದೀರಿ. ಸ್ವಲ್ಪ ಸುಮ್ಮನಿರು ಮಾಲತಿ, ಹೋಗಿ ನೀವು ಹೋಗಿ ನಮ್ ತಂದೆಗೆ ಸ್ವಲ್ಪ ಸಮಾಧಾನ ಹೇಳಿ ಡಾಕ್ಟರ್. ನಾನೇ ಯಾಕೆ ನನ್ನ ಕೈ ಬಿಡ್ತೀರಾ ಡಾಕ್ಟರ್? ನನ್ನ ಉಳಿಸ್ತೀರಿ ಅಂತ ಮಾತು ಕೊಟ್ಟಿದ್ದ ಮಾತು ಆಯ್ತೆ? ಮರ್ತಿಲ್ಲ ಮಾಲತಿ, ಮರ್ತಿಲ್ಲ ಮಾಲತಿ. ಅವ್ರ ಎದುರಿನಲ್ಲಿ ನೀನೇ ಒಂದ್ಸಲ ಹೋಗಿ ನಿನ್ನ ಮನಸ್ಸಿನ ನಿರ್ಧಾರ ಹೇಳ್ಬಿಡಮ್ಮ. ಅದಾಗದ ಮಾತಮ್ಮ, ಹೇಳದೆ ಮನೆ ಬಿಟ್ಟು ಓಡಿ ಹೋದ ಹೆಣ್ಮಗಳನ್ನ ಅಪ್ಪನಾದವನ್ನ ಆಧರಿಸ್ತಾನೆ, ಅದರಲ್ಲೂ ಆಚಾರ ಇಟ್ಕೊಂಡ್ರೆ ನನ್ನ ತಂದೆ ಕ್ಷಮಿಸ್ತಾರಿ, ಸರಿಯಾಗಿ ಮಾತಾಡ್ತಾರಿ ಮಾಲತಿ? ವಯಸ್ಸು ಬಂತು ಅಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳ್ಕೊಂಡು ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡದೆ ತಮ್ಮ ಇಷ್ಟದಂತೆ ನಡ್ಕೊಂಡು ಕೊನೆಗೆ ಕಣ್ಣೀರ್ ಕರೆದ ಸಂಕಟ ಪಡ್ತಾ ಇರೋಂತ ಎಷ್ಟು ಹೆಣ್ಮಕ್ಳನ್ನ ನಾವು ನೋಡ್ತಾ ಇದ್ದೀವಿ. ನೀವು ಹಾಗೆ ಹೇಳ್ತೀರಿ, ಕುಲಗೋತ್ರಗಳನ್ನ ಚೆನ್ನಾಗಿ ಶೋಧಿಸಿ ಜಾತಕ ನೋಡಿ ಮದುವೆ ಮಾಡಿದ ಗಂಡ ಹೆಂಡ್ರು ಎಷ್ಟು ಜನ ಬೇರೆ ಬೇರೆಯಾಗಿಲ್ಲ, ಮನೆಯಿಂದ ಹೊರಗೆ ಹಾಕಿದ ಹೆಂಗಸರು ಎಷ್ಟು ಜನ ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ, ಎಷ್ಟು ಜನ ಕೂಲಿ ನಾಲಿ ಮಾಡಿಕೊಂಡು ಈ ಹಾಳು ಜೀವನ ಸಾಗಿಸ್ತಿಲ್ಲ. ಇದು ನಿಮಗೆ ತಿಳಿಯದೇನಲ್ಲ ಕಾಂಪೌಂಡ್ರೆ, ತಂದೆಯಾದವನು ಮಗಳ ಒಳ್ಳೇದು ಕೆಟ್ಟದನ್ನು ಯೋಚಿಸಿ ವರಾನ್ವೇಷಣ ಮಾಡಿ ಒಳ್ಳೇದು ಅಂತ ತಿಳಿದ ಮೇಲೆ ಮದುವೆ ಮಾಡ್ತಾನೆ. ತನ್ನ ಜವಾಬ್ದಾರಿಗೋಸ್ಕರ, ಮಗಳು ಒಳ್ಳೇದಕ್ಕೋಸ್ಕರ ಕಟ್ಟಬಾರ್ದವ್ರ ಕಾಲೆಲ್ಲ ಕಟ್ತಾನೆ. ಇದು ನಿಜ ತಾನೆ? ಮಗಳಾದೊಳಗಿದ್ದಿನಲ್ಲ ಯೋಚಿಸ್ಬೇಡ ನಾಗಣ್ಣವ್ರೆ, ಕಾಲಕ್ಕೆ ತಕ್ಕಂತೆ ನಾವು ಹೆಜ್ಜೆ ಹಾಕ್ಬೇಕು. ಮದುವೆ ಹೆಣ್ಣಿನ ಬದುಕಿನ ವಿಷಯ, ಅವಳ ಅಭಿಪ್ರಾಯಕ್ಕೂ ಅವಕಾಶ ಕೊಡಬೇಕಾದ್ದು ತಂದೆ ಕರ್ತವ್ಯ ಅಲ್ಲವೇ? ಹಾಗೆ ತಂದೆ ಗೌರವ ಕಾಪಾಡೋದು ಅವಳ ಕರ್ತವ್ಯ ಅಲ್ಲವೇ? ಮಗಳು ಅನ್ನೋ ಸ್ವಾತಂತ್ರ್ಯದಿಂದ ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ, ಯಾವ್ದಾದ್ರೂ ನಿರ್ಬಂಧಕ್ಕೆ ಸಿಕ್ಕಿದ್ರೆ ಅದನ್ನು ಉಳಿಸ್ಬೇಕಾದ್ದು ಅವಳ ಕರ್ತವ್ಯ ಅಲ್ವೇ? ಅಕಸ್ಮಾತ್ ಗೊತ್ತು ಮಾಡಿದ್ರು ಆಕೆಗೆ ಇಷ್ಟವಿಲ್ಲವಾದ್ರಿಂದ ಮಾತು ಕೊಟ್ಟವ್ರಿಗೆ ಸಾಧ್ಯವಿಲ್ಲ ಅಂತ ಹೇಳ್ಬೋದಲ್ಲ ಸ್ವಾಮಿ.
ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಅಂಥ ನಿರ್ಬಂಧಕ್ಕೆ ಸಿಕ್ಕಿದ್ದೀರಾ? ಹೌದು ಕಾಂಪೌಂಡ್ರೆ, ಅದಕ್ಕೋಸ್ಕರವೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ನನ್ನ ಮಗಳ ಮೇಲೆ ನನಗೆ ಛಲವೇ. ಕರೀರಿ ಅವಳನ್ನ, ನನ್ನ ಕಷ್ಟ ಏನು ಅಂತ ಅವಳು ಸ್ವಲ್ಪ. ಅವರೆದರಲ್ಲೆಲ್ಲೋ ಶಕ್ತಿ ನನಗಿಲ್ಲಮ್ಮ. ನೀವು ಜೊತೆಲಿ ಬನ್ನಿ, ನನಗೆ ಸ್ವಲ್ಪ ಧೈರ್ಯ ಕೊಡಿ. ನಾನು ಬರೋ ಹಾಗಿಲ್ಲ. ನೀನು ಹೋಗು ಮಾಡ್ತಿ. ನಿಜ ಏನೂ ತಿಳಿದೆ ಹಳ್ಳಿ ಚಿನ್ನದರಿಗೆ ಮಾರು ಮರದ ಉಪದೇಶ ಮಾಡ್ತಿ. ಇಲ್ಲಿ ಅವರೆದರಲ್ಲಿ ಮಾತಾಡೋ ಶಕ್ತಿ ನಿಮಗಿಲ್ಲ. ಹೀಗೆಲ್ಲ ಮಾತಾಡಿ ನನ್ನ ಜೀವ ಸಹಿತ ಕೊಲ್ಬೇಡ ಮಾಡ್ತಿ. ನೀನು ಹೋಗಮ್ಮ. ನೀವ್ಯಾಕೆ ಬರ್ತೀನಿ? ನನ್ನ ಬಂಧುವೆ, ನನ್ನ ಬಳಗವೆ. ಹೌದು, ನಿನಗೆ ನಾನು ಯಾರು? ನಿನಗೆ ಉತ್ತರ ಕೊಡೋ ನಾನು ಏನ? ದೇವರು ನನ್ನನ್ನು ಕಿತ್ಕೊಂಡಿದ್ದಾನೆ. ಹೋಗ್ತೀನಿ, ಆಗೋದನ್ನೆಲ್ಲ ನಾನೇ ಎದುರಿಸ್ತೀನಿ. ಅಭಿಮಾನ ಇನ್ನೂ ಇದೆಯೇ? ನಿನ್ ತಾಯಿ ಎನಿಸ್ಕೊಂಡವಳು ನನ್ನ ಮನೆಗೆ ಕೆಟ್ಟ ಹೆಸರು ತಂದು. ನೀನ್ ಹಾಗಾಗದೆ ಇರ್ಲಿ ಅಂತ ನಿನ್ನ ಅವಳತ್ತ ಬಿಡದೆ ನಾನೇ ಸಾಕದೆ. ನೀನೇ ನನ್ನ ಸರ್ವಸ್ವ ಅನ್ಕೊಂಡೆ, ನನ್ನ ಮನೇನ್ ಬೆಳಕು ಮಾಡ್ತೀಯ ಅಂತ ನಂಬಿದ್ದೆ. ಆದ್ರೆ ನೀನು ಅವಳ ದಾರಿನ ಹಿಡಿಬೇಕು ಅಂತಿದೆಯೇನು? ಸ್ವಾಮಿ, ಕಳೆದು ಹೋದದ್ದನ್ನ ಮರೆತು ಬಿಟ್ಟು ಈಗೇನಾಗ್ಬೇಕು ಅದನ್ನು ಯೋಚನೆ ಮಾಡಿ. ನೀನ್ ನನ್ನ ಮಾತನ್ನು ಉಳಿಸೋದು ಸರಿಯೋ ಅಥವಾ ನಿನ್ನಿಷ್ಟಂತೆ ನಡೆಯೋದೆ ಸರಿಯೋ ಅನ್ನೋದನ್ನ ಈ ಕಾಗದ ಓದಿ ನೀನೇ ಇತ್ಯರ್ಥ ಮಾಡು. ತೆಗೆದುಕೋ ಕಾಂಪೌಂಡ್ರೆ, ಇದು ನನ್ನ ಪ್ರಾಣಾಪ್ತ ಬರದ್ ಕಾಗದ. ಗಟ್ಟಿಯಾಗಿ ಓದು, ಅದ್ರಲ್ಲಿ ಏನ್ ಬರೆದಿದೆ ಅನ್ನೋದನ್ನ ಅವರು ತಿಳಿದುಕೊಳ್ಳಿ. ಪ್ರಿಯಗಳೇ ನಾಗಣ್ಣನಿಗೆ, ಅದಾಗಿ ಸಾವಿನ ಬಾಯಲ್ಲಿರುವ ನಾನು ನನ್ನ ಮಗನಿಗೋಸ್ಕರ ಈ ಕಾಗದ ಬರೀತಿದ್ದೇನೆ. ನಾನು ಮಹಾಪಾಪಿ. ಬರೀ ಊಹಾಪೋಹದಲ್ಲಿ ಮಾಡಿದ ಒಂದು ಮಹಾಪಾಪಕ್ಕೆ ನನಗೆಂದೆಂದೂ ಮುಕ್ತಿ ಇಲ್ಲ. ಅಂಥ ಪಾಪವೇನೆಂದು ನೀನು ಯೋಚಿಸಬಹುದು. ನೀನು ಅದನ್ನು ತಿಳಿಯುವುದೂ ಬೇಡ. ನನ್ನ ತಪ್ಪು ನನಗೆ ಅರಿವಾದ ಮೇಲೆ ಇದುವರೆಗೆ ಜೀವಸ್ರವಾಗಿದ್ದೆ. ಈಗ ಕೆಲವು ವರ್ಷಗಳ ಹಿಂದೆ ನನ್ನ ಮಗನನ್ನು ನಿನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಂಡೆ. ನೀನು ಒಪ್ಪಿಗೆ ಕೊಟ್ಟೆ. ಅದು ನೆನಪಿನಲ್ಲಿ ಉಳಿಯುವುದಕ್ಕಾಗಿ ಈ ಕಾಗದ ಬರೆದಿದ್ದೇನೆ. ಎಲ್ಲ ವಿಷಯಗಳನ್ನು ನನ್ನ ಮಗನಿಗೆ ತಿಳಿಸಿದ್ದೇನೆ. ಅವನು ನಿನ್ನ ಮಗಳನ್ನು ಮದುವೆಯಾಗಿ ಸಂತೋಷವಾಗಿ ಬಾಳಿಸುತ್ತೇನೆಂದು ಮಾತು ಕೊಟ್ಟಿದ್ದಾನೆ. ನನಗೆ ಕೊಟ್ಟ ಮಾತನ್ನು ಮರೆಯದೆ ಈ ಪಾಪಿ ಕಡೆಯ ಆಸೆ ಪೂರ್ತಿ ಮಾಡು. ಇನ್ನು ಏನು ಹೇಳಲು ಶಕ್ತಿ ಇಲ್ಲ. ಇದು ನಿನ್ನ ಪ್ರಾಣ ಸ್ನೇಹಿತ ಶಂಕರ. ಈಗ ನೀವೇ ಹೇಳಿ, ನಾನು ಕೊಟ್ಟ ಮಾತನ್ನು ಕಳ್ಕೊಳ್ಳೋದೆ, ಸತ್ವನಾತ್ಮಕ ನೋವು ಉಂಟು ಮಾಡೋದೆ? ಸತ್ವನ ತೃಪ್ತಿಗೋಸ್ಕರ ನಾನು ಕಾಯ್ಬೇಕೇನು? ಈ ಮಾತನಾಡಿದ್ದು ನನ್ನ ಮಗಳೇ. ಹೌದು, ನನ್ ಕೇಳಿದ್ರೆ ಹೇಗೆ ಮಾತು ಕೊಟ್ರಿ? ನೀನು ನನ್ನ ಮಗಳು ಅಂತ ಮಾತು ಕೊಟ್ಟೆ. ಮಗಳಾದ ಮಾತ್ರಕ್ಕೆ ಮದುವೆ ವಿಷಯದಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ವೇ? ಇದುವರೆಗೆ ನಮ್ಮ ವಂಶದಲ್ಲಿ ಯಾರೂ ಈ ಸ್ವಾತಂತ್ರ್ಯ ವಹಿಸಿರಲಿಲ್ಲ. ಈಗ ನಾನು ಎಂತ ಸಂಕಟದಲ್ಲಿ ಸಿಕ್ಕಿದ್ದೇನೆ ಗೊತ್ತಿ? ಕಥೆಗಳಲ್ಲಿ ಹೇಳ್ತಾರಲ್ಲ, ಪ್ರೇಮಕ್ಕೂ ಕರ್ತವ್ಯಕ್ಕೂ ಹೋರಾಟ ಅಂತ. ಹಾಗಾಗಿದೆ ನನ್ನ ಗತಿ. ನಾನು ನಿನಗಿಂತ ಹೀನ ಸ್ಥಿತಿನಲ್ಲಿದ್ದೀನಿ. ಕೊಟ್ಟ ಮಾತು ಒಂದ್ ಕಡೆ, ನಿನ್ ಮೇಲಿರೋ ಮಮತೆ ಇನ್ನೊಂದ್ ಕಡೆ. ಈಗ ನಾನು ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದನ್ನ ನೀನೇ ತೀರ್ಮಾನ ಮಾಡಿ ಹೇಳು. ಅಂತೇಳಿ ಸರ್, ಇದಕ್ ನೀವೇನ್ ಹೇಳ್ತೀರಿ? ನನಗೇನು ತೋರಿಸ್ತಾ ಇಲ್ಲ ಮೂರು. ಸರಿ, ಈಗ ನನ್ನ ಸತ್ರ ಎಲ್ಲ ಹೋಗುತ್ತೆ. ಮಾಲತಿ, ನೀನ್ ಸಾಯೋದ್ ಬೇಡಮ್ಮ. ನನ್ನ ಮಾತನ್ನು ಉಳಿಸೋದಕ್ಕೆ ನಿನಗೆ ಸಾಧ್ಯವಿಲ್ಲ ಅಂದ್ರೆ ನಿನ್ನ ಇಷ್ಟ ಬಂದಂತೆ ಸುಖವಾಗಿರು. ನಾನ್ ಪ್ರಾಣ ಬಿಡ್ತೀನಿ. ಯಾಕ್ ಸುಮ್ಮನೆ ನಿಂತಿದೀಯ? ಹೋಗು, ನಿನ್ ಮಾಂಗಲ್ಯ ಉಳಿಸ್ಕೋ. ಅವ್ರ ಎದುರು ನಾನು ಯಾಕ ನಿಂತಿದ್ದೆ? ನೀನ್ ತಪ್ಪು ಮಾಡದೆ ಇರುವಾಗ ನಿನ್ಗೆ ಯಾಕೆ ಭಯ? ಮಗಳಿಗೋಸ್ಕರ ಹೋಗು, ನಿನ್ನ ಮಗಳನ್ನು ಮಾಂಗಲ್ಯನ ಉಳಿಸ್ಕೋ. ಹೋಗು, ಹೋಗು. ಆಗೋದಿಲ್ಲ ಅಂತ ನನ್ನ ಎದುರಿನಲ್ಲಿ ಹೇಳೋ ಕಾಗದ ಇದ್ರೆ ಆ ಕಾಗದ ಹೊರದು ಬಿಸಾಕು. ಅಪ್ಪನ ಗೌರವ ಇಷ್ಟೇ ಅಂತ ತಿಳ್ಕೊಂಡು ಕೆರೆನೋ ಭಾವಿನ ನೋಡ್ತೀನಿ. ಬೇಡ, ನಿಮ್ಮಿಟ್ಟಿನಂತೆ ಎಲ್ಲ ನಡಿ, ಎಲ್ಲ ನಿಮ್ಮ ತೊಳಿ. ಮಾಲತಿ ನಿಲ್ಲು. ಮಾಲತಿ ನಿಲ್ಲಮ್ಮ. ಶ್ರೀಧರ್ ನೀನಿಲ್ಲಿ ಯಾಕೆ ಬಂದೆ ಅಂತ ಕೇಳ್ತೀರಮ್ಮವ? ಕಾಂಪೌಂಡ್ರೆ, ಈ ಹುಡುಗನೇ ನನ್ನ ಸ್ನೇಹಿತನ ಮಗ. ಇವ್ರ ತಂದೆಗೆ ನಾನು ಮಾತು ಕೊಟ್ಟಿದ್ದು. ಮಾವ, ನನಗೆ ಈ ಮದುವೆ ಇಷ್ಟ ಇಲ್ಲ. ಶ್ರೀಧರ್ ಏನ್ ಹೇಳ್ತಾ ಇದ್ದೀಯಪ್ಪ? ಏನಿಲ್ಲ ಮಾವ, ನನ್ನ ಮೇಲೆ ಪ್ರೀತಿ ಇಲ್ಲದ ಈ ಮಾಲ್ತಿನ
ನಾನು ಮದುವೆ ಆಗಲ್ಲ. ಹಾಗೆ ಹೇಳ್ಬೇಡಪ್ಪ, ಅವಳಿಗೆ ವಿವೇಕ ಸಾಧು. ಇನ್ನೂ ಮಗು, ಇದು ವಿವೇಕದ ಪ್ರಶ್ನೆ ಅಲ್ಲ ಮಾವ. ಮಾಧವಿಗೂ ಮಾಧವಿಗೂ ಎಷ್ಟು ಪ್ರೇಮ ಇದೆಯೋ ನಾನು ಬಲ್ಲೆ. ಅವರಿಬ್ಬರನ್ನು ಬೇರೆ ಮಾಡಕ್ಕೆ ನಾನು ಇಷ್ಟಪಡಲ್ಲ. ಶ್ರೀಧರ್, ಮಾಲ್ತಿ ನನ್ನ ಮಾತು ಒಪ್ಕೊಂಡಿದ್ದಾಳಪ್ಪ. ನೋಡು, ನಿಮ್ ತಂದೆಗೆ ನಾನು ಪ್ರಮಾಣ ಮಾಡ್ಕೊಟ್ಟಿದ್ದೀನಿ. ನೀನು ಮಾಲ್ತಿನ ಮದುವೆ ಮಾಡ್ಕೋತೀನಿ ಅಂತ ನಿಮ್ ತಂದೆಗೆ ಪ್ರಮಾಣ ಮಾಡ್ಕೊಟ್ಟಿದೀಯೇ, ಅದಕ್ಕೆ ಸಾಕ್ಷಿ ಈ ಕಾಗದ. ಇದನ್ನಿಲ್ಲ ಅನ್ನೋಕ್ಕಾಗತ್ತೆಯೇ? ಅಷ್ಟೇ ತಾನೆ, ನಮ್ಮಿಬ್ಬರು ಮಾತು ಉಳಿಯೋ ದಾರಿ ನಾನು ಹೇಳ್ತೀನಿ ಮಾವ. ಅಂತೋಣಿ ಸರ್, ಎಸ್, ನಿಮ್ಮ ಹತ್ರ ಇದುವರೆಗೆ ಇದನ್ನು ಹೇಳಿಲ್ಲ. ಪರವಾಗಿಲ್ಲ, ಅದೇನು ಹೇಳ್ಬೇಕು ಅಂತಿದ್ದೆ, ಹೇಳ್ಬಿಡಪ್ಪ. ಕಮಾನ್ ಮಾವ, ನಿಮ್ ಹೆಂಡತಿ ನೀವು ಬಿಡೋದ ಕಾರಣ ಗೊತ್ತಿದೆಯೇ? ಶ್ರೀಧರ್, ಆ ವಿಷಯ ನೆನಪಿಗೆ ತರಬೇಡ. ನೆನಪಿಗೆ ಬರಲೇಬೇಕು ಮಾವ. ನಮ್ಮ ತಂದೆ ತಾನೇ ನಿಮ್ಮ ಸಂಸಾರ ವಿಚ್ಛೇದಕ್ಕೆ ಕಾರಣ. ಅವರೇ ತಾನೇ ನಿಮ್ಮಲ್ಲಿ ಸಂದೇಹದ ಬೀಜ ಬಿತ್ತಿದ್ದ. ಅಲ್ಲ, ಸತ್ಯಾಂಶನೇ ಹೇಳಿದ್ದ. ಇಲ್ಲ, ಕಾಣದೆ ಕೇಳದೆ ಬರೀ ಊಹೆಯಿಂದ ಸತ್ಯ ಅಂತ ತಿಳಿದ್ರು ನಮ್ಮ ತಂದೆ. ನಿಮಗೆ ನಿಮ್ಮ ಹೆಂಡತಿ ವಿಚಾರ ಹೇಳಿದ್ರು, ನೀವು ಅದನ್ನು ನಂಬಿದ್ರಿ. ನನ್ನ ಸ್ನೇಹಿತನ ಗೌರವ ಕಾಪಾಡ್ರಿ ಅಂತ ಅವ್ರು ತಿಳ್ಕೊಂಡ್ರು. ಆದರೆ ನಿಜಾಂಶ ತಿಳಿಯೋಕೆ ನಿಮ್ಗೆ ಯಾರಿಂದಲೂ ಆಗಲಿಲ್ಲ. ಅದು ಸುಳ್ಳು ಅಂತ ಸ್ಥಿರಪಡಿಸೋಕೆ ನಿಮ್ಮ ಹೆಂಡತಿಗೆ ಅವಕಾಶ ಕೊಡದಾಗ ಮಾಡ್ತು ನಿಮ್ಮ ಕೋಪ. ಅಂದರೆ ನಿಮ್ಮ ತಂದೆ ಆಕೆ ಮೇಲೆ ಹೊರಿಸಿದ ಅಪವಾದೆಲ್ಲ ಸುಳ್ಳು ತಾನೆ? ಸುಳ್ಳು. ಆಕೆ ನಿಷ್ಕಳಂಕಿನಿಂದ ತಿಳಿದ ಮೇಲೆ ತಾನು ಇಲ್ಲದ ಸಂದೇಹದಿಂದ ಆಕೆ ಬದುಕಿಗೆ ಕಪ್ಪಚ್ಚಿದ್ನಲ್ಲ ಅಂತ ಸಂಕಟಪಟ್ಟರು. ಅವರು ತಮ್ಮ ಜೀವಿತದಲ್ಲಿ ಮಹಾಪಾಪ ಮಾಡಿದೇನೋ ಮನೋರೋಗ ತುತ್ತಾದರು. ನಿಜವಾದ ಸಂಗತಿ ತಿಳಿಯೋ ಹೊತ್ತಿಗೆ ನೀವು ನಿಮ್ಮ ಹೆಂಡತಿನ ಮನೆಯಿಂದ ಹೊರಗೆ ಹಾಕಿದ್ರಿ. ಅದಕ್ಕೆ ತಪ್ಪು ಮಾಡಿದೇನೋ ಚಿಂತೆಯಲ್ಲಿದ್ದ ನಮ್ಮ ತಂದೆ. ತಾಯಿ ಪ್ರೀತಿಯಿಂದ ದೂರ ಮಾಡಿದ ಮಾಲ್ತಿನ ನಾನೇ ಮದುವೆ ಆಗಬೇಕು ಅಂತ ನನ್ನಿಂದ ಪ್ರಮಾಣ ಮಾಡಿಸ್ಕೊಂಡ್ರು. ನಿಮ್ಮಿಂದಲೂ ಪ್ರಮಾಣ ತಗೊಂಡ್ರು. ನೀನು ಹೇಳೋದು ನಿಜ. ನಿಮ್ಮ ತಂದೆ ನಾಗಣ್ಣ ನಾನು ಮಹಾಪಾಪ ಮಾಡಿದೆ ಅಂತ ಆಗ ಹೇಳ್ತಾ ಇದ್ದೆ. ಆಗ ನನಗೊಂದು ಅರ್ಥ ಆಗಿದೆ. ಕಾವೇರಿ, ಕಾವೇರಿ ನನ್ನ ಅವಿವೇಕ ಕಾವೇರಿ ಬದುಕನ್ನೇ ಹಾಳು ಮಾಡ್ತು. ನಾನಿನ್ನು ಈ ಭೂಮಿ ಮೇಲೆ ಇರಬಾರ್ದು. ನಾನು ಜೀವಂತ ಇರಬಾರ್ದು. ಈ ಯೋಚನೆ ತಪ್ಪು ಮಾವ. ನಮ್ಮ ತಂದೆ ಯಾವ ಅಪರಾಧ ಮಾಡಿ ಸರಿಪಡಿಸೋಕೆ ಸಾಧ್ಯವಾಗಿದೆ ಸತ್ರು, ಅದನ್ನು ನಾನು ಸುಲಭವಾಗಿ ಸರಿಪಡಿಸ್ತೀನಿ. ಹಾಗಂತ ಮೊದಲಿನ ಹಾಗೆ ನಿಮ್ಮ ಸಂಸಾರ ದೀಪ ನಿಮ್ಮ ಮನೆಯಲ್ಲಿ ಬೆಳಗಬೇಕು. ನೀವು ನಿಮ್ಮ ಹೆಂಡತಿ ನಗ್ತಾ ನಗ್ತಾ ಬದುಕಿನ ಕಾಲ ತಳ್ಳಬೇಕು. ಹಾಗಾದ್ರೆ ಮಾತ್ರ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮಾವ, ಶಾಂತಿ ಸಿಗುತ್ತೆ. ಇನ್ನೆಲ್ಲಿ ನನ್ನ ಕಾವೇರಿ? ಮಾನಕ್ಕಾಗಿ ಬದುಕಿದ್ಲು, ನನ್ನಿಂದ ಅವಮಾನವಾದ ಮೇಲೆ ಅವಳಿಂದ ಬದುಕಿರೋಕ್ ಸಾಧ್ಯವಿಲ್ಲ. ಬದುಕಿದ್ರೆ? ಇಲ್ಲ 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 ಮಾವ, ಬದುಕಿದ್ದಾರೆ. ನನ್ನ ಕಾವೇರಿ ಬದುಕಿದ್ದಾಳೆ. ಎಲ್ಲಿದ್ದಾಳೆ, ಹೇಗಿದ್ದಾಳೆ ನೀನ್ ನೋಡ್ತೀನಪ್ಪ. ಎನಿಸಿದೆ ಅಂತೋಣಿ ಸರ್, ನೀವ್ ಹೇಳಿ. ಕಾಪೌಂಡ್ ನನ್ನ ಕಾವೇರಿ ಬದುಕಿದ್ದಾಳೆ, ನಿಮಗ್ ಗೊತ್ತೇ? ಗೊತ್ತೇ ಅಂತ ಯಾಕೆ ಹೇಳ್ತೀರಾ? ನೀವು ಆಕೆನ ಮನೆಯಿಂದ ಹೊರಗೆ ಕಳಿಸಿದ ಮೇಲೆ ಸಾಯೋಕ್ ಸಿದ್ಧವಾಗಿದ್ದ ಆಕೆನ ತಡೆದು ಬುದ್ಧಿ ಹೇಳಿ ಉಳಿಸಿದವರು ಇವರೇ. 15 ವರ್ಷಗಳ ನಂತರ ಅಕಸ್ಮಾತ್ ಇಲ್ಲಿ ಸಂಧಿಸಿದರು. ಡಾಕ್ಟರ್ ಶ್ಯಾಮಲಾದೇವಿನೇ ಕಾವೇರಮ್ಮ. ನನ್ನ ಕಾವೇರಿನೇ ಶ್ಯಾಮಲಾ? ಅಂತೋಣಿ ಸರ್, ಡಾಕ್ಟ್ರೆ ನಮ್ಮ ಅಮ್ಮ ಅಂತ ನಿಮಗೆ ಗೊತ್ತಿದ್ರು, ನನಗೆ ಯಾಕೆ ಹೇಳಿಲ್ಲ? ಹೇಳೋದಕ್ಕೆ ಸರಿಯಾದ ಸಂದರ್ಭ ಬರಲಿಲ್ಲಮ್ಮ. ಅಮ್ಮ 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 ನೀನ್ ನಮ್ಮ ಅಮ್ಮ ಅಂತ ಯಾಕಮ್ಮ ಹೇಳಲಿಲ್ಲ? ಮಗುವಾಗಿದ್ದು ನನ್ನ ಬಿಟ್ಟು ಬರೋಕೆ ನಿಮ್ಗೆ ಹೇಗಮ್ಮ ಮನಸ್ಸು ಬಂತು? ಅಮ್ಮ ಮಾಲತಿ, ಬಾಮ್ಮ ಬಾಮ್ಮ ಬಂದ್ರೆ ಯಾರು ಬೇಕ ಮಾವ? ಕಾವೇರಮ್ಮ
ಈಗ ನೀನು ಕಾಲ್ ಮಾಡ ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಜಾತ್ರೆ ಮುಗಿತು ಪುನಃ ಯಾತ್ರೆ ಆಸೆ ತಿರುಗಿ ಆಸೆ ತಿರುಗಿ ಆಸೆ ಕಾವೇರಿ ನಿನಗೆ ಮುಖ ತೋರಿಸೋ ಯೋಗ್ಯತೆ ಕೂಡ ನನಗಿಲ್ಲ ನಾನು ಮಹಾಪರಾಧಿ ನೀವು ಹಾಗೆ ಹೇಳಬಾರ್ದು ಯಾವುದೋ ಒಂದು ವಿಷಯಗಳಿಗೆ ಈ ಅನರ್ಥ ತಂದಾಕ್ತು ಇದರಲ್ಲಿ ನಿಮ್ಮ ತಪ್ಪೇನಿದೆ ಸರಿಯಾದ ವಿಮರ್ಶೆ ಮಾಡಲಾರದೆ ಹೋದದ್ದೇ ನನ್ನ ತಪ್ಪು ನಾಗಣ್ಣವರೇ ಹಾಲ್ನ ನೆಲದಲ್ಲಿ ಚೆಲ್ಲದ ಮೇಲೆ ಅದರ ವಿಷಯವಾಗಿ ಯೋಚನೆ ಮಾಡಿದ್ರೆ ಪ್ರಯೋಜನ ಏನು ನಷ್ಟವಾದ್ದನ್ನ ಮರೆತು ಇರೋದ್ರ ನೋಡಿ ಸಂತೋಷ ಪಡಬೇಕು ಸಮಾಧಾನ ತಂದ್ಕೊಡಿ ಹಾಗಾಗಬೇಕಾದ್ರೆ ನೀವು ಶ್ಯಾಮಲಾದೇವಿ ಮತ್ತೆ ಕಾವೇರಮ್ಮ ನಾಗಣ್ಣವರಾದ್ರೆ ಸರಿ ಹೋಗುತ್ತೆ ನಮ್ಮ ತಂದೆ ಆತ್ಮಕ್ಕೆ ಶಾಂತಿಯೂ ಸಿಗುತ್ತೆ ನನ್ನ ಈಗಿನ ಶ್ರಮವೂ ಸಾರ್ಥಕವಾಗುತ್ತೆ ನಿಜ ಶ್ರೀಧರ್ ಕಾವೇರಿ ನಡಿ ಕತ್ಲಾಗಿರೋ ನನ್ನ ಮನೇನ ಬೆಳಕ್ ಮಾಡು ಬಾ ಈಗ ನಾನು ಬರೋ ಹಾಗಿಲ್ಲ ಡಾಕ್ಟರ್ ನನ್ನ ಶ್ರಮ ವ್ಯರ್ಥ ಮಾಡ್ತೀರಾ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಇಲ್ದ ಮಾಡ್ತೀರಾ ಶ್ರೀಧರ್ ಇಷ್ಟು ಜನರಿದ್ರು ಇವರು ನನ್ನ ದೇವರು ನನ್ನ ನಿಷ್ಕಳಂಕಿನಿ ಅಂತ ತಿಳಿಯೋ ಹಾಗೆ ಮಾಡಿದೆಯಲ್ಲ ಇಷ್ಟೇ ಸಾಕು ಇದರಿಂದ ನಿನ್ನ ಶ್ರಮ ಸಾರ್ಥಕವಾಗಿದೆ ದೇವರಲ್ಲಿ ನಾನು ಪ್ರತಿನಿತ್ಯ ಕೇಳ್ತಿದ್ದುದು ಇದನ್ನೇ ನನ್ನ ಆಸೆ ನೀನು ಪೂರೈಸಿದೆ ನಾನಿವತ್ತು ಬಹಳ ತೃಪ್ತಳಾಗಿದ್ದೀನಿ ಕಾವೇರಿ ನೀನ್ ಮಹಾಭಾಗ್ಯಶಾಲಿ ಒಂದು ಸಾರಿ ನನ್ನ ಕ್ಷಮಿಸದೆ ಅಂತ ಹೇಳ್ತೀಯ ಸ್ವಾಮಿ ನೀವು ಕ್ಷಮೆ ಕೇಳಬಾರ್ದು ವಿಧಿ ಜೊತೆಯಲ್ಲಿ ಹೋರಾಡಬೇಕಿತ್ತು ಹೋರಾಡ್ದೆ ಅದನ್ನೆಲ್ಲ ಮರೆತು ಬಿಡಿ ಈಗ ಮಾಲತಿನ ಮಾಧವನಿಗೆ ಕೊಟ್ಟು ಮದುವೆ ಮಾಡಿ ಅವಳು ಸಂತೋಷವಾಗಿರೋಕ್ ದಾರಿ ಮಾಡಿ ಇದರಿಂದ ಕಳೆದು ಹೋದ ನನ್ನ ಭಾಗ್ಯವೆಲ್ಲ ನನಗೆ ಪುನಃ ಸಿಕ್ತು ಅಂತ ತಿಳ್ಕೊತೀನಿ ಜನಸೇವೆಯಲ್ಲಿ ಇನ್ನೂ ಉತ್ಸಾಹದಿಂದ ನನ್ನ ಬದುಕು ಕಳಿತೀನಿ ನನ್ನಿಂದ ದೂರವಾಗಿರ್ತೀನಿ ಅಂತ ಹೇಳ್ತಾ ಇದೀಯಾ ಕಾವೇರಿ ನಿಮ್ಮಿಂದ ನಾನು ದೂರವಾಗಿರೋಕ್ ಸಾಧ್ಯವೇ ಈ ಮಂಗಲಸೂತ್ರ ಸಂಬಂಧ ಕಡಿಯೋಕ್ ಸಾಧ್ಯವೇ ನೀವು ನನ್ನ ದೂರ ಮಾಡಿದ್ರು ನನ್ನ ದೈವದಿಂದ ನಾನು ದೂರವಾಗಿಲ್ಲ ನೋಡಿ ಮಹಾತಾಯಿ ಕಣವ ನೀನು ಕಾವೇರಮ್ಮ ನಾವು ಹೊರಟ ಘಳಿಗೆ ಬಲವೋ ಅಥವಾ ಈ ಸ್ಥಳದ ಮಹತ್ವವೋ ಏನು ಅನೇಕ ವರ್ಷಗಳು ನಿನ್ನಿಂದ ದೂರವಾಗಿದ್ದ ನಿನ್ನ ಗಂಡ ಮಗಳು ಎಲ್ಲರೂ ನಿನಗೆ ಸಿಕ್ಕರು ನಿನ್ನ ಮೇಲೆ ಬಂದಿದ್ದ ಸಂಶಯದ ಕಪ್ಪು ಅಳಸು ಹೋಯ್ತಮ್ಮ ಪಾಪ ನಾಗಣ್ಣವರು ತುಂಬಾ ನೊಂದಿದ್ದಾರೆ ನೊಂದವರನ್ನ ನೋಯಿಸೋದು ಧರ್ಮವಲ್ಲ ಅಂತ ನಮ್ಮ ಯೇಸುನಾಥ ಹೇಳಿದ್ದಾರೆ ಆದ್ರಿಂದ ಗಂಡನೇ ದೇವರು ಅಂತ ನಂಬಿರೋ ನಿನಗೆ ನೆರವಾಗಿ ಇವರು ಇಲ್ಲೇ ಇದ್ಬಿಡ್ಲಮ್ಮ ಇದಕ್ಕಾಗಲಿ ಅಂತ ಹೇಳ್ಬಿಡು ಬಹಳ ಸಂತೋಷ ಬಹಳ ಸಂತೋಷ ಸ್ವಾಮಿ ಮಾಲತಿ ಮಾಧವರಿಗೆ ಮದುವೆ ಮಾಡಿಬಿಡಿ ಇದರಿಂದ ಕಾವೇರಮ್ಮನ ಆಸೆಯೆಲ್ಲ ಪೂರೈಸುತ್ತೆ ಸರಿಯಾದ ಮಾತು ಸರಿಯಾದ ಮಾತು ನೋಡಿ ನಾವು ದಂಪತಿ ಸಮೇತ ಮದುವೆ ಹೊರಟು ತಪ್ಪಿ ಬೇಜಾರಾಗಿತ್ತು ಈಗ ಮಾಲತಿ ಮದುವೆ ನಡೆದು ಹೋದ್ರೆ ಆಗ ಸಾರ್ಥಕವಾಗುತ್ತೆ ಏನೇ ಭವ ಅವ್ರದ್ದು ಯಾವತ್ತೆ ನಾಡಿದ್ದಲ್ವೇನ್ರಿ ಓ ನಾಡದು ಬರುತ್ತಲ್ಲ ಶುಭಮುಹೂರ್ತ ಅದರಲ್ಲೇ ನಡೆದಾಗ್ಲಿ ಸ್ವಾಮಿ ಇದೊಳ್ಳೆ ಪುಣ್ಯಸ್ಥಳ ಇಷ್ಟೆಲ್ಲ ಆದ ಕಡೆಯಲ್ಲಿ ಮದುವೆ ಶಾಸ್ತ್ರನೂ ಆಗೋದು ಬಹಳ ಒಳ್ಳೇದು ಅದಕ್ಕೇನೇನ್ ಬೇಕು ಅಪ್ಪಣೆ ಆದ್ರೆ ಎಲ್ಲ ನಾನೇ ಸಿದ್ಧ ಮಾಡ್ತೀನಿ ಹಾಗಾಗಲ್ಲ ಹೊಂಬಳೇನರೇ ಇರೋಳು ಒಬ್ಬಳು ಮಗಳು ಅವ್ರ ಇಷ್ಟ ಮಿತ್ರರು ಬಂಧು ಬಳಗ ಎಲ್ಲರೆದುರಲ್ಲೂ ವಿಜೃಂಭಣೆಯಿಂದ ಮದುವೆ ಮಾಡ್ಲಿ ಬಿಡಿ ಅದ್ ಸರಿ ನಮ್ಮ ಎದುರಿಗೆ ಗಂಡು ಹೆಣ್ಣು ಇಬ್ಬರಿಗೂ ಕೈ ಹಿಡಿಸಿ ಆ ಅಮ್ಮ ಅವ್ರ ಕೈಯಲ್ಲಿ ಆಶೀರ್ವಾದ ಮಾಡಿಸ್ರಿ ಆಮೇಲೆ ಎಲ್ಲರೂ ನಿಮ್ ನಿಮ್ ಊರ್ಗೆ ಹೋಗು ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಶ್ರೀಧರ್ ನಿಮ್ ತಂದೆ ಕೊಟ್ಟ ಮಾತ್ರ ತಪ್ಪದ್ನಲ್ಲ ಅನ್ನೋ ಚಿಂತೆ ಈಗ ನನಗಿಲ್ಲ ನನ್ನ ಕಾವೇರಿ ಮಾಲತಿ ಎಲ್ಲರೂ ಪುನಃ ಸಂತೋಷವಾಗಿ ಸೇರೋ ಹಾಗೆ ಮಾಡಿದೆ
ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಪ್ಪ. ಈ ಹೊಗಳಿಕೆ ನನಗ್ ಸೇರೋದಲ್ಲ ಮಾವ, ಇದೆಲ್ಲ ಅಂತೋಣಿ ಅವ್ರಿಗೆ ಸೇರ್ಬೇಕಾದ. ಛೇ ಛೇ ಛೇ, ಎಲ್ಲಾದ್ರೂ ಉಂಟೆ. ಮನುಷ್ಯ ಏನು ತಾನೇ ಮಾಡಬಲ್ಲ? ನಮ್ಮ ಕಷ್ಟ ಸುಖ ನೋಡ್ಕೊಳಕ್ಕಿರೋನು ಆ ದಯಾಮಯ. ಈ ಹೊಗಳಿಕೆಯನ್ನ ಅವನಿಗೆ ಸಲ್ಲಬೇಕಾದ. ಹಾಗನ್ಬೇಡಿ ಅಂತೋಣಿ ಸರ್, ಅವನಿಗೂ ಸೇರಬೇಕು ನಿಮಗೂ ಸೇರಬೇಕು. ನಾನೇನಂತೀನಿ ಗೋವಿಂದೇನೋರೇ? ಅಷ್ಟು ಆಯ್ತು, ನೀವಲ್ಲ ಅನ್ಕೂಡ್ದು. ಸ್ವಾಮಿ, ನಿಮ್ಮ ಉಪಕಾರದಿಂದ 3 ದಿವಸ ಸುಖ ಜೀವನ ನಡೀತಿ. ನಂದೇನೈತೆ ಸ್ವಾಮಿ, ಎಲ್ಲ ಶಿವನ್ ದಯ. ಯಾಗಿನ ಮದುವೆ ಮುಗಿಸ್ಕೊಂಡು ಬಂದ್ಬಿಡಿ. ಬೊಮ್ಮಳ ಏನೋರೆ, ಈ ಟಿವಿ ಒಳ್ಳೆ ಪುಣ್ಯಾತ್ಮ ಕಟ್ಸಿದ್ದು ಅಂತ ಕಾಣಿಸುತ್ತೆ. ಇಲ್ಲಿಗೆ ಬಂದಿದ್ದಕ್ಕೆ 15 ವರ್ಷಗಳಿಂದ ಆಗ್ಲಿದ್ದ ಕಾವೇರಮ್ಮ ನಾಗಣ್ಣವ್ರ ನವಜೀವನ ಆರಂಭವಾಯ್ತು. ನಮ್ಮ ಹಳ್ಳಿಗೂ ಅಸ್ತಿವ ಬಂದಂಗೆ ಆಯ್ತು. ಕಾವೇರಮ್ಮ ನಾಗಣ್ಣವ್ರೆ, ನಡಿ ರೋಗಿ ನೋಡಕ್ ಹೊರಟೋಳ್, ನೋಡದೆ ಹ್ಯಾಕ್ ಬರ್ಲಿ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬಾಕಾಗಿ ಮದುವೆ ಮುಗಿಸ್ಕೊಂಡು ತಕ್ಷಣ ಬಂದ್ಬಿಡೋಣ. ಕರ್ತವ್ಯ ಮೊದಲು, ಆಮೇಲೆ ಉಳಿದದ್ದು ನೀವುಗಳು ಹೋಗಿ. ನಾನು ಬಸ್ನಲ್ಲಿ ಬೇಗ ಬಂದ್ಬಿಡ್ತೀನಿ. ಅಮ್ಮ, ನಿನ್ ಬಿಟ್ಟು ನಾನು ಹೋಗಲ್ಲಮ್ಮ. ಮಾಲತಿ, ಬಲವಂತ ಮಾಡ್ಬೇಡಮ್ಮ. ನಾನ್ ಡಾಕ್ಟರ್, ನನ್ಗೆ ರೋಗಿ ಸೇವೆಗಿಂತ ಹೆಚ್ಚಿನದ್ದು ಬೇರೆ ಏನೂ ಇಲ್ಲ. ಕೂತ್ಕೊಳ್ಳಿಯವ್ವ, ನೀವೆಲ್ಲಿಗೆ ಹೋಗ್ಬೇಕು ಮದ್ದೆಲ್ಲರೂ ಅಲ್ಲಿಗೆ ಹೋಗವ, ಆಮೇಲೆ ಸೂಪರ್ಕ್ ಹೋಗವ. ಅಷ್ಟು ಮಹಮ್ಮದ್ ಮಾತು ಎಲ್ಲರೂ ಸುಸ್ತು. ನಾವೆಲ್ಲರೂ ಬರ್ತೀವಿ, ಹೋಗೋಣ. ಸರಿ, ಹಾಗೆ ಮಾಡಿ. ಬಂದ್ರೆ ನಮ್ಮೂರ ಕಡೆಗೆ ಬಾಪ.